ಡಾಕ್ಟರ್, ಇವರೆಲ್ಲ ಆಪರೇಷನ್ ಸೀಕ್ರೆಟ್ ಲಾಕರ್ ಕಾರ್ಯಾಚರಣೆಯಲ್ಲಿ ಏಟ್ ಬಿದ್ದಿರೋ, ಇವರಲ್ಲಿ ಯಾರಾದರೂ ಒಬ್ಬನಿಗೆ ಪ್ರಜ್ಞೆ ಬರಲೇಬೇಕು. ರಜಪ್ಪ, ಆಪರೇಷನ್ ಸೀಕ್ರೆಟ್ ಲಾಕರ್ ಏನಾಯ್ತು? ಸರ್ಕಾರಿ ಬ್ಯಾಂಕಿನಿಂದ ಅಪಹೃತವಾಗಿದ್ದ ಸೀಕ್ರೆಟ್ ಲಾಕರ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಆಪರೇಷನ್ ಸೀಕ್ರೆಟ್ ಲಾಕರ್ ತಂಡ ವಿಫಲವಾಗಿದೆ. ಹಲವಾರು ಸರ್ಕಾರಿ ರಹಸ್ಯಗಳು ಇದ್ದ ಈ ಲಾಕರ್ ಅನ್ನು ಭೂಗತ ದೊರೆ ಕಾಳಿಮೋಹನ್ ಕಡೆಯವರು ಅಪಹರಿಸಿದ್ದರು. ಅದರಲ್ಲಿರುವ ರಹಸ್ಯಗಳು ದೇಶದ್ರೋಹಿಗಳ ಕೈವಶವಾದಲ್ಲಿ ದೇಶ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಸರ್ಕಾರ ತನ್ನ ಕರ್ತವ್ಯನಿಷ್ಠೆ ಸಾಹಸದಿಂದ ಪೊಲೀಸ್ ಇಲಾಖೆಯಲ್ಲೇ ಅಣ್ಣಾ ಎಂದು ಖ್ಯಾತರಾದ ಡಿಸಿಪಿ ಅಣ್ಣಯ್ಯನವರ ನೇತೃತ್ವದಲ್ಲಿ ತಂಡವೊಂದನ್ನು ನಿಯೋಜಿಸಿತ್ತು. ಈ ತಂಡಕ್ಕೂ ಹಾಗೂ ದೇಶದ್ರೋಹಿಗಳ ಗುಂಪಿನ ನಡುವೆ ಮುಖಾಮುಖಿ ಗುಂಡಿನ ಕಾಳಗ ನಡೆದು 10 ಪೊಲೀಸ್ ಸಿಬ್ಬಂದಿ ಪ್ರಾಣ ಕಳೆದುಕೊಂಡಿದ್ದರೆ 20 ಜನಕ್ಕೆ ತೀವ್ರ ತರಹದ ಗಾಯಗಳಾಗಿವೆ. ತಂಡದ ನಾಯಕ ಡಿಸಿಪಿ ಅಣ್ಣಯ್ಯನವರನ್ನು ದೇಶದ್ರೋಹಿಗಳು ಅಪಹರಿಸಿದ್ದಾರೆ. ಅನಧಿಕೃತ ಸಂಖ್ಯೆಯನ್ನು ಉಪಯೋಗಿಸಿ ಲಾಕರ್ ತೆಗೆಯಲು ಹೋದರೆ ಅದು ಸ್ಫೋಟಗೊಳ್ಳುವಂತೆ ತಂತ್ರಜ್ಞಾನವನ್ನು ಅಳವಡಿಸಿರುವುದರಿಂದ, ಅಧಿಕೃತ ಸಂಖ್ಯೆ ಡಿಸಿಪಿ ಅಣ್ಣಯ್ಯನವರಿಗೆ ಮಾತ್ರ ತಿಳಿದಿರುವುದರಿಂದ ಪೊಲೀಸ್ ವಲಯದಲ್ಲಿ ಭಾರೀ ಕಳವಳ ಉಂಟಾಗಿದೆ. ಈ ಪೊಲೀಸ್ ಕೆಲಸನೇ ದರಿದ್ರ ಕೆಲಸ ಅಲ್ವೇನಮ್ಮ? ಅಣ್ಣಯ್ಯನವರು ಯಾಕೆ ಹಾಗೆ ಮಾತಾಡ್ತೀಯ? ಇನ್ನೇನ್ ಮತ್ತೆ ಹೆಂಡತಿ ತುಂಬಿದ ಬಸ್ರಿ. ಇಂತ ಹೊತ್ನಾಗೆ ಗಂಡ ಅದನ್ ಹತ್ರ ಇರೋದ್ ಬಿಟ್ಟು ಯಾರೋ ಕಳ್ಳರನ್ನ ಹಿಡಿಯಕ್ ಹೋಗವ್ರೆ. ಎಲ್ರು ನಿಂತರನೇ ಯೋಚನೆ ಮಾಡ್ಬಿಟ್ರೆ ನಮಗ್ ರಕ್ಷಣೆ ಕೊಡೋರು ಯಾರೇ ನೋಡು? ಅವರು ನನ್ನ ಹತ್ರ ಇದ್ರೆ ನನಗೊಬ್ಬಳಗ್ ಮಾತ್ರ ಸಂತೋಷ ಆಗ್ಬಹುದು. ಆದ್ರೆ ಆ ಲಾಕರ್ ತಂದು ಸರ್ಕಾರಕ್ಕೆ ಒಪ್ಸಿದ್ರೆ ಇಡೀ ದೇಶನೇ ಸಂತೋಷ ಪಡುತ್ತೆ ಕಣೆ. ಹಂಗಾದ್ರೆ ಅವ್ರು ಹೋಗಿರೋದ್ರ ಬಗ್ಗೆ ನಿಮ್ಗೆ ಪಶ್ಚಾತ್ತಾಪ ಇಲ್ವಾ? ಖಂಡಿತ ಇಲ್ಲ, ಹೆಮ್ಮೆ ಇದೆ. ನಾನು ಈ ಪರಿಸ್ಥಿತಿಯಲ್ಲಿ ಇಲ್ದಿದ್ರೆ ನಾನು ಅವ್ರ ಜೊತೆ ಹೋಗ್ತಿದ್ದೆ. ಆದ್ರೆ ಈಗ ಅವ್ರು ಎಲ್ಲೇ ಇರ್ಲಿ ಯಶಸ್ಸಿಗ್ಲಿ ಅಂತ ಹೇಳಿ ಹಾರೈಸ್ತೀನಿ. ಗಂಡನ್ ಬಗ್ಗೆ ಯಾವ ಅಂಜಿಕೆ ಅಳ್ಕು ಇಟ್ಕೊಳ್ಳದೆ ಧೈರ್ಯವಾಗಿ ಅಣ್ಣಯ್ಯನಷ್ಟೇ ಧೈರ್ಯ ನಿಷ್ಠೆ ಇರೋ ಇನ್ನೊಬ್ಬ ದೇಶಪ್ರೇಮಿ ಈ ಭೂಮಿಗೆ ಬರಲಿ. ಈಗ್ಲಾದ್ರೂ ಲಾಕರ್ ನಂಬರ್ ಹೇಳು. ಹೇಳಲ್ಲ. ಭೂಪತಿ, ಯಾಕೆ ಹಾಗವನ್ನ ಹಿಂಸೆ ಮಾಡ್ತಾ ಇದ್ದೀರಾ? ಲಾಕರ್ ನಂಬರ್ ಬಾಯಿ ಬಿಡ್ತಾ ಇಲ್ಲ. ರಾಂಗ್ ನಂಬರ್ ಟ್ರೈ ಮಾಡಿದ್ರೆ ಲಾಕರ್ ಬ್ಲಾಸ್ಟ್ ಆಗೋ ಮಾಡಿದಾನೆ. ಅದಕ್ಕೆ ಅದಕ್ಕೆ ಹಿಂಸೆ ಮಾಡಿಬಿಟ್ರೆ ಅವನ್ ಬಾಯಿ ಬಿಟ್ಬಿಡ್ತಾನ? ಶಾಂತಿ ಮಂತ್ರದಿಂದ ಸ್ವಾತಂತ್ರ್ಯ ಬಂದಿರೋ ಈ ನಮ್ಮ ದೇಶದಲ್ಲಿ ಹಿಂಸೆಗೆಲ್ಲ ಹೆದರೋರಲ್ಲ ನಮ್ಮ ದೇಶ ಪ್ರೇಮಿಗಳು. ಅವನ್ನ ಬಿಟ್ಬಿಡಿ ಕಳಿಮೋಹನ್. ಭೂಪತಿ, ನಿನಗಿದೆಲ್ಲ ಅರ್ಥವಾಗಲ್ಲ. ನೀನ್ ಹಳ್ಳಿಗೆ ಹೋಗಿ ನಮ್ಮ ಶ್ರೀಗಂಧದ ವ್ಯವಹಾರಗಳನ್ನೆಲ್ಲ ನೋಡ್ಕೋ. ಅಷ್ಟರಲ್ಲಿ ನಾನು ಜಗ್ಗು ಈ ಕೆಲಸನೆಲ್ಲ ಮಾಡಿ ಮುಗಿಸ್ತೀವಿ. ಐ ಆಮ್ ಸಾರಿ ಅಣ್ಣಯ್ಯ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ಕೊಳ್ತೀನಿ. ಗಿವ್ ಹಿಮ್ ದ ಕ್ಲೌತ್. ಪಾಪ, ನಿನ್ನನ್ನು ಹೊಡೆದು ಹಿಂಸೆ ಮಾಡಿದ್ದಾರೆ. ಬಾ, ನೋವನ್ನ ಮರೆಯುವಂತೆ.
ಹೇಳ್ ಮಾಡು. ಐ ಆಮ್ ಸಾರಿ, ಐ ಆಮ್ ಎ ಪೊಲೀಸ್ ಆಫೀಸರ್, ನಾಟ್ ಎ ಗ್ಯಾಂಬ್ಲರ್. ಜಸ್ಟ್ ಎ ಗೇಮ್ ಫಾರ್ ಗೇಮ್ ಸೇಕ್. ಕಮ್ ಆನ್. A king is always a king. King is not supreme in cards, Mr. Kali Mohan. ಅವನ ಹೊಡೆಯಕ್ಕೆ ಅಂತ ಏಸ್ ಅನ್ನೋನೊಬ್ಬ ಬಂದೇ ಬರ್ತಾನೆ. ಒಬ್ಬ ರಾಜನ್ನ ಹೊಡೆಯೋಕ್ಕೆ ಬೈ ಚಾನ್ಸ್ ಒಬ್ಬ ಏಸ್ ಬರ್ಬಹುದು. ಆದ್ರೆ ನಮ್ಮಂಥ ರಾಜರ ಲಕ್ಷಣ ಹೇಗೆ ಅಂದ್ರೆ, ನಮ್ಗೆ ಯಾವಾಗ್ಲೂ ಸಿಗೋದೇ ಬರೀ ರಾಜ. ಒನ್ ಮೋರ್ ಕಿಂಗ್. ಆಗ್ಲೂ ಕೂಡ ಅಂತ ರಾಜನ ಹೊಡೆಯಕ್ಕೆ ಇನ್ನೊಬ್ಬ ಏಸ್ ನನ್ನ ಕಡೆಯಿಂದ ಬಂದೇ ಬರ್ತಾನೆ. ತ್ರೀ ಕಿಂಗ್ಸ್ ಆಟ ಬೊಂಬಾಟ್, ತ್ರೀ ಏಸಸ್ ಖೇಲ್ ಖತಂ. ಅಮ್ಮವ್ರೆ ಅಮ್ಮವ್ರೆ, ನಿಮಗ್ ಮೂರ್ ಗಂಡ್ಮಕ್ಳು ಹುಟ್ಟಿವೆ. ಹಾ, ಮೂರು ಒಂದೇ ತರ ಇವೆ ಅಮ್ಮವ್ರೆ. ಬಾಸ್ ಫೋನ್. ಏಸ್, ಆ ಗಫೂರ್ನ ಅವನ ಮಗನ ಜೊತೆ ಕಳಿಸು. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅಣ್ಣಯ್ಯ. ಯಾಕೆ, ನಿನಗೆ ಒಂದಲ್ಲ ಎರಡಲ್ಲ ಮೂರು ಗಂಡು ಮಕ್ಕಳು ಹುಟ್ಟಿವಿ ಅಂತೆ. ನಿಮಗೆ ಆಗುತ್ತಾಯ್ತು? ಚೆನ್ನಾಗಿರೋ ಪ್ರಶ್ನೆನೇ ಕೇಳಿದೆ. ನಮ್ಮ ಲಾಕರ್ ಹಿಂದೆ ಬೀಳಕ್ಕೆ ಸರ್ಕಾರದವ್ರು ಯಾವಾಗ ನಿನ್ನ ನೇಮಕ ಮಾಡಿದ್ರು, ಆಗಲೇ ನಿನ್ನ ಸಂಸಾರದ ಎಲ್ಲ ಸದಸ್ಯರ ಹಿಂದೆನೂ ನಮ್ಮ ಜನಗಳು ಸುತ್ತುವರೆದ ಆಯ್ತು. ನಿನ್ನ ಹೆಂಡತಿ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ನಲ್ಲಿ ಮಾರ್ವೇಸ್ಟಲ್ಲಿರೋ ಡಾಕ್ಟರ್ಸು, ವಾರ್ಡ್ ಬಾಯ್ಸು ಎಲ್ಲ ನಮ್ಮವರೇ. ಅವರೆಲ್ಲ ಎಂಥವ್ರು ಅಂತ ನಿನಗಿನ್ ಸ್ವಲ್ಪ ಹೊತ್ತಲ್ಲೇ ಪರಿಚಯ ಆಗುತ್ತೆ. ಕಪೂರ್, ನೀನ್ ಎತ್ಕೊಂಡಿರೋ ಮಗು ಯಾರ್ದು? ನನ್ ಮಗು ಬಾಸ್. ನಿನ್ ಮಗುನ ನೀನ್ ಎಷ್ಟು ಪ್ರೀತಿಸ್ತೀಯ? ಇದೇನ್ ಬಾಸ್ ಈಗ ಕೇಳ್ತೀರಾ? ಈ ಮಗು ಪಡಿಬೇಕಾದ್ರೆ ಎಷ್ಟು ಮಸೀದಿ ಸುತ್ತಿದ್ದೀನಿ ಗೊತ್ತಾ? ಎಷ್ಟು ಅಲ್ಲಾನ ಪ್ರೇಮ ಮಾಡಿದೀನಿ ಗೊತ್ತಾ? ನೋಡಿದ್ರ ಪೊಲೀಸ್ ಸಾಹೇಬ್ರೆ, ಅವನು ಮಗುನ ಎಷ್ಟು ಪ್ರೀತಿಸ್ತಾನೆ ಅಂತ. ಈಗ ನೋಡಿ ಅವನು ನನ್ನನ್ನ ಎಷ್ಟು ಪ್ರೀತಿಸ್ತಾನೆ ಅಂತ. ಗಫೂರ್, ನನಗೋಸ್ಕರ ಆ ಮಗುನ ಸಾಯಿಸ್ಬಿಡು. ನಮ್ಮ ಹತ್ರ ಇರೋ ಜನ ಎಂಥವ್ರು ಅಂತ ನಮಗೋಸ್ಕರ ತಮ್ಮ ಮಕ್ಕಳನ್ನ ಕೇರ್ ಮಾಡದೆ ಸಾಯಿಸೋರು, ಇನ್ನು ನಿನ್ನ ಮಕ್ಕಳನ್ನ ಹೇಗೆ ಸಾಯಿಸಬಹುದು ಅಂತ. ಜಸ್ಟ್ ಥಿಂಕ್ ಇಟ್ ಓವರ್ ಅಂಡ್ ಟೆಲ್ ಅಸ್ ದ ನಂಬರ್. ಇಂಥ ಬೆದರಿಕೆ ಗಂಜಿ ಬಾಯಿ ಬಿಡೋ ನಾನಲ್ಲ, ನನ್ನ ಕರ್ತವ್ಯಗೋಸ್ಕರ ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ದೀನಿ ಅಂತಾನೆ ನನ್ನ ಈ ಟಾಸ್ಕ್ ಫೋರ್ಸ್ಗೆ ಲೀಡರ್ ಮಾಡಿದ್ದು. ನನ್ನ ಡಿಪಾರ್ಟ್ಮೆಂಟ್ನವರು ನನ್ನ ಗೌರವದಿಂದ ಅಣ್ಣ ಅಣ್ಣ ಅಂತ ಕರೆಯೋದು. ಆ ನಂಬಿಕೆಗೆ ನಾನಿವತ್ತು ಮೋಸ ಮಾಡಲ್ಲ. ಕಫೂರ್. ಎಸ್ ಬಾಸ್. ಇವನ್ ಹೆಂಡತಿ ಮಕ್ಕಳು ಹಾಸ್ಪಿಟಲ್ ಬೆಡ್ ಸಮೇತ ಇಲ್ಲಿಗೆ ಬರಬೇಕು. ಮ್ಯಾಟರ್ಸ್ ಪ್ಲೀಸ್. ನೋಡ್ದ್ಯಾ ಮಿಸ್ಟರ್ ಅಣ್ಣಯ್ಯ, ನಮ್ ನೆಟ್ವರ್ಕ್ ಎಷ್ಟು ಫಾಸ್ಟ್ ಆಗಿದೆ ಅಂತ. ಮಿಸ್ಟರ್ ಅಣ್ಣಯ್ಯ, ಸುಂದರವಾದ ಹೆಂಡತಿ, ಮುದ್ದಾದ ಮಕ್ಕಳ ಮುಖ ನೋಡ್ತಾ
ನಂಬರ್ ಹೇಳಬೇಕು ಬೇಡು ಅಂತ ಡಿಸೈಡ್ ಮಾಡು. ಬಾಯ್ಸ್ ಡೋಂಟ್ ಡಿಸ್ಟರ್ಬ್ ಹಿಮ್, ಯು ಕ್ಯಾನ್ ಆಲ್ ಗೋ. ಸಿ ಯು ಇನ್ ದ ಮಾರ್ನಿಂಗ್ ಮಿಸ್ಟರ್ ಅಣ್ಣಯ್ಯ. ಏನು ಅಂದ್ರೆ ಬಂದ್ಬಿಟ್ರ ಆ ದೇಶ ದ್ರೋಹಿಗಳನ್ನ ಹಿಡಿಯೋ ಕೆಲ್ಸನ ಯಶಸ್ವಿಯಾಗಿ ಮುಗಿಸ್ಕೊಂಡು ಕ್ಷೇಮವಾಗಿ ಬಂದ್ಬಿಟ್ರ? ಸರಿಯಾಗಿ ಕಂಡ್ಬಿಟ್ ನೋಡು, ನಾನಿರೋ ಜಾಗಕ್ಕೆ ನೀನ್ ಬಂದಿದೀಯ. ದೇಶದ್ರೋಹಿ ಕಾಳಿಮೋಹನ ಭೂಗತ ಪ್ರಪಂಚದಲ್ಲಿ ಬಂದಿಗಳಾಗಿದ್ದೀವಿ. ಲಾಕರ್ ನಂಬರ್ ಹತ್ರ ಬಾಯ್ಪಡ್ಸಕ್ಕೆ ನಿಮ್ಗೆ ಹೇಳ್ಕೊಂಡ್ ಬಂದಿದ್ದಾರೆ. ಹಾಗಾದ್ರೆ ನೀವೀಗ ನಂಬರ್ ಹೇಳಿಲ್ಲ ಅಂದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರ? ನಮ್ಮನ್ ಸಾಯಿಸಕ್ಕೆ ಅವ್ರು ಮೂರ್ಖರಲ್ಲ. ಅಂದ್ರೆ ನನ್ನನ್ ಸಾಯಿಸಿದ್ರೆ ಅವ್ರ ಜನದಲ್ಲೇ ಲಾಕರ್ ಓಪನ್ ಮಾಡಕ್ಕಾಗಲ್ಲ. ಕೋಡ್ ನಂಬರ್ ಗೊತ್ತಿರೋದು ನನಗೊಬ್ಬನು ಮಾತ್ರ, ಈವನ್ ನಮ್ ಡಿಪಾರ್ಟ್ಮೆಂಟ್ಗೂ ಅದನ್ನ ತಿಳ್ಸಕ್ಕಾಗಿಲ್ಲ. ಮತ್ತೀಗ ಅವ್ರು ನಮ್ಮನ್ನ ಅಕಸ್ಮಾತ್ ಸಾಯಿಸ್ಬಿಟ್ರೆ ಪೊಲೀಸ್ ಕೂಡ ಅದನ್ನ ಓಪನ್ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಮಾಡಿದ್ದೆಲ್ಲ ವೇಸ್ಟ್ ಅಲ್ವಾ? ಇಲ್ಲ, ನಾನ್ ಸತ್ರೆ ನನ್ ಜೊತೆ ನಂಬರ್ ಸತ್ತೋಗುತ್ತೆ. ರಾಂಗ್ ನಂಬರ್ ಓಪನ್ ಮಾಡಿದ್ರೆ ಜೆಲ್ಲಿ ಬ್ಲಾಸ್ಟ್ ಆಗುತ್ತೆ. ಭಯದಿಂದ ಅವ್ರು ಯಾವ ಕಾರಣಕ್ಕೂ ನಮ್ಮನ್ನು ಸಾಯಿಸೋ ಪ್ರಯತ್ನ ಮಾಡಲ್ಲ. ಅವ್ರು ಆ ದೌರ್ಬಲ್ಯ ಇಟ್ಕೊಂಡು ನಾವೇನ್ ಬೇಕಾದ್ರೂ ಆಟಾಡ್ಬಹುದು. ಆದ್ರೆ ನೀವು ಧೈರ್ಯ ಇರ್ಬೇಕಷ್ಟೇ. ಗುಡ್ ಮಾರ್ನಿಂಗ್ ಮಿಸ್ಟರ್ ಅಣ್ಣಯ್ಯ. ಹೆಂಡತಿ ಮಕ್ಕಳ ಮುಖ ನೋಡಿದ್ಮೇಲೆ ಏನ್ ಡಿಸೈಡ್ ಮಾಡಿದೆ? ನಾನು ನಿಮ್ಗೆ ನಂಬರ್ ಹೇಳ್ತೀನಿ. ದಟ್ಸ್ ಗುಡ್. ಆದ್ರೆ ಕೆಲವು ಕಂಡೀಷನ್ಸ್ ಮೇಲೆ. ಏನದು? ನಾನು ನಿಮ್ಗೆ ನಂಬರ್ ಹೇಳ್ತಿರೋ ಉದ್ದೇಶನೇ ನನ್ನ ಹೆಂಡತಿ ಮಕ್ಕಳ ಜೊತೆಲಿ ಸುಖವಾಗಿರ್ಬೇಕು ಅಂತ. ಆದ್ರೆ ನಾನು ನಂಬರ್ ಹೇಳಿದ್ಮೇಲೆ ನೀವು ನಮ್ಮನ್ನ ಜೀವಂತ ಬಿಡ್ತೀರ ಅಂತ ಹೆಂಗ್ ಗ್ಯಾರಂಟಿ? ಅದಕ್ಕೆ ನಾವು ಮಾತು ಕೊಡ್ತೀವಿ, ಖಂಡಿತ ನಿಮಗೇನು ಮಾಡಲ್ಲ. ಕಳ್ಳು ಕಾಕರು ದರಡುಕೋರು ದೇಶದ್ರೋಹಿಗಳು ಇವರೆಲ್ಲ ಕೂಡ ಮಾತಿಗೆ ಬೆಲೆ ಕೊಡೋ ಮೂರ್ಖ ಅಲ್ಲ ನಾನು. ಜಗು, ಹಾಗಿದ್ರೆ ಏನ್ ಮಾಡ್ಬೇಕು ನೀನೇ ಹೇಳು. ನೀವು ನಮ್ಮನ್ನ ಸಾಯಿಸಲ್ಲ ಅಂತ ಖಾತ್ರಿ ಆಗ್ಬೇಕಾದ್ರೆ ಮೊದಲ ಜಾಗದಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ನಂಬರ್ ತಿಳ್ಕೊಳಕ್ಕೆ ನೀನಾದ್ರೂ ಬಾ, ಅವನಾದ್ರೂ ಬರ್ಲಿ, ಯಾರಾದ್ರೂ ಸರಿ, ನಿರಾಯುಧರಾಗಿರ್ಬೇಕು. ಯಾಕೆ? ಒಬ್ಬನೇ ಬಂದ್ರೆ ಹೊಡೆದಾಕಿ ತಪ್ಪಿಸ್ಕೋಬಹುದು ಅಂತಾರ? ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಒಬ್ರಲ್ಲ ನಾಲ್ಕು ಜನ ಬನ್ನಿ, ಆದ್ರೆ ನಿರಾಯುಧರಾಗಿರ್ಬೇಕಷ್ಟೇ. ಕಾಳಿ, ಇವನ್ ಕಂಡೀಷನ್ಸ್ಗೆ ನಾವೇ ಕೊಬ್ಬೇಕು, ಇವನ್ನ ಇಲ್ಲೇ ಹೊಡೆದು ಬಾಯ್ ಬಿಡ್ಸೋಣ. ಓ, ಹಾಗಾದ್ರೆ ನೀವ್ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಸಾಯೋದೇ ಗ್ಯಾರಂಟಿ ಆದ್ಮೇಲೆ ನಂಬರ್ ಹೇಳಕ್ ಸಾಯ್ಬೇಕು. ನಾವೆಲ್ಲ ಸಿದ್ಧವಾಗಿದ್ದೀವಿ, ಈಗ ಕಿಲ್ಲಸ್. ಆಯ್ತು, ನಿನ್ನ ಕಂಡೀಷನ್ಸ್ಗೆ ನಾನು ಒಪ್ಪಿದ್ದೀನಿ. ಎಲ್ಲರೂ ನಿರಾಯುಧರಾಗಿ ಬಂದಿದ್ದೀವಿ, ಈಗಲಾದರೂ ಲಾಕರ್ ನಂಬರ್ ಹೇಳು. ಹೇಳ್ತೀನಿ. ನಂಬರ್ ಹೇಳ್ತೀನಿ ಅಂತ ಎಲ್ಲಿಗೆ ಹೋಗ್ತಾ ಇದೀಯಾ? ಅದನ್ನ ಹೇಳ್ತೀನಿ. Thank you.
ನಂಬರ್ ಹೇಳಿದ್ರೆ ಅವ್ರ ಅದನ್ನ ಟ್ರೈ ಮಾಡಕ್ ಹೋಗಿ ಅವ್ರ ಇಡೀ ಗ್ಯಾಂಗ್ ನಿರ್ನಾಮ ಆಗ್ತಿತ್ತು. ಅದನ್ ಬಿಟ್ಟು ನೀವ್ ಯಾಕ್ರೆ ಹೇಗ್ ಮಾಡಿದ್ರಿ? ಅದು ಬಹಳ ಸುಲಭ, ಆದ್ರೆ ಅದು ನಮ್ ದೇಶಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋ ಆಸ್ತಿ. ಅದನ್ನ ಕಾಪಾಡೋದು ನನ್ನ ಜವಾಬ್ದಾರಿ. ಅದ ಹಾಗೆ ಇದ್ರೆ ನಾವ್ ಹೇಗೆ ತಪ್ಪಿಸ್ಕೊಂಡು ಪೊಲೀಸ್ ಸಮೇತ ಬಂದು ಅದನ್ನ ಅವ್ರನ್ನ ನಮ್ ವಶಕ್ಕೆ ತಗೋಬಹುದು? ಈಗ ಅವ್ರ ಕೈಗೆ ನಾವು ಸಿಕ್ಬಿಟ್ರೆ ನಮ್ಮನ್ನ ಸಾಯಿಸ್ತಿ ಅಂತ ಬಿಡೋದಿಲ್ಲ, ಮತ್ತೆ ಪೊಲೀಸ್ಗೂ ತಿಳಿದೆ ನಂಬರ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಮ್ಮನ್ನ ಅವ್ರು ಸಾಯಿಸಿದ್ರು ಹೇಗಾದ್ರೂ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ಗೆ ನಂಬರ್ ತಿಳಿ ಹಾಗೆ ಮಾಡಲೇಬೇಕು. ಅದೇಗೆ ನನ್ನ ಜವಾಬ್ದಾರಿನ ನನ್ನ ಮಕ್ಕಳ ಬೆನ್ಮೇಲೆ ಹೊರಿಸ್ತಾ ಇದ್ದೀನಿ. ಎಂತ ಕೆಲಸ ಮಾಡ್ಬಿಟ್ರಿ? ನನ್ನ ಕ್ಷಮಿಸ್ಬಿಡು, ನನಗೆ ಬೇರೆ ದಾರಿ ಇಲ್ಲ. ನಂಬರ್ ಹಾಳಾಗದೆ ಪೊಲೀಸರು ಗೊತ್ತಾಗಬೇಕಾದ್ರೆ ಇದೊಂದೇ ಮಾರ್ಗ. ಆ ಕಾಳಿ ಮೋಹನ್ ಕಡೆ ನಮ್ಮನ್ನು ನೋಡಿದ್ರೆ ಹಿಡ್ಕೊಂಡ್ಬಿಡ್ತಾರೆ. ಮಕ್ಕಳು ಮಿಸ್ ಆದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಈ ಮಕ್ಕಳ ಮುಖಾಂತರ ನಂಬರ್ನ ಪೊಲೀಸರು ತಿಳಿ ಹಾಗೆ ಮಾಡ್ತಾ ಇದ್ದೀನಿ. ಈ ಮಗನ ನಾನೊಂದು ದಾರಿಲಿ ಹೋಗಿ ಅವ್ರ ಕಣ್ಣು ತಪ್ಪಿಸ್ತೀನಿ. ಆಮೇಲೆ ನೀವು ಇಬ್ಬರು ಮಕ್ಕಳನ್ನ ಎತ್ಕೊಂಡು ಇನ್ನೊಂದು ದಾರಿಲಿ ಹೋಗಿ. ಹೇಗೋ ಪೊಲೀಸರು ಕಾಡಿನಲ್ಲಿ ಬಿಟ್ಬಿಟ್ಟಿದ್ದಾರೆ, ಆದ್ರೆ ನಮಗವ್ರು ನಿಲ್ಲಿಸುತ್ತಲ್ಲ ಅಷ್ಟೇ. ಹೇಗಾದ್ರೂ ನೋಡಿ ಮಕ್ಕಳನ್ನ ಅವ್ರ ಕೈಗೆ ಸೇರಿಸ್ಬಿಡಿ. ನೀವು ಗಂಡಸ್ರೆ ಆದ್ರೆ ನನ್ನ ಬಾಯ್ ಬಿಡ್ಸು ನೋಡೋಣ. ಪ್ರಭೋರ್ ಶೂಟ್ ಮಾಡಿ. ಸತ್ತೋದ್ರೆ ನಂಬರ್ ಪರ್ಮನೆಂಟ್ ಸತ್ತೋಗುತ್ತೆ. ಇವಳಿಗೆ ಪ್ರತಿ ದಿವಸ ಹಿಂಸೆ ಕೊಡಿ, ಯಾವುದೇ ಕಾರಣಕ್ಕೂ ಸಾಯಿಸ್ಬೇಡಿ. ದಿವಸಗಳಲ್ವೋ ವರ್ಷಾನುಗಟ್ಟಲೆ ನನಗೆ ಹಿಂಸೆ ಕೊಟ್ಟರು ನಾನು ಹೇಳಲ್ಲ ಹೇಳಲ್ಲ ಹೇಳಲ್ಲ. ಪ್ರಭೋರ್ ಇವಳು ಹೇಳ್ಕೊಳಕ್ ಸಲ್ಲ. ಓಕೆ ಬಾಸ್ ಅಡಿಯ.
ಶಿವಣ್ಣಯ್ಯ
ಪ್ರಾಯ ತುಂಬಿ ಬಂದ ಹೆಣ್ಣು ರಸ ಚಿಮ್ಮಿ ನಿಂತ ಹಣ್ಣು ಬಾಯಂದರೆ ಭಯವೇತಕೆ ಈ ರೀತಿ ಭಯಭೀತಿ ಬಿಟ್ಟು ನಡೆಸೋಣ ಪ್ರಣಯೋತ್ಸವ ನನ್ನ ಶಿವ ಶಿವ ಕೇಳು ಕೇಳು ನನ್ನ ಧವ ಧವ ಬಾರು ಬಾರು ನನ್ನ ಶಿವ ಶಿವ ಕೇಳು ಕೇಳು ನನ್ನ ಧವ ಧವ ಚಳಿತಾಳೆನು ಬಿಡಲಾರೆನು ನಶೆಯೇರಿದ ತುಟಿಜೇನನು ಮುಡಿಪಾಗಿಸಿ ನಿನಗಾದೆನು ಬಾರು ಬಾರು ನನ್ನ ಶಿವ ಶಿವ ಕೇಳು ಕೇಳು ನನ್ನ ಧವ ಧವ ಬಾರು ಬಾರು ನನ್ನ ಶಿವ ಶಿವ ಕೇಳು ಕೇಳು ನನ್ನ ಧವ ಧವ ಕಂಗ್ರಾಚುಲೇಷನ್ ಸರ್ ನನಗ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಸರ್ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಅಮ್ಮ ತಗೊಳ್ಳಿ ಸರ್ ಲಾಡು ತುಂಬಾ ಚೆನ್ನಾಗಿದೆ ಎಲ್ಲಿಂದು ಆರೋಗ್ಯ ಭವನ ಸರ್ ಅದಕ್ಕೆ ಹೆಲ್ತಿ ಆಗಿದೆ ಇದೆಲ್ಲ ನೀವಂತೂ ಕೊಡ್ಲಿಲ್ಲ ಅದಕ್ಕೆ ನಾವೇ ಕೊಟ್ಬಿಟ್ವಿ ಯಾಕೆ ಯಾಕೆಂದ್ರೆ ತಾವು ತುಂಬಾ ದೊಡ್ಡ ಮನುಷ್ಯರು ಸರ್ ತಮ್ಮಂತ ಇನ್ಸ್ಪೆಕ್ಟರ್ ಸಾವಿರಕ್ಕೋ ಲಕ್ಷಕ್ಕೋ ಒಬ್ರು ಸರ್ ಮದುವೆ ಅದು ಮಾರನೇ ದಿನ ಕೆಲ್ಸಕ್ಕೆ ಬಂದ್ಬಿಟ್ಟಿರಲ್ಲ ಸರ್ ಅದೆಲ್ಲ ಏನು ಮಾಡಕ್ಕಾಗಲ್ಲ ಮದುವೆನ ಬೇರೆ ಕೆಲ್ಸನ ಬೇರೆ ಮದುವೆ ಯಾರಿಗೆ ನನಗ ನಾನ್ ಮದುವೆ ಮಾಡ್ಕೊಂಡ ಯಾರು ನನ್ನ ಮಗ ಹೇಳಿದ್ದು ನಾನೇ ಅಂಕಲ್ ಅಂಕಲ್ ಸರ್ ನಾನು ನಿಮ್ಗೆ ಹೇಳಿದೆ ಮದುವೆ ಮಾಡ್ಕೋತೀನ ಸರ್ ಹೇಳಬೇಕು ಅಂತಾನೆ ಪೇಪರ್ ಅಲ್ಲಿ ಹಾಕ್ಸಿದ್ಯಲ್ಲಪ್ಪ ಅಂಕಲ್ ಇದ್ರೇನೋ ಮೋಸ ಇದೆ ನನಗೆ ಹುಡುಗಿ ಯಾರ್ದಾರೆ ಗೊತ್ತಿಲ್ಲ ಸಾಕ್ತೀನಿ ಸರ್ ನಿನ್ ನಾಟ್ಕನ ಮಗಂಗಿಂತ ಹೆಚ್ಚಾಗಿ ಬೆಳೆಸಿದ್ದಕ್ಕೆ ಚೆನ್ನಾಗಿ ಮಾಡಿದೆ ಮಂಗ್ಲಾಡ್ತೀನಿ ಹಲೋ ಪೊಲೀಸ್ ಸ್ಟೇಷನ್ ನಾನು ಇನ್ಸ್ಪೆಕ್ಟರ್ ಶಿವಣ್ಣ ಅವ್ರ ಮಿಸ್ಸಸ್ ಮಾತಾಡ್ತಿರೋದು ಸರ್ ಅವ್ರ ಮಿಸ್ಸಸ್ ಮಾತಾಡ್ತೀಯಾ ಸರ್ ಇದಕ್ಕೇನೋ ಹೇಳ್ತೀಯ ನೀನು ಅಂಕಲ್ ಅವಳೇನೋ ಚಮಕ್ ಮಾಡ್ತಿದ್ದಾಳೆ ನೀವು ಆ ಫೋನ್ ಕೇಳಿಸ್ಕೊಳ್ಳಿ ಅವಳಿಗೆ ಸಖತ್ತ ಉಗಿದು ಅವಳ ಬಣ್ಣ ಬಯಲು ಮಾಡ್ತೀನಿ ಅದನ್ನು ನೋಡೇ ಬಿಡ್ತೀನಿ ನಾನು ಹೋಗಿ ಕೊಡ ಕೇಳಿಸ್ಕೊಳ್ಳಿ ಹಲೋ ನಾನ್ರಿ ಪ್ರೇಮ ಊಟಕ್ಕೆ ಎಷ್ಟೊತ್ತಿಗೆ ಬರ್ತೀರಾ ನಾನು ಯಾಕೆ ನಿಮ್ಮ ಊಟಕ್ಕೆ ಬರಲೇ ಯಾವ ಓ ಆ ಮುದುಕ ವಿಶ್ವನಾಥ್ ಎದುರಿಗಿದ್ರೆ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತೀನಿ ನಿನ್ನ ಚೆನ್ನಾಗ್ ಬೈತೀನಿ ಏನು ತಿಳ್ಕೊಬೇಡ ಅಂತ ಹೇಳಿದ್ರಲ್ಲ ಅದಕ್ಕ ಈ ಡ್ರಾಮಾ ಆ ಮುದುಕ ಎದುರಿಗಿದಾನ ಸಾರಿ ಸಾರಿ ಹೋಗಿ 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 ಯಾಕೆ ಏನ್ರಿ ಅವನಿಗೆ ಸ್ವಲ್ಪನು ಮ್ಯಾನರ್ಸೇ ಇಲ್ವಾ ಹೊಸದಾಗ್ ಮದ್ವೆ ಆದವರು ಏನೋ ಫೋನಲ್ಲಿ ರೊಮ್ಯಾನ್ಸ್ ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಳ್ಳಿ ಅನ್ನೋದು ಬಿಟ್ಟು ಎದುರಿಗೆ ಇದಾನ ಬದ್ದು ಆಚೆ ಓಡಿಸ್ರಿ ಆ ಮುದಿಯನ್ನ ಅಂಕಲ್ ಕೋಪ ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಇವಾಗ ಕೇಳಿಸ್ಕೊಳ್ಳಿ ನಾವಳ ಹೇಗೂ ಯಾಕೆ ಅಷ್ಟೋತ್ರ ಆಗಿದ್ ಸಾಲದು ಸಹಸ್ರನಾಮನು ಆಗ್ಲಿ ಅಂತ ರೊಮ್ಯಾನ್ಸ್ ಆದ್ರೂ ಮಾಡ್ಕೋ ಹಾಳಾಗಾದ್ರೂ ಹೋಗು ನಿನ್ ಸವಾಸಕ್ಕೆ ದೊಡ್ಡ ನಮಸ್ಕಾರ ಸರ್ ನೀವು ನನಗಿಂತ ಹೈಯರು
ಇಡಿಯಟ್ ಅಂಕಲ್ 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 ಹಲೋ ಸರ್ ನೀವೇನೋ ಇವನಿಗೆ ದುಡ್ಡು ಕೊಡ್ಬೇಕಂತಲ್ಲ ಸರ್ ಅದು ಸಿಕ್ಕಾಬಟ್ಟೆ ನಿಮ್ಮನ್ನು ಬೈತಿದ ಸರ್ ಅದಕ್ಕೆ ಹೇಳ್ಕೊಂಡ್ರಿ ಯಾರ ನೀನು ನಾನು ರಾಯಲ್ ಡ್ರೈ ಕ್ಲೀನರ್ಸ್ ನಾನು ಸರ್ ನೀನು ನಾಳೆ ದುಡ್ಡು ಕೊಡ್ಬೇಕು ಸರ್ ನಿಮ್ಮ ಮನೆ ಸ್ಯಾರೀಸು ಎಂಬ್ರಾಯ್ಡ್ರಿಂಗು ಪ್ರಿಂಟಿಂಗು ಕಲರಿಂಗು ಡಾರ್ನಿಂಗು ಡ್ರೈ ಕ್ಲೀನಿಂಗು ಎಲ್ಲ ಚಾರ್ಜಸ್ಸು ಸೇರಿ 1800 ರೂಪಾಯಿ ಬರಬೇಕಿತ್ತು ಸರ್ ನಮ್ಮನೆ ಸ್ಯಾರೀಸ್ ಯಾರು ಕೊಟ್ಟಿದ್ದು ನಿಮ್ಮ ಮಿಸ್ಸಸ್ ಯೋಳೆಂಟು ಸ್ಯಾರೀಸ್ ಮಾಡಿಸಿದ್ರು ಸರ್ ಚಾರ್ಜಸ್ ಮಾತ್ರ ನಮ್ಮ ಯಜಮಾನ್ರ ಹತ್ರ ಸ್ಟೇಷನಲ್ಲೇ ಇಸ್ಕೊಳ್ಳಿ ಅಂದ್ರು ಸರ್ ಅವ್ಳು ಯಾವಾಗ ಹೇಳ್ಬಿಟ್ಲು ಇಲ್ಲ ಮಗ ಕೇಳ್ಬಿಟ್ಟ ನಾನು ಇನ್ನು ಮದುವೆ ಆಗಿಲ್ಲ ಕಣೆ ಹೋಗು ಏನ್ ಸರ್ ಈಗಂತೀರಾ ಮೊನ್ನೆ ತಾನೇ ನಿಮ್ ಗಂಡ ಹೆಂಡತಿ ಫೋಟೋ ಬಂದಿದ್ದು ನಾನೇ ನೋಡಿದೀನಿ ಪೇಪರ್ನಲ್ಲಿ ಫೋಟೋ ಬಂದಿದ್ದು ಪೇಪರ್ ಫೋಟೋ ಬಂದ್ರೆ ಅವಳು ಹೆಂಡತಿ ಆಗ್ಬಿಟ್ಟಲ್ಲ ಯಾರು ಕೇಳಿ ಸಾಲ ಕೊಟ್ರಿ ನೀನು ಚೆನ್ನಾಗಿ ಹೇಳಿದ್ರಿ ಸರ್ ಪೊಲೀಸ್ ನನ್ನ ಹೆಂಡತಿ ನಂಬದೆ ಇನ್ನೇನ್ ಕಳ್ಳೆ ಹೆಂಡತಿ ನಂಬಕ್ಕಾಗತ್ತ ಅವಳನ್ನ ನನ್ನ ಹೆಂಡತಿ ಗೆಲ್ತಿ ಅಂದ್ರೆ ನಿನ್ನ ಎರಪೇ ಹಚ್ಬಿಡ್ತೀನಿ ಹೆದರ್ಸಿದ್ರೆ ಹೆದರ್ಕೊಂಬಿಡ್ತೀನಿ ತಿಳ್ಕೊಂಡ್ರ ಬರ್ಕೊಳ್ಳಿ ಒಂದ್ ಕಂಪ್ಲೇಂಟು ನಿಮ್ ಮೇಲೆ ಆಗಲ್ಲ ಅಂದ್ರೆ ಕಮಿಷನರ್ ಹತ್ರ ಹೋಗ್ತೀನಿ ಥ್ಯಾಂಕ್ ಯು ಸರ್ ಸರ್ ಏನಯ್ಯ ನಿಮ್ಮ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ಸರ್ ಹಲೋ ಇನ್ಸ್ಪೆಕ್ಟರ್ ಶಿವಣ್ಣ ನಾವು ಗ್ಲೋಬ್ ಟ್ರಾವೆಲ್ಸ್ ಇಂದ ಮಾತಾಡ್ತಿರೋದು ನಮ್ದು ಹಣ ಕಳಿಸ್ಬಿಡ್ತೀರಾ ಸರ್ ನಿಮ್ಮ ಹತ್ರ ನಾನೇ ಅವಾಗ ದುಡಿಸ್ಕೊಂಡಿದ್ದೆ ನೀವಲ್ಲ ಸರ್ ನಿಮ್ಮ ಮಿಸಸ್ ಸಿಂಗಾಪುರ್ಗೆ ಹನಿಮೂನ್ಗೆ ಅಂತ ಎರಡು ಟಿಕೆಟ್ ಮಾಡಿಸಿದ್ರು ನಮ್ಮ ಯಜಮಾನ್ರು ಯಾವ್ದಾದ್ರು ಪಿ ಸಿ ಕೈಯಲ್ಲಿ ಹಣ ಕಳಿಸ್ತೀನಿ ಅಂತ ಕೂಡ ಹೇಳಿದ್ರು ಇನ್ನ ಬಂದಿರ್ಲಿಲ್ಲ ಅದಕ್ಕೆ ಅಯ್ಯೋ ಅವ್ಳು ಯಾವ ಎಲ್ಲ ಕಡೆ ಮಾನ ಕಳಿತಾಳಲ್ರಿ ಯಾಕೆ ಸರ್ ಹನಿಮೂನ್ ಸಕ್ಸಸ್ ಆಗ್ಲಿಲ್ವಾ ನಿಮ್ ಮಿಸಸ್ ಸರಿಯಾಗಿ ಕೋಆಪರೇಟ್ ಮಾಡ್ಲಿಲ್ವಾ ಸರ್ ಸರ್ ಮತ್ತೆ ಅವಳು ನಿಮ್ಮ ನಿಷ್ಠಾಡಿಸ್ತಾವಳಲ್ಲ ಸರ್ ಒದ್ದು ಒಳಗಡೆ ಹಾಕೋತಾನೆ ಮಾಡೋದು ಅದೇ ಕೆಲಸ ನಾಳೆ ಅವಳು ಲೇಡೀಸ್ ಟಾಯ್ಲೆಟ್ ಇದ್ದು ಸರಿ ಬ್ಯೂಟಿ ಪಾರ್ಲರ್ ಇದ್ದು ಸರಿ ಹಿಡಿದೆ ಹಿಡಿತೀನಿ ಲೇಡಿ ಸೀಟಲ್ಲಿ ಜೆಂಟ್ಸ್ ಕೂತಿದ್ದಾರೆ ಸ್ವಲ್ಪ ಎಬ್ಬಿಸ್ತೀರಾ ಇದ್ದಾಳೆ ನೀವು ಲೇಡಿ ಸೀಟಲ್ಲಿ ನೀವ್ ಹಾಕಿ ಕೂತ್ಕೋತೀರಾ ಇದ್ದಾಳೆ ಟಿಕೆಟ್ ತೊಳಿಯಮ್ಮ ತೊಳಿ ಟಿಕೆಟ್ ರೀ ಬಂದ್ರಿ ಈ ಕಡೆ ಲೇಡಿಸ್ ಇದ್ದಾರೆ ಅಷ್ಟು ಗೊತ್ತಾಗಲ್ಲ ನಿಮ್ಗೆ ನಡೀರಿ ಆ ಕಡೆ ನೀವೆಲ್ಲಿಗಮ್ಮ ಮರಿಯಪ್ಪನ ಪಾಳ್ಯ ಕೊಡಿ ಮರಿಯಪ್ಪನ ಪಾಳ್ಯ ಕಂಡಕ್ಟರ್ ಸ್ವಲ್ಪ ನಿಮ್ ಲಗೇಜ್ ನ ಆ ಕಡೆ ಇಡ್ತೀರಾ ಗಾಳಿ ಕೆಲಸ ಶುರು ಮಾಡ್ತಾರೆ ತುಂಬಾ ವರ್ಸ್ಟ್ ಹೌದು ನಿಮ್ ಹೆಸರು ಕೋಕಿಲ ಅಂತ ನಿಮ್ಮ ಹೆಸರು ಕಿಲಕಿಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವೇನ್ ಕೆಲಸ ಮಾಡ್ತಿದ್ದೀರಾ ಅದೊಂದು ದೊಡ್ಡ ಸ್ಟೋರಿ ನನ್ನ ಫ್ರೆಂಡ್ ಒಬ್ರು ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದು ಕೈ ಕೊಟ್ಬಿಟ್ಟು ಹೊರಟೋದ್ರು ಅವ್ರಿಗೋಸ್ಕರ ಹುಡುಕ್ತಾ ಇದ್ದೀನಿ ಟ್ರೈ ಮಾಡಿದ್ರೆ ಈ ಹಕ್ಕಿನ ವ್ಯವಹಾರ ತಿಳಿಸ್ಬೋದು ಅಂತ ಕಾಣಿಸುತ್ತೆ ಅಯ್ಯಯ್ಯೋ ಪಾಪ ನಾನ್ ನಿಮಗೆ ಕೆಲಸ ಕೊಡಿಸ್ತೀನಿ ನನ್ ಜೊತೆಗೆ ಬರ್ತೀರಾ ಎಲ್ಲೋ ಕೇಸ್ ಇರ್ಬೇಕು ಕಾಳಾಗ್ತಾ ಇದ್ದಾಳೆ ಅಂತ ಕಾಣುತ್ತೆ ಖಂಡಿತ ಬರ್ತೀನಿ ಏನ್ ಕೆಲಸ ತುಂಬಾ ಒಳ್ಳೆ ಕೆಲಸ ಕೈ ತುಂಬಾ ಸಂಪಾದನೆ ಲಾಡ್ಜಿಂಗ್ ಬೋರ್ಡಿಂಗ್ ಕೊಟ್ಬಿಟ್ಟು ಅವರ್ಲಿ ಬೇಸಿಸ್ ಮೇಲೆ ಸಂಬಳನು ಕೊಡ್ತಾರೆ ಹೌದಾ ನನಗೆ ಅವರ್ಲಿ ಬೇಸಿಸ್ ಕೆಲಸ ಅಂದ್ರೆ ತುಂಬಾ ಇಷ್ಟ ನಡೀರಿ ಮತ್ತೆ ಹೋಗೋಣ ಹೋಗ್ರಿ ರೂಮ್ಗೆ ಕೋಕಿಲ ಬಾರೆ ಬಾರೆ ಬಾ ಇವರೇನ ನಿನ್ ಕೆಲಸ ಕೊಡೋದು ಇವ್ರೇನಾ ನಮಸ್ಕಾರ ಆಂಟಿ ನಾನು ಕಿಲಕಿಲ ಕಿಲಕಿಲ ಏಯ್ ಕೂತ್ಕೊಳ್ಳೆ ಎಕ್ಸ್ಪರ್ಟ್ ಟ್ರೈನಿನ
ಅರ್ಧ ಗಂಟೆ ಟ್ರೈನಿಂಗ್ ಕೊಟ್ರೆ ಎಕ್ಸ್ಪರ್ಟ್ ಆಗ್ಬಿಡ್ತೀನಿ, ಬೆರಳು ತೋರಿಸ್ರೆ ಅಷ್ಟೇ ನಂಗೊಷ್ಟು ಕೆಪಾಸಿಟಿ ಇದೆ. ಗುಡ್ ಗುಡ್, ಮೇಲ್ಗಡೆ ಹೋಗಿ ರೂಮಲ್ಲಿ ಮಲ್ಕೋ, ಸ್ವಲ್ಪ ರೆಸ್ಟ್ ತಗೋ, ಆಮೇಲೆ ಕೆಲಸ ಶುರು ಮಾಡುವಂತೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಯಾ, ಓಕೆ ಬಾಯ್. ಚೆನ್ನಾಗೇ ಇದ್ದಾಳೆ, ಬೆಳಗಿಂದ ಬಿಸಿಲಲ್ಲಿ ಸುತ್ತಿ ಆಯಾಸ ಆಗಿದೆ, ಅದಕ್ಕೆ ಸ್ವಲ್ಪ ತಪ್ಪು. ನಮ್ಮ ಮನೆಗೆ ಬರೋರು ಯಾರು ಬಣ್ಣಗಿನ್ನ ಕೇಳೋದಿಲ್ಲ, ಮೈಕೈ ತುಂಬಿಕೊಂಡಿದ್ರೆ ಅಷ್ಟೇ ಸಾಕು, ಖುಷಿ ಆಗ್ಬಿಡ್ತಾರೆ. ತಗೋ 5,000 ಐತೆ. ಇಂತ ಒಳ್ಳೆ ಮಾಲಿಗೆ ಬರೆ 5,000 ಸದ್ಯಕ್ಕೆ ಇಟ್ಕೋ, ಬಿಸ್ನೆಸ್ ಹೆಂಗಾಗುತ್ತೋ ನೋಡೋಣ. ಏನ್ ವಿಜಯಮ್ಮ, ಹೇಗ್ ನಡೀತಿದೆ ವ್ಯವಹಾರ? ಯಾವ್ದಾದ್ರೂ ಹೊಸ ಮಾಲ್ ಬಂದಿದೆಯೇನೋ? ಹೋದ ಜನ್ಮದಲ್ಲಿ ಪೊಲೀಸ್ ನಾಯಿ ಆಗಿದ್ರಿ ಅಂತ ಕಾಣುತ್ತೆ, ಈ ಜನ್ಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೀರಾ, ಅದಕ್ಕೆ ಯಾವ್ದಾದ್ರು ಹೊಸ ಮಾಲ್ ಬರಕಿಲ್ಲ, ವಾಸನೆ ಹಿಡ್ಕೊಂಡು ಬಂದ್ಬಿಡ್ತೀರಾ. ಅಂದ್ರೆ ಹೊಸ ಮಾಲ್ ಬಂದಿದೆ ಅಂದಂಗಾಯ್ತು. ಇಲ್ಲ ಅಂದ್ರೆ ನೀವು ಬಿಡ್ಬೇಕಲ್ಲ, ರೈಡ್ ಮಾಡ್ಬಿಡ್ತೀರಾ. ಹೋಗಿ, ಮೇಲ್ಗಡೆ ರೂಮಲ್ಲಿ ಇದೆ, ಹೋಗಿ. ಹೌದಾ? ಈ ಮನೆಯಲ್ಲಿ ಇನ್ ಯಾಕ್ ಬಾಗ್ಲಾಗ್ತಾರೆ? ನನ್ ಚಂ ಚಂ ಚಂಪ ನನ್ ಮುಟ್ಬೇಡಿ, ನಾ ಆತರ ಹೆಂಗ್ಸಲ್ಲ. ಆದರ್ಗಿತ್ತಿ ಬಾಯ್ನಲ್ಲಿ ಭೇದ ಘೋಷ ಮುಚ್ಚೆ ಬಾಯ್. ಮೊಬೈಲ್ ಸರ್ವಿಸ್ ಅಲ್ಲ, ಜೈಲ್ ಸರ್ವಿಸ್. ನೀವೇ ಸರ್? ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ರೀತಿ ನಡ್ಕೊಳ್ಳೋದು ನಾಚಿಕೆ ಆಗಲ್ಲ. ಛೀ, ಶೇಮ್ ಆನ್ ಯು ಪಾ. ಕೆಟ್ಲ ದಿಸ್ ಹೌಸ್ ಇಸ್ ಆನ್ ರೈಟ್, ಎಲ್ಲರೂ ಹೊರಡ ಬನ್ನಿ. ಸರ್ ಏನೆ, ನನಗೆ ಹಾರ್ಲಿ ಬೇಸಸ್ ಕೆಲಸ ಕೊಡ್ತೀಯಾ? ಇನ್ಸ್ಪೆಕ್ಟರ್ ಶಿವಣ್ಣಯ್ಯ, ನಾನು ಅಚ್ಚು ಮಾರ್ಕಂಡಯ್ಯ ಮಾತಾಡ್ತಿರೋದು. ಅನ್ಯಾಯವಾಗಿ ನೀನ್ ನನ್ನ ವ್ಯವಹಾರದಲ್ಲಿ ತಲೆ ತೋರಿಸ್ತಿದ್ಯಾ. ನಾನ್ ಯಾಕೆ ನಿಮ್ ವ್ಯವಹಾರದ ತಲೆ ತೋರಿಸ್ಲಿ? ನಮ್ ವಿಜಯಮ್ಮನ್ ಮನೆ ರೈಡ್ ಮಾಡಿ ಎಲ್ಲಾರ್ನು ಒಳಗ್ ತಳ್ಳಿದ್ಯಂತೆ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಅವ್ರನ್ನೆಲ್ಲ ನನಗ್ ತಂದು ಒಪ್ಸಿ ಅವ್ರ ಪಾಡಿಗೆ ಅವ್ರ ವ್ಯವಹಾರನ ಮುಂದುವರ್ಸಕ್ ಬಿಟ್ಬಿಡು, ಇಲ್ಲಾಂದ್ರೆ ಏನ್ ಮಾಡ್ತೀಯ? ನೀನ್ ಈ ಪ್ರಶ್ನೆ ಕೇಳ್ತೀಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು, ಅದಕ್ಕೆ ನೀನ್ ನನ್ ಕಡೆಯವ್ರನ್ನ ವಶಕ್ ತಗೊಂಡ ತಕ್ಷಣ ನಾನು ನಿನ್ನವ್ರನ್ನ ನನ್ ವಶಕ್ ತಗೊಂಡಾಯ್ತು. ನನ್ನವ್ರನ್ನ? ಯಾರನ್ನ? ನಿನ್ನ ಮುದ್ದಾದ ಹೆಂಡತಿ, ಮೊನ್ನೆ ತಾನೇ ಕೈ ಹಿಡಿದು ಫ್ರೆಶ್ ಆಗಿ ಹನಿಮೂನ್ ಮುಗಿಸ್ತೀಯಲ್ಲ, ಅವಳನ್ನ. ವಾವ್, ಹೌದಾ? ಅವಳನ್ನ ನೀನ್ ಹಿಡ್ಕೊಂಡಿದ್ಯಾ? ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ನನ್ ತಲೆ ಮೇಲೆ ಬರಣ ನೀನ್ ಹಿಡಿಸ್ಬಿಟ್ಟೆ. ಆ ಗುರು, ಒಂದ್ ಕೆಲಸ ಮಾಡು, ಅವಳನ್ನ ಬಿಡ್ಬೇಡ, ನೀನೇ ಹಿಡ್ಕೊಂಡ್ಬಿಡು. ಓ, ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಈ ತರ ನಾಟಕ ಕಟ್ತಾ ಇದೀಯಾ? ಏಯ್, ಕೊಡ ಅವಳಿಗೆ ಫೋನು, ಅವಳ ಗಂಡನ ಹತ್ರ ಮಾತಾಡ್ಲಿ. ಹಲೋ, ಹೇಯ್, ಹೇಗಿದೆ? ಯಾಕೆ ನಿನ್ ಕೈಯಿಂದ ರೇಪ್ ಮಾಡಿಸ್ಕೊಳ್ಳಿ ಅಂತನಾ, ಅಥವಾ ನೀ ನನ್ನ ಹೆಸರು ಮಾಡಿದ ಸಾಲನ ತೀರಿಸ್ಲಿ ಅಂತನಾ? ಸಿಕ್ಕಾಕೊಂಡು ಸಾಯಿ, ನನ್ನ ಕ್ಷಮಿಸ್ಬಿಡಿ. ಇವರು ಇವರು ನನ್ನ ನಿಮ್ ಹೆಂಡತಿ ಅಂತ ತಿಳ್ಕೊಂಡು ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಪ್ಲೀಸ್ ನನ್ನ ಕಾಪಾಡಿ, ಪ್ಲೀಸ್. ಕೊಡಲೆ ಕೇಳಿಸ್ಕೊಂಡ್ಯಾ? ಕಡ, ನಾಲ್ಕು ಗಂಟೆ ಹೊತ್ತಿಗೆ ನನ್ನ ಕಡೆಯವನ್ನೆಲ್ಲ ಕರ್ಕೊಂಡು ಅಕ್ಕ ಯಮನ್ ಬೆಟ್ಟ ಹತ್ರ ಬಾ. ಬರ್ತೀನಿ, ಅವಳಿಗೋಸ್ಕರ ಅಲ್ಲ, ನಿನಗೋಸ್ಕರ. Thank you.
ಆಂಬುಲೆನ್ಸ್ ಬೇರೆ ತಂದಿದ್ಯಾ? ಹಾ ಬೇಕಲ್ಲ, ಫೈಟ್ ಆದ್ಮೇಲೆ ನಿನ್ನ ನಿಮ್ ಕಡೆಯವರೆಲ್ಲ ಸಾಕ್ಸತ್ತ. ಓ ನಮ್ಮನ್ ಸಾಕ್ಸತ್ತ ಅಥವಾ ಈ ನಿನ್ ಪ್ರೀತಿ ಹೆಂಡತಿ ಹೆಣ ಸಾಕ್ಸಕ್ಕ? ಆಯ್ತು ಚಾರ್ಟ್ಸ್ ಒದ್ಬಿಡ್ತೀನಿ, ಅವಳೇನಾದ್ರೆ ನಾನು ಹೆಂಡತಿ ಗಿಂತಿ ಅಂದ್ರೆ ನನ್ ಚಾರ್ಟ್ಸ್ ಓದಿದ್ಯಾ? ನಿನಗೆ ಟಾಕ್ ಹತ್ತಿದ್ರೆ ನನ್ ಹತ್ರ ಬಾ ನೋಡೋಣ. ಓ ಆಗ ಸದ್ಯಕ್ಕೆ ನಿಮ್ಮನೇನೆ ನಮ್ಮನೆ. ಮತ್ತೇನೇನು, ನಾನು ಈ ವೇಷದಲ್ಲೇನಾದ್ರೂ ನಮ್ಮನೆಗೆ ಹೋದ್ರೆ ನೀವು ನನ್ನ ರೇಪ್ ಮಾಡಿದೀರ ಅಂತ ನಮ್ಮಪ್ಪ ತಿಳ್ಕೊಂಡು ನಮ್ಮಿಬ್ಬರನ್ನು ಶೂಟ್ ಮಾಡ್ಬಿಡ್ತಾರಷ್ಟೇ. ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನನಗೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಒಂದು ಸೀರೆ ಅಂತ ಕೊಟ್ಬಿಡಿ, ಆಮೇಲೆ ಸ್ನಾನ ಮಾಡೋದಕ್ಕೆ ಒಂದು ಜಾಮ್ ಅಂತ ತೋರಿಸ್ಕೊಟ್ಬಿಡಿ. ಆಮೇಲೆ ನಿಮ್ಮ ಮನೆಗೂ ನಾನಂತೂ ನಿಮ್ಮ ತಂಟೆಗೆ ಬರೋದೇ ಇಲ್ಲ. ಸರಿ ಹಾಳಾಗೋದು, ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ, ಅದೇನೇನು ಮಾಡ್ಕೊತೀಯ ಮಾಡ್ಕೊ. ಥ್ಯಾಂಕ್ ಯು. ನನಗೆ ಹೆಂಗಸರ ಮೇಲೆ ಗೌರವದಿಂದ ನಿನ್ ಮೇಲೆ ಕಾನೂನು ಜಾರಿ ಮಾಡಿದೆ, ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲಾಂದಿದ್ರೆ ಅಷ್ಟೇ, ಒಳಗಡೆ ಹೋಗಿ ಅದೇನ್ ಮಾಡ್ಕೋತೀಯ ಮಾಡ್ಕೊ, ಬೇರೆ ಬಟ್ಟೆ ತಂದು ಕೊಡ್ತೀನಿ, ಆಮೇಲೆ ಜಾಗ ಕಾಲ್ ಮಾಡು ಅಂತ. ಹಾ ನೋಡು, ತಪ್ಪಿಸ್ಕೊಂಡು ಹೋಗಕ್ ಪ್ರಯತ್ನ ಪಟ್ಟಿಯೋ? ಖಂಡಿತ ಇಲ್ಲ. ಹಾಲುಂಡ ತವರು ಪಿಕ್ಚರ್ ನಲ್ಲಿ ಸಿತಾರ ಉಟ್ಕೊಂಡಿರ್ತಾಳಲ್ಲ, ಗ್ರೀನ್ ಸ್ಯಾರಿ ವಿತ್ ಯೆಲ್ಲೋ ಬಾರ್ಡರ್, ಆ ತರ ಸೀರೆ ತಾನೆ ಚೆನ್ನಾಗಿರುತ್ತೆ. ಆಯ್ತು ರೀ, ಬರೀ ಸೀರೆ ತಂದ್ಬಿಡ್ಬೇಡಿ, ಆಮೇಲೆ ಉಟ್ಕೊಳಕ್ ಆಗಲ್ಲ, ಅದಕ್ಕೆ ಮ್ಯಾಚಿಂಗ್ ಪೆಟಿಕೋಟು ಬ್ಲೌಸ್ ಬೇಕು. ಬಾಯ್. ಬನ್ನಿ ಮಾವ. ಇದಾನೆ ನಮ್ಮ ಮಾವನು? ಇಲ್ಲ. ಎಲ್ಲ ಹೋಗಿದ್ದಾನೆ? ಅದು ಹಾಲುಂಡ ತವರು ಪಿಕ್ಚರ್ಗೆ ಕರ್ಕೊಂಡು ಹೋಗಿದ್ರು, ಅದರಲ್ಲಿ ಸಿತಾರ ಉಟ್ಕೊಂಡಿದ್ದು ಒಂದು ಸೀರೆ ತುಂಬಾ ಚೆನ್ನಾಗಿತ್ತು,
ಅದನ್ ತಂದ್ಕೊಡಿ ಅಂತ ನಿನ್ನೆ ರಾತ್ರಿ ಗಲಾಟೆ ಮಾಡಿದೆ. ಅದಕ್ ತರಕ್ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಕುತ್ಕೊಳ್ಳಿ ಮಾವ, ಕುತ್ಕೊಳ್ಳಿ. ಸೀರೆ ತರಕ್ ಹೋಗಿದ ನಮ್ಮ, ಬರಲಿ. ಹಲೋ, ಗುಡ್ ಆಫ್ಟರ್ನೂನ್. ತಲುಪ್ತು ತಲುಪ್ತು. ಏನು ಹೆಂಡತಿಗೆ ಸೀರೆ ತರಕ್ ಹೋಗಿದ್ಯಾ? ಹೌದು ಹೆಂಡತಿಯಲ್ಲ ಅಂಕಲ್, ಇವಳಿಗೆ. ಅವಳು ನಿನ್ ಹೆಂಡತಿ ಅಲ್ದೆ ಇನ್ನೇನೋ? ಇವಳು ನನ್ನ ಹೆಂಡತಿ ಅಲ್ಲ ಅಂಕಲ್, ಹೆಂಡತಿ ಅಲ್ಲ, ನನಗಿನ್ನು ಮದುವೆನಾಗಿಲ್ಲ. ಏನಮ್ಮ ಹೀಗಂತ ನೀವು? ಅವ್ರ ಹಾಗೇನೆ. ಏನ್ರಿ ಇದು, ಇನ್ನು ಎಷ್ಟು ದಿವಸ ಅಂತ ಹೀಗ್ ಸುಳ್ಳು ಹೇಳ್ಕೊಂಡು ಕಾಲ ಕಳೆಯೋದು? ನಾನು ಸುಳ್ಳು ಹೇಳ್ಬೇಕು ಅಂಕಲ್? ಅದನ್ನ ಬ್ಲಾಕ್ ಮೇಲ್ ಮಾಡ್ತೀಯಾ? ನಿಲ್ಸ, ನಿನ್ನ ಪೌರುಷನ ನಿನ್ನ ಹೆಂಡತಿ ಮೇಲೆ ತೋರಿಸ್ಬೇಕಾಗಿಲ್ಲ. ಚೂಪ್. ನೀನ್ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ದೆ ಹೋದ್ರು, ನಾನ್ ಮಾತ್ರ ಇವಳನ್ನ ಸೊಸೆ ಅಂತ ಒಪ್ಕೊಂಡಿದೀನಿ. ನೋಡಮ್ಮ, ನೀನ್ ನನ್ ಜೊತೆ ನಮ್ಮ ಮನೆಗ್ ನಡಿ. ಇವನಾಗೆ ಬಂದ್ ನಿನ್ನ ಕರಿಯೋವರೆಗೂ ನೀನ್ ಅವನ ಮುಖಾನೂ ತೋರಿಸ್ಬೇಡ. ಹೋಗ್, ಸೀರೆ ಉಟ್ಕೊಂಡ್ ಬಾ, ನಾ ಕಾರಲ್ಲಿ ಇರ್ತೀನಿ. ಸರಿ ಮಾವ. ಅಂಕಲ್ ಅಂಕಲ್, ನನ್ ಮಾತ್ ನಂಬಿ ಅಂಕಲ್. ಅಂಕಲ್ ಅಂಕಲ್, ಅವಳು ಕಳೆದಾರಂತ ನಾನು ಬ್ಲಾಕ್ ಮಾಡ್ತಿಲ್ಲಪ್ಪ. ಅಂಕಲ್ ಏ ಅಂಕಲ್, ಅಯ್ಯೋ ಅಂಕಲ್ ಏ. ಶಿವು, ಬಹಳ ಅರ್ಜೆಂಟ್ ಆಗಿ ನಿನ್ನ ಹತ್ರ ಮಾತಾಡ್ಬೇಕಾಯ್ತು. ಬೈಲಿ ಶಿವು, ಬೈಲಿ ಶಿವು. ಆ ಹುಡುಗಿ ಮನೆಯಿಂದ ತಪ್ಪಿಸ್ಕೊಂಬಿಟ್ಲು. ಹೋದ್ರೆ ಹೋಗ್ಲಿ ಬಿಡಿ ಅಂಕಲ್, ಅದಕ್ಕೆ ನೀವೇ ಗಾಬರಿ ಆಗ್ತೀರಾ. ಹಾಗನ್ನೋ ಹಾಗಿಲ್ಲಪ್ಪ, ಅವಳು ನಿನಗೆ ಬೇಡದೆ ಹೋದ್ರು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಳು ಬೇಕೇ ಬೇಕು. ನಮ್ಮ ಡಿಪಾರ್ಟ್ಮೆಂಟ್ಗ ಯಾಕೆ? ಅವಳು ಅವಳಾಗೆ ನಿನ್ ಹಿಂದೆ ಬಿದ್ದಿಲ್ಲ, ಅವಳನ್ನ ಛೂ ಬಿಟ್ಟಿದ್ದಾರೆ. ಯಾರು, ಯಾಕೆ? ಅದೆಲ್ಲ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲು ನೀ ಮಾಡಬೇಕಾಗಿರೋ ಕೆಲಸ, ಅವಳು ಎಲ್ಲಿದ್ರು ಹುಡುಕಿ ಅವಳನ್ನ ಲವ್ ಮಾಡಬೇಕು. ಲವ್? ಹೌದು. ಅದರಿಂದ ನಿಂದು, ನಮ್ಮ ಇಲಾಖೆಗೂ, ಈ ದೇಶದ್ದು, ಹೀಗೆ ಎಲ್ಲರ ಹಿತಾಸಕ್ತಿನೂ ಅದರಲ್ಲಿದೆ. ಅದಕ್ಕೆ ಅವಳು ಏನ್ ಫ್ಲರ್ಟ್ ಮಾಡಕ್ ಬಂದಿದ್ದಾಳೆ, ಆ ಫ್ಲರ್ಟು ನಿಜವಾದ ಲವ್ ಆಗಿ ಕನ್ವರ್ಟ್ ಆಗಬೇಕು. ಅದರಿಂದ ನೀ ನಿಜವಾದ ದೇಶ ಸೇವೆ ಮಾಡಿದಾಗ ಆಗುತ್ತೆ. ಸರಿ ಅಂಕಲ್, ನೀವು ಹೇಳಿದಾಗ ಮುಗಿತು. ಅದರಿಂದ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾನು ಮಾಡೇ ಮಾಡ್ತೀನಿ. ಆ ಹುಡುಗಿ ಎಲ್ಲೇ ಅದು ಹಿಡಿದು ಅವಳನ್ನ ನಾನು ಪ್ರೇಮ ಪಂಜಲ ಗಿಣಿ ಮಾಡ್ತೀನಿ. ಜಗವನ್ನು
ಮಾಡಲಿಲ್ಲ, ರವಿ ವರ್ಮ ನೋಡಲಿಲ್ಲ, ಇಂಥ ಮುದ್ದು ಹೆಣ್ಣನ್ನು ಹಿಂದೆ ಸೃಷ್ಟಿ ಮಾಡಲಿಲ್ಲ, ಮುಂದೆ ಸೃಷ್ಟಿ ಮಾಡಲಾರ ಬ್ರಹ್ಮ ಇದ್ದ ಚೆಲುವನ್ನು. ಯಾವ ಶಿಲ್ಪಿ ತೊಳೆದ ನಿನ್ನ, ಯಾವ ಕುಂಚ ಬಳೆದ ಬಣ್ಣ, ಬ್ಯೂಟಿ ಸ್ಪರ್ಧೆ ಕಾದ್ರೆ ಚೆಲುವೆ, ಲೋಕ ಲೂಟಿ ಮಾಡಿ ಬಿಡುವೆ. ಹೋಗಬೇಡ ಹುಡುಗಿ ನನ್ನ ಬಿಟ್ಟು, ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು, ಹೋಗಬೇಡ ಹುಡುಗಿ ನನ್ನ ಬಿಟ್ಟು, ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು. ಗಂಗೆ ಹೊತ್ತ ಶಿವನ ಹಾಗೆ, ಮೂರು ಹೊತ್ತು ನಿನ್ನ ಹೊತ್ತು ಪ್ರೇಮ ಗೀತೆ ಹಾಡ್ತೀನಿ. ನೆಲಕ್ಕೆ ಕಾಲು ತಾಕದಂತೆ, ರೇಷ್ಮೆ ಮೈಯು ನಲುಗದಂತೆ, ನಿನ್ನ ಸೇವೆ ಮಾಡ್ತೀನಿ. ಎದ್ದ ಕೂಡಲೇ ಕಾಫಿ ಮಾಡಿ, ನಿಂಗೂ ಒಂದು ಡೋಸು ನೀಡಿ, ಕೆಲಸ ಶುರು ಮಾಡ್ತೀನಿ. ಬಟ್ಟೆ ನಾನೇ ಒಗೆತೀನಿ, ಮುಸುರೆಯನ್ನು ತೋಳಿತೀನಿ, ರಾಣಿ ಅಂತ ಕೂಡಿಸ್ತೀನಿ. ಅಡಿಗೆ ಮಾಡಿ ನಿನಗೆ ಬಡಿಸಿ, ಹಣ್ಣು ಕೊಡುವೆ ತೊಡೆಯ ಬಿಡಿಸಿ, ಎಲ್ಲ ಮನೆಯ ಕನಸ ನಲ್ದು, ಎಲ್ಲೂ ಸಿಗದು ಇಂಥ ಗಂಡು. ಹೋಗಬೇಡ ಹುಡುಗಿ ನನ್ನ ಬಿಟ್ಟು, ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಇದುವರೆಗೂ ಒಳ್ಳೆ ಪೊಲೀಸ್ ಅನಿಸ್ಕೊಂಡಿದ್ದೆ, ಈಗ ಒಳ್ಳೆ ಕಳ್ಳ ಅಂತಲೂ ನಿರೂಪಿಸ್ಬಿಟ್ಟೆ. ಕಳ್ಳ? ನಾನೇನ್ ಕಳ್ತಾ ಮಾಡ್ದೆ ಅಂಕಲ್? ಆ ಹುಡುಗಿ ಹೃದಯನ. ಓಹ್, ಹಾಗೆ ಹೇಳಿದ್ರ ಅಂಕಲ್. ಮೊದಲು ಆ ಹುಡುಗಿನ ಲವ್ ಮಾಡು, ಆಮೇಲೆ ಡೀಟೇಲ್ಸ್ ಹೇಳ್ತೀನಿರಲ್ಲ. ಏನದು ಶಿವು? ನಾನು ಅದನ್ನು ಹೇಳಿದ್ಮೇಲೆ ನೀನು ಆ ಹುಡುಗಿನ ದ್ವೇಷಿಸಬಾರ್ದು, ಯಾಕೆಂದ್ರೆ ಮುಂದೆ ಅವಳಿಂದ ಕಣ್ಣಿಡಬೇಕಾದ್ದು ಬೇಕಾದಷ್ಟಿದೆ. ಇಲ್ಲ ಅಂಕಲ್, ಹೇಳಿ. ಶಿವು, ಅವಳು ನಿನ್ನ ತಂದೆನ ಕೊಂದೋರ್ ಗ್ಯಾಂಗಕ್ಕೆ ಸೇರಿದವನ್ ಮಗಳು. ಅಷ್ಟೇ ಅಲ್ಲ, ನಿಮ್ಮ ತಾಯಿ ತ್ರಿವಿಳಿ ಮಕ್ಕಳಿಗೆ ಜನ್ಮ ಕೊಟ್ಟಾಗ ನಿನ್ ತಾಯಿ ಆಯ ಮಕ್ಕಳನ್ನ ಕಿಡ್ನಾಪ್ ಮಾಡಿದವರು. ನನ್ನ ಜೊತೆಲಿ ಇನ್ನು ಎರಡು ಮಕ್ಳು ಹುಡ್ದು ಅಂಕಲ್. ಹೌದು, ಅವರು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗ ಏನಾಯ್ತೋ ಏನೋ ಗೊತ್ತಿಲ್ಲ, ನೀನು ಮಾತ್ರ ಅವನ ಮುಳುಪದಲ್ಲಿ ಬಿದ್ದಿದ್ದೆ ನನ್ನ ಕೈಗೆ ಸಿಕ್ತೆ. ನಿಮ್ಮ ತಂದೆ ಕೊಲೆಯಾಗಿರೋ ಖಚಿತವಾದ ಕ್ಲೂ ನಮಗೆ ಸಿಕ್ತು, ಆದರೆ ನಿಮ್ಮ ತಾಯಿ ಆಯ ಆ ಇಬ್ಬರು ಮಕ್ಕಳು ಏನಾದರೂ ಗೊತ್ತಿಲ್ಲ. ಅಂದರೆ ನನ್ನ ತಾಯಿ, ನನ್ನ ಮಡ ಹುಟ್ಟಿದವರು ಎಲ್ಲರೂ ಜೀವಂತವಾಗಿ ಇದ್ರೂ ಇರ್ಬೋದಲ್ಲ ಅಂಕಲ್. ಒಂದಲ್ಲ ಒಂದು ದಿವಸ ಅವ್ರು ನನಗೆ ಸಿಕ್ಕಿದ್ರೆ. ಅರೆ ಯಾಕೆ ಆಗ ನೋಡ್ತೀಯ, ನಿಂಗೂ ಚಕ್ಲಿ ಬೇಕಾ? ತಗೋ. ಅಯ್ಯ 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 ಈಗೇನೋ ಮಾಡ್ತೀಯ? ಹಾರ ಹಾಕಿದ್ರೆ ಅವರಿಬ್ರಿಗೂ ಮದುವೆ ಆದಂಗೆ. ಈಗ ಅವಳನ್ನ ಹೆಂಡತಿನ ಆಸ್ತಿ ಆಗಿತ್ತೆ. ಅಂಕಲ್ ಹಾಲಿಡೇಸ್ ಸಖತ್ ಮಜಾ ಇರುತ್ತೆ ಕಂಡ್ರೆ. ಟಾಟಾ ಟಾಟಾ.
ಹಾಯ್ ಡ್ಯಾಡಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀ ಹೇಗಿದ್ದೀಯಾ ಅಮ್ಮ? ಫೈನ್. ಹೇಗಿತ್ತು ಜರ್ನಿ? ಚೆನ್ನಾಗಿತ್ತು ಡ್ಯಾಡಿ. ಡ್ಯಾಡಿ, ಇವರೆಲ್ಲ ನನ್ನ ಫ್ರೆಂಡ್ಸ್. ಹಲೋ ಅನಿತಾ, ವಿನುತಾ, ಸವಿತಾ, ಕವಿತಾ. ಇದೇನಮ್ಮ ಚಕ್ಲಿ ಹಾರ ದಾರಿಲಿ? ಅವ್ನ್ ಯಾರೋ ತಿಂಡಿ ಪೋತ ರಾಮ ಅಂತೆ, ಅವನಿಗೆ ಚಕ್ಲಿ, ಕೋಡ್ಬಳೆ, ಕಡ್ಬಿನ ಹಾರ ಹಾಕಿ ಮೆರವಣಿಗೆ ಮಾಡ್ತಾ ಇದ್ರು. ಯಾರಂಕಲ್ಲ ಅವನು, ಅವನ್ ಯಾಕೆ ಹಾಗೆ ಮೆರವಣಿಗೆ ಮಾಡ್ತಾರೆ? ಅವನು 10 ನಿಮಿಷದಲ್ಲಿ 50 ಇಡ್ಲಿ, 25 ವಡೆ ಇದೆಲ್ಲ ತಿಂತಾನೆ ಅಂತ ಊರಲ್ಲೆಲ್ಲ ಬೆಚ್ಚಕರ್ತಾರೆ. ಅವನು ಅದನ್ನ ತಿಂದು ಪಂದ್ಯದಲ್ಲಿ ಗೆಲ್ತಾನೆ, ಅದಕ್ಕೆ ಗೆದ್ದವರು ಅವನ್ ಹಾಗೆ ಮೆರವಣಿಗೆ ಮಾಡ್ತಾರೆ. ಹೌದಾ? ಲಾಡು ಉಂಡೆ, 25 ಕಜ್ಜಾಯ, 1 ಗೊನೆ ಬಾಳೆಹಣ್ಣು, 10 ಸೋಡಾ, ಇವಿಷ್ಟನ್ನು ಅರ್ಧ ಗಂಟೆಲೆ ತಿಂದು ಮುಗಿಸ್ತಾನೆ ನಮ್ ರಾಮ. ಚಾಲೆಂಜ್ ಚಾಲೆಂಜ್, ಯಾರು ಎಷ್ಟು ಬೇಕಾದ್ರೂ ಕಟ್ಟಬಹುದು. ಇವಿಷ್ಟನ್ನು ಅರ್ಧ ಗಂಟೆ ತಿಂದ್ಬಿಡ್ತಾನ, ತಿಂದ್ರೆ 500 ರೂಪಾಯಿ ಚಾಲೆಂಜ್ ಕಟ್ತೀನಿ. ತಿಂದೆ ಇದ್ರೆ ನೀವೆಷ್ಟು ಕಟ್ತೀರಾ ರಾಮ? 500 ರೂಪಾಯಿ ಕಟ್ಲಾ? ಅರ್ಧ ಗಂಟೆಲಿ ತಿಂತೀಯಾ? ಇದನ್ ತಿನ್ನಕ್ ಅರ್ಧ ಗಂಟೆ ಬೇಕಾ? ನನ್ನೇನ್ ಕೈಲಾಗ್ದನ್ ತಿಳ್ಕೊಂಡ್ಯಾ? 500 ಏನು, 1000ನೇ ಕಟ್ಟು, 10 ನಿಮಿಷದಲ್ಲಿ ತಿಂದು ಬಿಸಾಕ್ಬಿಡ್ತೀನಿ. ಏನ್ರಾ ಚಾಲೆಂಜ್? ಸರಿ ಶುರು ಮಾಡೋಣ. 1, 2, 3. ಏನು ಆ ಸಾವುಕಾರ ಮೇಲೆ ಹುಡುಗಿರ ಸೇರ್ಕೊಂಡ್ಬಿಟ್ಟು ತಮ್ಮನಿಗೆ ಸಿಕ್ಕಾಪಟ್ಟೆ ತಿಂಡಿ ತಿನ್ಸಿ ತಮಾಷೆ ಮಾಡ್ತಾ ಇದ್ದಾರೆ. ಮಾಡ್ತೀನಿ. ನನ್ಗೆ ಆಗ್ಲೇ ಹೇಳಿಲ್ವಾ ನೀ ಧೈರ್ಯ ಪಂಜ ಕಟ್ಟು, ನಾ ತಿಂತೀನಿ ಅಂತ? ಇವ್ ನನ್ ಏನ್ ತಿಳ್ಕೊಂಡ್ಬಿಟ್ಟಿದ್ದಾನೆ, ಬಡಿತೀನಿ. ಏಯ್, ನೀನ್ ನಿಜಕ್ಕೂ ವೀರಾಧಿ ವೀರನಮ್ಮ. ನಿನ್ನಂಥ ವೀರಾಧಿ ವೀರನಿಗೆ ಹೆಂಡತಿ ಆಗೋ ಭಾಗ್ಯ ಯಾರ್ಗಿದ್ಯೋ? ಇನ್ಯಾರ್ಗೆ, ಇವಳ್ಗೆನೆ. ಅವತ್ ಆನಂದನ ಹೇಳಿಲ್ವಾ ಚಕ್ಲಿ ಯಾರು ಹಾಕಿದ್ಮೇಲೆ ಇವಳ ನನ್ನ ಹೆಂಡತಿ ಅಂತ? ಏನೇ ನಿನ್ ಬುಡಕ್ಕೆ ಕೈ ಹಾಕ್ಬಿಟ್ಟಿದ ನೀ ಮನ್ಮಥ, ಹಾಗಾದ್ರೆ ನೀನ್ ಇವಳನ್ ಮದ್ವೆ ಆಗ್ತೀಯಾ? ಹೂ ಮತ್ತೆ ಅವಳ ಮೇಲೆ ನಂಗೆ ಪ್ರೀತಿ. ನಿನ್ನ ಅಷ್ಟೇನ ಪ್ರೀತಿ? ನನ್ ಮೇಲ ಸುಮ್ನೆ ಸ್ವಲ್ಪ ಮಜಾ ತಗೋಣ ರಾಮ. ನಿನ್ ಪ್ರೀತಿ ಮದ್ವೆ ಆದ್ಮೇಲೆ ಸಾಕ್ಬೇಕಲ್ವಾ, ದುಡ್ಡು ಎಲ್ಲಿಂದ ತರ್ತೀಯ? ಅದೇನ್ ಮಾ ಕಷ್ಟ, ಇದೇ ರೀತಿ ಊರ್ಗೂರ್ಗ್ ಹೋಗ್ತೀವಿ, ಪಂದ್ಯ ಕಟ್ತೀವಿ, ನಾನ್ 10 ನಿಮಿಷದಲ್ಲಿ ತಿಂದು ಬಿಸಾಕ್ತೀನಿ, ಆಮೇಲೆ ಇವಳು 1000 ರೂಪಾಯಿ ಹಂಚ್ಕೋತಾಳೆ ಅಲ್ವೇನೆ? ಗುಡ್ ಐಡಿಯಾ, ಗುಡ್ ಐಡಿಯಾ. ಅನ್ನೇನೆ ನಿನ್ ಅದೃಷ್ಟ ಕೊನೆನೇ ಇಲ್ಲ, ಅದು ಇಂಥ ಮನ್ಮತ ಸಿಕ್ಕಿದ್ಮೇಲೆ. ನೀನ್ ಮುಟ್ಬೇಡ, ನಂಗೊಂಥರ ನಾಚಿಕೆ ಆಗಿತ್ತೆ. ಹುಡುಗನ್ ಇಟ್ಕೊಂಡು ತಮಾಷೆ ಮಾಡ್ತಿದ್ದೀರಾ? ಲೇ, ನಿನ್ಗೆ ಎಷ್ಟು ಸಲ ಹೇಳಿದೀನಿ ಬಕಾಸುರ ಒಂಥರ ತಿನ್ಬೇಡ ಅಂತ? ನಡಿ ಮನೆಗೆ ಮಾಡ್ತೀನಿ. ನಡಿಯೋ ನಡಿಯೋ ಮನೆಗೆ. ನಡಿ ಮಾಡ್ತೀನಿ, ನಡಿಯೋ ಒಳಗಡೆ. ಮೂರ್ ದಿವಸ ಉಪವಾಸ ಹಾಕಿದ್ರೆ ನಿಂಗ್ ಬುದ್ಧಿ ಬರೋದು. ಅಮ್ಮ ಅಮ್ಮ ಬೇಡಮ್ಮ, ಬಾಗಿಲು ತೆಗಿಯಮ್ಮ. ಅಮ್ಮ ಬಾಗಿಲು ತೆಗಿಯಮ್ಮ, ಹೊಟ್ಟೆ ಹಸುತ್ತಾ ಇದೆ. ನೀನ್ ಬೇಡ್ವೆ, ನಾವೆಲ್ಲರೂ ಹೋಗಿ ಅವನ್ನ ಚೆನ್ನಾಗಿ ಹತ್ತಿಸ್ಬಿಟ್ಬಿಡ್ತೀವಿ, ಹೋಗು. ಸರಿ ಅಮ್ಮ, ಅದೇನ್ ಮಾಡ್ಕೊಂಡ್ ಬರ್ತೀರಾ ಮಾಡ್ಕೊಂಡ್ ಬನ್ನಿ. ರೈಟಾ ರೈಟಾ, ಆ ಬಚ್ಚ ಐ ನೀವಾ? ಪ್ರೀತಿ ಬರ್ಲಿಲ್ವಾ? ಏನ್ ಹೇಳೋಣ ರಾಮ, ನಮಗಂತೂ ಅವಳನ್ನ ಸಮಾಧಾನ ಮಾಡೋಕೆ ಆಗ್ತಿಲ್ಲ. ಹೌದಾ? ಯಾಕೆ? ಅವಳಿಗೆ ನಿಂದೆ ಧ್ಯಾನ ಆಗ್ಬಿಟ್ಟಿದೆ, ರಾತ್ರಿ ಎಲ್ಲ ನಿದ್ದೆನೆ ಮಾಡೋಲ್ಲ. ನೀನ್ ಅವಳನ್ನ ಪ್ರೀತಿಸ್ತೀಯೋ ಇಲ್ವಾ ಅಂತ ಯೋಚನೆ ಆಗ್ಬಿಟ್ಟಿದೆ.
ಅದಕ್ಕೆ ನಾನೇನ್ ಮಾಡ್ಬೇಕು? ನೀನ್ ಅವಳ ಪ್ರೀತಿಸ್ತೀಯ ಇಲ್ವೋ? ಪ್ರೀತಿಸ್ತೀನಿ. ಹಾಗಾದ್ರೆ ನೀನ್ ಅವಳ ಮನೆಗೆ ಹೋಗ್ಬಿಟ್ಟು ನಾನು ನಿನ್ ಪ್ರೀತಿ ಮಾಡ್ತಿದ್ದೀನಿ, ನಿನ್ನ ಮದ್ವೆ ಮಾಡ್ಕೋತೀನಿ, ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಬಾ, ಆಗ ಅವಳಿಗೆ ಸಮಾಧಾನ ಆಗುತ್ತೆ. ನಾ ಇವಾಗ ಹೋಗಿ ಹೇಳ್ಬಿಟ್ಟು ಬರ್ತೀನಿ, ನೀವೆಲ್ಲ ಹೋಗಿ ಬರ್ತೀನಿ ಕಣ್ರ. ಏ ರಾಮ, ಈಗ ಹೋಗ್ಬೇಡ ಕಣೋ, ಆಮೇಲೆ ಅವರಪ್ಪ ಕಿವಿ ಕಿತ್ ಕೈ ಕೊಟ್ರೆ ಏನ್ ಮಾಡ್ತೀಯ? ಮತ್ತೆ ನೀ ಯಾವಾಗ ಹೋಗ್ಲ? ರಾತ್ರಿ ಎಲ್ಲ ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ನೀನೊಬ್ನೇ ಹೀರೋ ತರ ಮಾಡಿ ಹತ್ಕೊಂಡೋಗಿ ಹೇಳ್ಬಿಟ್ ಬಾ. ಪ್ರೀತಿ ಮಾಡೋರೆಲ್ಲ ಹಂಗೆ ಕಣೋ. ಹೌದಾ? ಇದ್ರೆ ನಿಮ್ಗೆ ಹೇಗೋ ಗೊತ್ತಾ? ಏ ಇದೆಲ್ಲ ನಮ್ ಪಾಠದಲ್ಲಿದೆ ಕಣೋ. ಹೌದಾ? ನಿಮ್ ಫ್ರೆಂಡ್ಗಳೆಲ್ಲ ಹೇಳಿದ್ರ ಈ ತರ ಪ್ರೀತಿಗೆ ನಿಂದೆ ಧ್ಯಾನ ಬಿಟ್ಟಿದೆಯಂತೆ, ನೀನ್ ಇಲ್ದವಳಗ್ ನಿದ್ದೆ ಬರಲ್ಲ, ಅದಕ್ಕೆ ನೀವೊಂದ್ಸಲ ಹೋಗಿ ಅವಳನ್ನ ನಾನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ ಬಂದ್ಬಿಡು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನೀ ಏನ್ ಯೋಚನೆ ಮಾಡ್ಬೇಡ ಪ್ರೀತಿ. ಹೇಗಿದ್ರು ಭಾನುವಾರ ಆನಂದನ್ಗೆ ಅವ್ರಿಗೆಲ್ಲ ಸ್ಕೂಲ್ ರಜಾ ಇರುತ್ತ ಅಲ್ವಾ, ಅವತ್ತೇ ನಿಮ್ ಮನೆಗೆ ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡ್ಬಿಟ್ಟು ಅವತ್ತೇ ಮದುವೆ ಮಾಡ್ಕೊಂಬಿಡೋಣ, ಸರಿನಾ? ರಾಮ, ಈ ಮಾತು ಸತ್ಯನಾ? ನೀನ್ ನಿಜವಾಗ್ಲೂ ನನ್ನನ್ನ ಪ್ರೀತಿ ಮಾಡ್ತೀಯಾ? ಇದೇನ್ ಪ್ರೀತಿ ಹಿಂಗೆಲ್ಲ ಕೇಳ್ತೀಯ? ನೀನು ನನ್ ಮೇಲೆ ನಂಬಿಕೆನೆ ಇಲ್ವಾ? ನಿಂಗೋಸ್ಕರ ನಾನು ಏನ್ ಮಾಡ್ಬೇಕು ಅಂತ ಹೇಳೋ ಮಾಡ್ತೀನಿ, ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಹ್ಮ್, ನಾನು ಏನ್ ಹೇಳಿದ್ರು ಮಾಡ್ತೀಯ? ಹ್ಮ್, ಈ ಮಾಡಿ ಮೇಲಿಂದ ದುಮ್ಕು ಅಂದ್ರೆ ಪ್ರೀತಿ ಅಂತ ದುಮ್ಮಕ್ ಬಿಡದೆ ನಿಜವಾಗ್ಲೂ? ಹ್ಮ್, ಪ್ರೀತಿ ಅಲ್ವಾ, ಅದಕ್ಕೆ ನೀವು ಅನ್ನು ನಾ ದುಮ್ಮಕ್ತೀನ ಇಲ್ವಾ ಅಂತ ನೋಡು. ಪ್ರೀತಿ ರಾಮ, ನಾ ನೀರ್ ತಗೊಂಡ್ ಬರ್ತೀನಿ ಕಣೋ. ರಾಮ. ವಾ ಪ್ರೀತಿ. ರಾಮ, ಅಮ್ಮ ಬಂದ್ಬಿಟ್ಯಾ? ನಂಗೆ ಗೊತ್ತಿತ್ತು ನೀ ಬಂದೇ ಬರ್ತೀಯ ಅಂತ. ಎಷ್ಟೇ ಆದ್ರೂ ಪ್ರೀತಿ ಅಲ್ವಾ? ರಾಮ ಸತ್ಯ, ನಿನ್ ಪ್ರಾಣಕ್ಕೆ ಏನು ಆಗ್ಲಿಲ್ವಲ್ಲ. ನೀ ಇರೋವರೆಗೂ ನನ್ಗೆ ಏನಾಗಲ್ಲ ಪ್ರೀತಿ. ಬಲ್ಗಾಲ್ದು ಮಣಕಾಲ್ ಮುರಿದಿದೆ, ಎಡಗಾಲ್ದು ಇಮಿಡಿ ತಿರುಗಿದೆ, ಬಲ್ಗೈದು ಮುಂಗೈ ಮುರಿದಿದೆ, ಎಡಗಡೆ ತೋಳೆ ಬಿದ್ದೋಗಿದೆ, ಪಕ್ಕೆಲ್ಬು ಒಂದ್ ಎರಡು ಮೂರು ಮುರಿದೋಗಿದೆ ಅಷ್ಟೇ. ಬೇಗನ್ ವಾಸಿ ಆಗ್ಬಿಡುತ್ತೆ ಅಂತ ಹೇಳಿದಾರೆ ಡಾಕ್ಟ್ರ. ರಾಮ, ನೀನ್ ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ಈಗಲಾದ್ರೂ ಗೊತ್ತಾಯ್ತಾ ನನ್ ಪ್ರೀತಿ ಏನು ಅಂತ? ಪ್ರೀತಿ, ಮದ್ವೆ ಯಾವಾಗ ಮಾಡ್ಕೊಳ್ಳೋಣ? ಇದೆಲ್ಲ ವಾಸಿಯಾಗಿ ನಿನ್ ಬ್ಯಾಂಡೇಜ್ ಎಲ್ಲ ಬಿಚ್ಚಿಬಿಡ್ತಾರಲ್ಲ, ಅವತ್ತು ನಿನ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಮದ್ವೆ ಗಂಡಾಗಿ ಮೆರವಣಿಗೆ ಸಮೇತ ನಮ್ಮ ಮನೆಗೆ ಬಂದ್ಬಿಡು. ನಾನ್ ನಮ್ಮ ಅಪ್ಪನ ಹತ್ರ ಮಾತಾಡಿ ಚಪ್ರ ಹಾಕ್ಸಿ ಎಲ್ಲ ರೆಡಿ ಮಾಡಿರ್ತೀನಿ, ಮದ್ವೆ ಮಾಡ್ಕೊಂಡ್ ಬಿಡೋಣ. ಸರಿ ಪ್ರೀತಿ. ನಾನ್ ಇನ್ ಬರ್ಲ ರಾಮ, ಅಪ್ಪನ ಹತ್ರ ಮಾತಾಡ್ಬೇಕು. ಸರಿ ಪ್ರೀತಿ. ಅಪ್ಪ ದೇವ್ರೆ, ಬೇಗನ್ ವಾಸಿ ಮಾಡ್ಬಿಡಪ್ಪ, ನಾ ಮದ್ವೆ ಮೆರವಣಿಗೆ ಬೇರೆ ಹೋಗ್ಬೇಕು. ಏನದು ಮೆರವಣಿಗೆ? ಇವತ್ ನನಗ್ ಮದ್ವೆ ಕಣ್ರ. ನಿನ್ನ ಮದ್ವೆನಾ? ಹೆಣ್ಣ ಯಾರು? ಸಾವುಕಾರನ್ ಮಗಳು ಪ್ರೀತಿ. ಸಾವುಕಾರ ಮಗಳ ಜೊತೆ ನಿನ್ನ ಮದ್ವೆನಾ? ಅವಳಿಗೆ ನಾನ್ ಕಂಡ್ರೆ ಪ್ರೀತಿ,
ಅವತ್ತು ನನ್ನ ಕಾಲ್ ಮುರಿದೋಗಿತ್ತಲ್ಲ, ಅವಳೇ ಹೇಳಿದ್ಲು ನಿನ್ ಕಾಲ್ ವಾಸಿಯಾಗಿದ್ದ ದಿವ್ಸನೆ ನಿಮ್ ಸ್ನೇಹಿತರ ಜೊತೆ ನೀನ್ ಮದುವೆ ಕಾಣ್ತಾರ ಬಂದ್ಬಿಡು, ನಾನು ನಮ್ ತಂದೆಗೆ ಹೇಳಿ ಚಪ್ರ ಹಾಕ್ಸಿರ್ತೀನಿ, ಅವತ್ತೇ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ. ಅದಕ್ಕೆ ಇವರೆಲ್ಲ ಸೇರಿ ಊರಲ್ಲಿ ಹತ್ರ ಹತ್ತತ್ತು ಪೈಸೆ ಇಸ್ಕೊಂಡು ನನಗ್ ಹೊಸ ಬಟ್ಟೆ ಹೊಲ್ಸ್ಕೊಂಡು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿದೀವಿ ಅಲ್ವೇನ್ರಾ? ಸಾವುಕಾರ ಮಗಳನ್ನ ಮದುವೆ ಮಾಡ್ಕೊಳಕ್ ಹೊರಟಿದ್ಯಾ? ಇವತ್ತಿದೇ ನಿನ್ ಗ್ರಹಚಾರಪ್ಪ. ಸಾವುಕಾರ ಮಗಳ ಪ್ರೀತಿನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಕೊಂಡು ಊರಲ್ಲಿ ಹೋಗ್ತಿದ್ದಾನೆ. ಅವನಲ್ಲೇ ಹುತಾಕೋದ್ ಬಿಟ್ಟು ಅದನ್ನ ಹೇಳಕ್ ಇಲ್ಲಿ ತಂಗ್ ಬಂದ್ರ? ಎಲ್ಲಿ ಬಲ್ಲ ಅವನು? ಇಲ್ಲಿಗೆ ಬರ್ತಾವನು. ಮದ್ವೆಗೆಲ್ಲ ರೆಡಿನಾ? ಹ್ಮ್ ನೋಡು, ಎಲ್ಲ ರೆಡಿಯಾಗಿ ನಿಂತಿಲ್ವಾ? ಮತ್ತೆ ಮನೆ ಮುಂದೆ ಚಪ್ರನೇ ಹಾಕ್ಸಿಲ್ಲ? ಬಾರಿ ಕಂಜೂಸ್ ಇದೆಯಾ ನೀನು? ನಿನ್ ಸಮಾಧಿ ಮಾಡಿ ಅದ್ರ ಮೇಲೆ ಹಾಕ್ಸೋಣ ಅಂತ. ಏನ್ ಮಾವಾ ಈಗೆಲ್ಲ ಮಾತಾಡ್ತೀಯ? ನನ್ ಸಮಾಧಿ ಮಾಡ್ಬಿಟ್ರೆ ನಿನ್ ಮಗಳ ಗತಿ ಏನು? ಆಮೇಲೆ ಅವಳು ಮುಂಡೆ ಆಗೋಗ್ಬಿಡ್ತಾಳೆ. ಓ ಏಯ್, ಇವನ್ ಹಾಗೆ ಬಿಟ್ರೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಇರ್ತಾನೆ. ಮುಚ್ಚಿಸ ಅವನ್ ಬಾಯ್ನ. ಪ್ರೀತಿ, ನೀ ಅಲ್ಲಿದ್ಯಾ? ಅದು ನೋಡು, ಇವರಿಬ್ರು ನಾನು ಒಡೆಯೋದು. ಸುಮ್ನೆ ಇದೀನಿ, ಇಲ್ಲ ಅಂದಿದ್ರೆ ಒಬ್ಬೊಬ್ಬರು ಚಚ್ಚಾಕ್ಬಿಡ್ತಿದ್ದೆ. ಪ್ರೀತಿ, ನೀ ಈಗ್ಲೂ ಹೂ ಅನ್ನು, ಈ ನನ್ ಮಕ್ಳು ಎಲ್ಲಾರ್ಗು ಮಾರಿ ಹಬ್ಬ ಮಾಡಾಕ್ ಬಿಡ್ತೀನಿ. ಲೇ ಪ್ರೀತಿ, ಹೂ ಅನ್ನೇ, ಮಜಾ ತಗೊಳ್ಳೋಣ. ಈಗ ನೋಡ್ತಾ ಇರೋ ಮಾವ, ನೀ ಆ ಕಡೆ ಹೋಗ. ಏ ಬನ್ರ. ಎಲ್ರು ಹೆಂಗ್ ಚಿಂತಿ ಚಿತ್ರಣ ಮಾಡ್ಬಿಟ್ಟ ಈಗ ನಿನ್ನ. ಪ್ರೀತಿ, ಹೆಂಗ ಸರಿ? ಪ್ರೀತಿ ಮಾವ, ಪ್ರೀತಿ ಮುಖ ನೋಡ್ಕೊಂಡು ಸುಮ್ನೆ ಬಿಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ನಿನಗೂ ಅದೇ ಗತಿನೇ. ಈಗ ಮದುವೆ ಮಾಡ್ತೀಯಾ? ಮಾಡ್ತೀನಿ, ಆದ್ರೆ ನೀನ್ ಪ್ರೀತಿನ ನಿಜವಾಗ್ಲೂ ಪ್ರೀತಿಸ್ತೀಯ ಅಂತ ನನಗೆ ಗ್ಯಾರಂಟಿ ಆಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕಾ? ನೀನ್ ನನ್ನ ಪರೀಕ್ಷೆಲಿ ಗೆಲ್ಬೇಕು. ಏನ್ ಪರೀಕ್ಷೆ? ನಾನ್ ನಿನ್ಗೆ ಎಷ್ಟೇ ಹೊಡೆದ್ರು
ತಿರುಗಿಸಿ ಹೊಡಿದೆ ಹೊಡೆಸ್ಕೊಂಡ್ರೆ ನೀನು ಪ್ರೀತಿನ ನಿಜವಾಗ್ಲೂ ಪ್ರೀತಿಸ್ತೀಯ ಅಂತ ನನಗ್ ಗ್ಯಾರಂಟಿ ಆಗುತ್ತೆ. ಆಮೇಲೆ ನಾನೇ ನಿಂತ್ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಿ. ಹಂಗ ಹೇಳು ಮತ್ತೆ, ನಾ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಎಷ್ಟ್ ಬೇಕಾದ್ರೂ ಹೊಡೆಸ್ಕೋತೀನಿ. ಮಾವ ಹೊಡಿ ಮತ್ತೆ ಹೊಡಿತೀನಿ. ಅದ್ರಲ್ಲಿ ಹೊಡಿತೀರಾ, ಹೊಡಿರಿ. ಇದೇನ್ ಮಾವ ರಕ್ತ ಬರಂಗ್ ಹೊಡಿತೀರಲ್ಲ. ಪ್ರೀತಿ ಪರೀಕ್ಷೆ ಕಣೋ. ಹಂಗಂದ್ರೆ ಹೊಡಿರಿ. ಅವ್ನ ತಡಿಬೇಡ, ಅವರು ಪ್ರೀತಿ ಪರೀಕ್ಷೆ ಮಾಡ್ತಾವ್ರೆ. ಅವತ್ ನೀ ನನ್ಗೆ ಮಾಡಿ ಮೇಲಿಂದ ದುಮ್ಕೊಂದಲ್ಲ, ಹಂಗೆ ಮಾವ ನೀವ್ ಹೊಡಿರಿ ಹೊಡಿರಿ. ಅವನೇನು ಹೇಳ್ತಾನೆ ಅಂತ ನೀವು ಹೊಡಿಬೇಡಿ ಡ್ಯಾಡಿ ಪ್ಲೀಸ್. ಯಶೋದಮ್ಮ ಯಶೋದಮ್ಮ, ಸಾಕಾರು ರಾಮನ್ಗೆ ಸಾಯಂಗ್ ಹೊಡಿತಾ ಇದ್ದಾರೆ. ಅವ್ರು ನಾನು ಮಾಡಿತಾ ಇಲ್ಲಮ್ಮ, ನಾನು ಪ್ರೀತಿನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಪರೀಕ್ಷೆ ಮಾಡ್ತಾವ್ರೆ. ನಾನು ಗೆದ್ಮೇಲೆ ಅವ್ರು ನನ್ನ ಪ್ರೀತಿ ಕೊಟ್ಟು ಮದುವೆ ಮಾಡ್ತಾರಂತೆ. ನೀ ಬಿಡಮ್ಮ ಮಾವ ವಾಡಿ. ಅಯ್ಯೋ ಪೆದ್ದ, ಬಲಿ ಕೊಡಕ್ ತಗೊಂಡೋದ್ ಕುರಿ ಕೋನಾರ ಹಾಕಿದ್ರು ಅಂತ ಸಂತೋಷ ಪಡ್ತಂತೆ. ಹಾಗಾಯ್ತಲ್ಲಪ್ಪ ನಿನ್ ಕತೆ. ಸಾವುಕಾರೆ ದಯವಿಟ್ಟು ದಯವಿಟ್ಟು ನನ್ ಮಗನ್ ಬಿಟ್ಬಿಡಿ. ಡ್ಯಾಡಿ, ನಾನು ಇವ್ರನ್ನ ಮದ್ವೆ ಮಾಡ್ಕೋತೀನಿ. ಪ್ರೀತಿ, ಏನ್ ಹೇಳ್ತಿದ್ಯ ನೀನು? ಹೌದು ಡ್ಯಾಡಿ, ಇಷ್ಟ ದಿವಸ ನನ್ಗೆ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಗೊತ್ತಿರ್ಲಿಲ್ಲ. ಇವತ್ತು ರಾಮ ನನಗಾದ್ರೂ ಅರ್ಥ ಮಾಡಿಸ್ಬಿಟ್ಟ. ನನ್ನ ಕ್ಷಮಿಸ್ಬಿಡು ರಾಮ, ನನ್ನ ಕ್ಷಮಿಸ್ಬಿಡು ರಾಮ. ಈ ಟೈಮಲ್ಲಿ ಮಗಳನ್ನ ಎದುರಾಕೊಳ್ಳೋದಕ್ಕಿಂತ ಬುದ್ಧಿವಂತಿಕೆಯಿಂದ ವರ್ಸೋದೇ ಒಳ್ಳೇದು. ಭೇಷ್ ಮಗಳೇ ಭೇಷ್. ರಾಮ ಬಾ. ನೀನ್ ನನ್ ಪರೀಕ್ಷೆಯಲ್ಲಿ ಗೆದ್ಬಿಟ್ಟೆ. ಹಂಗಂದ್ರೆ ನಾ ಈಗ್ಲೇ ಮನೆಗೆ ಹೋಗಿ ಮುಖಾಲ ತೊಳ್ಕೊಂಡು ಬೇರೆ ಬಟ್ಟೆ ಹಾಕೊಂಡು ನಮ್ ಸ್ನೇಹಿತನೆಲ್ಲ ಕರ್ಕೊಂಡ್ ಬರ್ತೀನಿ. ನನಗ್ ಮದ್ವೆ ಮಾಡ್ಕೊಡ್ತೀಯಾ? ಮಾಡ್ತೀನಿ, ಆದ್ರೆ ಈಗ್ಲೇ ಬೇಡ. ನಿನ್ ಸಿಟಿ ಕಳಿಸಿ, ವಿದ್ಯಾ ಬುದ್ಧಿ ಎಲ್ಲ ಕಲ್ಸಿ ಆಮೇಲೆ ಮಾಡ್ತೀನಿ, ಪರವಾಗಿಲ್ವಾ? ನೀವ್ ಹೆಂಗ್ ಹೇಳ್ತೀರಾ ಹಂಗೆ ನೋಡ್ದಮ್ಮ. ನಾ ಹೇಳಿಲ್ವಾ ಹಾಗಾದ್ರೆ ಮದ್ವೆಗೆ ಸದ್ಯಕ್ಕೆ ವಿರಾಮ ಹೇಳ್ತೀಯಾ? ಸರಿ ಮಾವ, ಹಾಗಾದ್ರೆ ನೀವೆಲ್ಲ ಹೋಗಿ ವಿರಾಮ ಮುಗಿಸ್ಕೊಂಡ್ ಬನ್ನಿ. ರಾಮ ಪ್ರೀತಿ ನೀವಿಲ್ಲೇ ಇರಿ, ನನ್ ಸ್ನೇಹಿತ ಇದಾನ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ ಮಾವ, ನೀವು ಹೋಗ್ಬಿಟ್ ಬನ್ನೆ, ಅದರ್ಗೂ ನಾನು ಪ್ರೀತಿನ ಮಾತಾಡ್ತಿರ್ತೀವಿ. ಆ ಪ್ರೀತಿ, ಜಗ. ಓ ಭೂಪತಿ, ಬರಯ ಕೂತ್ಕೋ. ನಾಳೆ ನಮ್ ಚೇಂಬರ್ನಲ್ಲೇ ಮೀಟ್ ಮಾಡೋದಿತ್ತಲ್ಲ, ಅಡ್ವಾನ್ಸ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಇನ್ನೇ ಎಮರ್ಜೆನ್ಸಿ? ನಾನೊಂದ್ ಸಮಸ್ಯೆಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣೆ, ಅದನ್ನ ನೀನೇ ಸಾಲ್ವ್ ಮಾಡ್ಬೇಕು. ಏನಯ್ಯ ಅಂತ ಸಮಸ್ಯೆ? ನನ್ ಮಗಳು ಒಬ್ಬ ವಿದ್ಯಾಬುದ್ಧಿ ಇಲ್ಲದೆ ಇರೋ ಕೆಲ್ಸಕ್ ಬಾರ್ದು ಅವ್ನ ಲೋವಲ್ ಬಿದ್ದ್ಬಿಡ್ತಾಳೆ, ಅದರಿಂದ ಅವಳನ್ನ ಬಿಡ್ಸಕ್ ಆಗ್ತಿಲ್ಲ.
ಅವನ್ನೇನಾದ್ರೂ ಮಾಡ್ತು ಅಂತಂದ್ರೆ ನನ್ ಮಗಳು ತಿರುಗಿ ಬೀಳ್ತಾಳೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣಯ್ಯ. ಅದಕ್ಕೆ ಅಷ್ಟು ತಲೆ ಕೆಡ್ಸ್ಕೊತೀಯ? ಮದುವೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದ್ಬಿಡು. ನಾರಿನೋ ಕಾರ್ನ ಮೇಲತ್ಸಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ ಅನ್ಸ್ಬಿಡೋಣ, ಆಮೇಲೆ ಅವಳೆ ತೆಪ್ಪಗಾಗ್ತಾಳೆ. ಯು ಆರ್ ರೈಟ್. ರಾಮ ಪ್ರೀತಿ ಬನ್ನಿ. ಪ್ರೀತಿ ಬಾ. ಇವನೇ ರಾಮ. ನಮಸ್ಕಾರ. ಇವನ್ಗೆ ನೀನೊಂದು ವ್ಯವಸ್ಥೆ ಮಾಡ್ಬೇಕಾಗಿರೋದು. ರಾಮ ಏನಪ್ಪ ಇದು, ಮುಖಾಮುಖಿ ಎಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ಯಾ? ಓ, ಈ ಮಾವನೇ ನನ್ನ ಪ್ರೀತಿ ಪರೀಕ್ಷೆ ಮಾಡೋಕ್ಕೋಸ್ಕರ ಹಿಂಗೆ ಹೊಡೆದಾಕಿರೋದು. ಬೆನ್ಮೇಲೆ ಬಾಸುಂಡ ಬರ ಹೊಡೆದಿದ್ದಾರೆ ಗೊತ್ತಾ? ಚೆಚ್ಚೆ, ನಿಮ್ಮ ಮಾವ ಮನುಷ್ಯನೇ ಅಲ್ಲ ಬಿಡು, ಏನಯ್ಯ ಹೀಗ ಹೊಡೆಯೋದು? ಬಾ ನೀನ್ ಬಾ. ರಾಮಯ್ಯ ರಾಮನಿಗೆ ಬಿಸಿನೆಸ್ ಶಾಖ ಕೊಡೋಕೆ ಎಲ್ಲ ರೆಡಿ ಮಾಡು. ಪ್ರೀತಿ ರಾಮನ ಮೇಲ್ಗಡೆ ರೂಮ್ ಕರ್ಕೊಂಡೋಗಮ್ಮ, ಬಿಸಿನೀರ್ ಶಾಖ ಕೊಟ್ರೆ ಮೈ ನೋವೆಲ್ಲ ಕಡಿಮೆ ಆಗುತ್ತೆ. ನಡೀರಿ ಬಾ ರಾಮ. ಭೂಪತಿ, ನಿನ್ನ ಮಗಳು ಅವನ್ನ ಲವ್ ಮಾಡಿ ನೀನು ಒಳ್ಳೇದೇ ಮಾಡಿದಳು ಕಣಯ್ಯ, ನೀನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಯ್ಯ? ಇವನು ಯಾರು ಅಂತ ನಿನಗೆ ಗೊತ್ತಿಲ್ಲಲ್ಲ. ಇವನು ಇನ್ಸ್ಪೆಕ್ಟರ್ ಶಿವಣ್ಣ ಅಂತ, ಐ ಜಿ ವಿಶ್ವನಾಥ್ ಅವರ ಸಾಕು ಮಗ. ನಮಗೆ ಸಂಬಂಧಪಟ್ಟ ಫೈಲ್ಗಳೆಲ್ಲ ಐ ಜಿ ವಿಶ್ವನಾಥ್ ಹತ್ರನೇ ಇರೋದು. ಅದಕ್ಕೆ ನನ್ನ ಮಗಳನ್ನ ಇವನ್ನ ಮರಳು ಮಾಡೋಕೆ ಬಿಟ್ಟಿದ್ದೀನಿ. ಅವಳೇನಾದರೂ ಯಶಸ್ವಿ ಆದರೆ ನಮಗೆ ಬೇಕಾಗಿದ್ದ ಫೈಲ್ಗಳನ್ನೆಲ್ಲ ಇವನ ಮುಖಾಂತರ ತರಿಸ್ಕೋಬಹುದು. ಈಗ ನಿನ್ನ ಮಗಳು ಅದನ್ನಿನ್ನು ಸುಲಭ ಮಾಡಿದ್ದಾಳೆ. ಅದು ಹೇಗಯ್ಯ? ಸಪೋಸ್ ನಮ್ಮ ಪ್ರಯತ್ನ ಫೇಲ್ ಆದರೆ ರಾಮ ಶಿವಣ್ಣನ ಥರನೇ ಇರೋದ್ರಿಂದ ಇವನ ಮುಖಾಂತರ ಗೆಲ್ಲಬಹುದು. ಹೇಗೆ? ಮೊದಲು ರಾಮನ್ನ ವಿದ್ಯಾವಂತನ್ ಮಾಡೋದು. ರಾಮಂಗ್ ವಿದ್ಯೆ ಹತ್ತುತ್ತಾ? ಖಂಡಿತ. ಮನುಷ್ಯ ಒಂದ್ಸಾರಿ ಲವ್ನಲ್ಲಿ ಬಿದ್ದ ಅಂತಂದ್ರೆ ಮುಗೀತು, ಸಪ್ತ ಸಾಗರ ದಾಟು ಅಂತಂದ್ರೂ ದಾಟ್ತಾನೆ. ಅಂಥ ಶಕ್ತಿ ಇದೆ ಲವ್ನಲ್ಲಿ. ಒಂದ್ ಕೆಲಸ ಮಾಡೋಣ, ನನ್ನ ಫ್ರೆಂಡ್ ಒಬ್ಬ ಅವಿನಾಶ್ ಅಂತ ಟ್ಯೂಟರ್ ಇದ್ದಾನೆ, ಇವನ್ನ ಅವನತ್ರ ಕರ್ಕೊಂಡೋಗಿ ಬಿಡೋಣ. ಒಂದು ತಿಂಗಳಿನಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ರೆಡಿ ಮಾಡಿ ಕರ್ಕೊಂಡು ಬಂದ್ಬಿಡ್ತಾನೆ. ಸರಿ, ಅದು ನೋಡೋಣ. ಕಮಾನ್. ಇಬ್ರು ಒಂದೇ ತರ ಇದ್ದಾರೆ, ಒಬ್ಬನ ಬೆನ್ಮೇಲೆ 43 ಅಂತ ನಂಬರ್ ಇದೆ ಅಂದ್ರೆ ಅದ್ರ ಹಿಂದೆ ಏನೋ ರಹಸ್ಯ ಇದೆ. ಅವತ್ತಿನ ದಿವಸ ನಾವು ನಮ್ಮಿಂದ ತಪ್ಪಿಸ್ಕೊಂಡೋದ ಅಣ್ಣಯ್ಯ ಅವನ ಹೆಂಡತಿನ ಮಾತ್ರ ಹಿಡ್ಕೊಂಡು ಬಂದ್ವಿ. ಅಣ್ಣನ ಮಕ್ಕಳು ಅವ್ರ ಜೊತೆ ಇದ್ದ ಹಿಂಸೆ ಬಗ್ಗೆ ನಾವು ಯೋಚನೆ ಮಾಡಲೇ ಇಲ್ಲ. ನನಗನ್ಸುತ್ತೆ ಆ ಹಿಂಸು ಆ ಮಕ್ಕಳನ್ನ ಸಾಕ್ತಿರ್ಬೋದು ಅಂತ. ಭೂಪತಿ, ಆ ರಾಮನ್ ತಂದೆ ತಾಯಿ ನೋಡಿದ್ಯಾ? ರಾಮನ್ ತಾಯಿನ ನೋಡಿದ್ದೀನಿ, ಆದ್ರೆ ನೀವು ಅಣ್ಣಯ್ಯನ ಹೆಂಡತಿ ಜೊತೆ ಹಿಡ್ಕೊಂಡ್ ಬಂದ ಹೆಂಗಸನ್ನ ನಾನು ನೋಡಿಲ್ಲ. ನನ್ನ ಅವತ್ತು ಶ್ರೀಗಂಧದ ವ್ಯವಹಾರ ನೋಡ್ಕೊಳ್ಳಕ್ ಕಳಿಸ್ಬಿಟ್ರಲ್ಲ. ಆ ರಾಮನ್ ತಾಯಿ ಯಾರೇ ಇರ್ಲಿ, ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ರೆ ಪೂರ್ತಿ ವಿಷಯ ತಿಳ್ಕೊಬಹುದು ಅಂತ ನನ್ಗನ್ಸುತ್ತೆ. ಅದಕ್ಕೇನಂತೆ, ವಿತಿನ್ 24 hours ಅವಳನ್ನ ನಿಮ್ ಮುಂದೆ ತಂದು ಬಿಸಾಡ್ತೀನಿ. ಪಾಪಿಗಳು ನನ್ನ ಕಟ್ಟೆಲ್ಲ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟು ಲಾಕರ್ ನಂಬರ್ ಹೇಳೋವರೆಗೂ ನಿನ್ನು ಬಿಡೋಲ್ಲ ಅಂತ ನನ್ನ ಕೂಡಾಕಿ ಚಿತ್ರಹಿಂಸೆ ಮಾಡ್ತಿದ್ದಾರೆ. ಈಗ ನಿನ್ನ ಕರ್ಕೊಂಡ್ ಬಂದಿರೋದು ಅದಕ್ಕೇನೆ. ಆದ್ರೆ
ನೀನು ಇವಳ ತರ ಚಿತ್ರ ಹಿಂಸೆ ಅನುಭವಿಸ್ಬೇಡ. ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ಚಕ ಚಕ ಅಂತ ಉತ್ತರ ಕೊಟ್ಟು ನಿನ್ ಪ್ರಾಣ ಉಳಿಸ್ಕೋ. ಬೇಡ ಯಶೋದ, ಬೇಡ. ಇವ್ರ ಹೆದ್ರಿ ದೇಶ ದ್ರೋಹ ಮಾಡ್ಬೇಡ. ಅವಳ ಮಾತು ಕೇಳದೆ ಮರ್ಯಾದೆ ಹೇಳು. ರಾಮ ಯಾರ ಮಗ ಅಂತ ಹೇಳು. ನಾನು ಹೇಳಲ್ಲ. ಹೇಳ್ತೀಯೋ ಇಲ್ವೋ? ಹಾಯ್ ಬಿಡು, ಬಿಡಲ್ಲ. ರಾಮ ಯಾರ ಮಗ ಹೇಳು. ಅವನ್ ಬೆಂದ್ಮೇಲೆ 43 ಅಂತ ನಂಬರ್ ಇದ್ದಲ್ಲ, ಏನದು? ಹೇಳಲ್ಲ. ಅವಳ ಹಾಗೆಲ್ಲ ಕೇಳಿದ್ರೆ ಬಾಯಿ ಬಿಡಲ್ಲ. ಲೀವ್ ಹರ್. ನೋಡು, ರಾಮ ಹೇಗಿದ್ರು ನಮ್ ಕಸ್ಟಡಿಲೇ ಇದ್ದಾನೆ. ಇಲ್ಲಿಂದ ಒಂದು ಫೋನ್ ಮಾಡಿ ಕಿಲ್ ಹಿಮ್ ಅಂತ ಒಂದ್ ಇನ್ಸ್ಟ್ರಕ್ಷನ್ ಕೊಟ್ರೆ ಸಾಕು. ಇನ್ ಅರ್ಧ ಗಂಟೆಯಲ್ಲಿ ರಾಮನ್ ಹೆಣ ಇಲ್ಲಿ ಬಿದ್ದಿರುತ್ತೆ. 7 ನಂಬರ್ನ ಡಯಲ್ ಮಾಡ್ತೀನಿ, ಅಷ್ಟರೊಳಗೆ ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು. ಇಲ್ಲದೆ ಹೋದ್ರೆ ರಾಮನ ಕಥೆ ರಾಮನ ಬೆನ್ ಮೇಲಿರೋ ನಂಬರು. ಅದನ್ ಮಾತ್ರ ಹೇಳ್ಬೇಡ ಯಶೋದ, ಅದನ್ ಮಾತ್ರ ಹೇಳ್ಬೇಡ. ಅಣ್ಣವ್ರು 3 ಗಂಡ್ಮಕ್ಳ ಬೆನ್ ಮೇಲೆ ಒಂದೊಂದ್ ನಂಬರ್ ಬರೆದ್ರು. ಆ ನಂಬರ್ಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಲಾಕರ್ ನಂಬರ್ ಆಗತ್ತೆ. ಆ 3 ಮಕ್ಕಳನ್ನ ಹೇಗಾದ್ರೂ ಪೊಲೀಸ್ ಅವ್ರಿಗೆ ಒಪ್ಸಿ ಅಂತ ನಮ್ ಜವಾಬ್ದಾರಿ ಹೊರಿಸಿದ್ರು. ಆ 3 ಮಕ್ಕಳನ್ನ ಹೊತ್ಕೊಂಡು ಹೋಗೋವಾಗ ಒಂದೊಂದ್ ಮಗು ಒಂದೊಂದ್ ದಿಕ್ಕಾಪಾಲಾದ್ವು. ಅದ್ರಲ್ಲಿ ಒಂದ್ ಮಗುನ ನಾನೇ ಸಾಕ್ತೆ, ಅವನೇ ನನ್ ರಾಮ. ದಯವಿಟ್ಟು ದಯವಿಟ್ಟು ನನ್ನ ರಾಮನ ಏನು ಮಾಡಬೇಡಿ, ನನ್ನ ರಾಮನ ಏನು ಮಾಡಬೇಡಿ. ಇನ್ನು ನಮ್ಮ ದಾರಿ ಸುಗಮವಾಯ್ತು. ನನ್ನ ಮಗಳು ಪ್ರೇಮ ಮುಖಾಂತರ ಇನ್ಸ್ಪೆಕ್ಟರ್ ಶಿವಣ್ಣನ ಬೆನ್ನ ಮೇಲೆ ನಂಬರ್ ಇದೆಯಾ ಅಂತ ತಿಳ್ಕೊತೀನಿ. ಒಂದು ಸಮಯ ಇದ್ರೆ ಅಣ್ಣಯ್ಯನ 2 ಮಕ್ಕಳು ನಮಗೆ ಸಿದ್ಧಾಗಾಯ್ತು. ನಾನು ರಾಮನ ಇನ್ಸ್ಪೆಕ್ಟರ್ ವೇಷದಲ್ಲಿ ಕಳಿಸಿ ನಮಗೆ ಸಂಬಂಧಪಟ್ಟ ಫೈಲ್ಸ್ನೆಲ್ಲ ಪೊಲೀಸ್ ಸ್ಟೇಷನ್ ಇಂದ ತರಿಸ್ತೇನೆ. ಅದರಿಂದ ನಮಗೆ 3ನೇ ಮಗನ ಬಗ್ಗೆ ಸುಳ್ಳು ಸಿಕ್ಕಿದ್ರೂ ಸಿಕ್ಬೋದು. ಯುವರ್ ರೈಟ್. ಆ ಲಾಕರ್ನಲ್ಲಿರೋದು ನಮ್ ವಶಕ್ಕೆ ಸಿಗೋ ಕಾಲ ಬರ್ತಾ ಇದೆ. ಆ 3ನೇ ಮಗ ನಮ್ಮ ಕೈಗೆ ಸಿಕ್ಕಿಬಿಟ್ರೆ ಈ ಕಾಡ್ ಮನುಷ್ಯನ ತಗೊಂಡ್ ಹೋಗಿ ನಾಡ್ ಮನುಷ್ಯನಾಗ್ ಮಾಡೋಣ, ಥ್ರಿಲ್ ಸಿಗುತ್ತೆ. ಓಕೆ. Think of me. If you see Rama now, you won't believe your own eyes. Is it Rama? No, no. He is not Rama now.
ಮಿಸ್ಟರ್ ರಾಮ್. ರಾಮ ಎಷ್ಟು ಚೇಂಜ್ ಆಗ್ಬಿಟ್ಟಿದ್ದಾನೆ. ಹಾಗಾದ್ರೆ ಈಗ ಇಂಗ್ಲಿಷ್. ಯು ವಾಂಟ್ ಮೀ ಟು ಸ್ಪೀಕ್ ಇನ್ ಇಂಗ್ಲಿಷ್? ಯಾ. ಆನ್ ವಾಟ್ ಟಾಪಿಕ್? ಶಾಲ್ ಐ ಸ್ಪೀಕ್ ಆನ್ ಲವ್? ಆಸ್ ಐ ಸೇ ದಟ್ ಐ ಸ್ಪೀಕ್ ಆನ್ ಲವ್, ಡೋಂಟ್ ಎಕ್ಸ್ಪೆಕ್ಟ್ ದಟ್ ಐ ಆಮ್ ಗೋಯಿಂಗ್ ಟು ಸೇ ಸಮ್ಥಿಂಗ್ ಅಬೌಟ್ ರೋಮಿಯೋ ಜೂಲಿಯಟ್, ಸಲೀಂ ಮನಾಕಲಿ, ಲೈಲಾ ಮಜ್ನು, ದೇವದಾಸ್ ಪಾರ್ವತಿ. ದೇರ್ ಆಲ್ ದ ಟ್ರಾಜಿಕ್ ಸಿಂಬಲ್ಸ್ ಆಫ್ ಲವ್. ಐ ಡೋಂಟ್ ಅಕ್ಸೆಪ್ಟ್ ದಮ್ ಆಸ್ ಮೈ ಐಡಲ್ ಕ್ಯಾರೆಕ್ಟರ್ಸ್ ಫಾರ್ ಮೈ ಲವ್. ಐ ಆಮ್ ಐಡಲ್ ಫಾರ್ ಮೈ ಸೆಲ್ಫ್. ಐ ಲವ್ ಪ್ರೀತಿ, ಟು ಗೆಟ್ ಪ್ರೀತಿ. ವಾಟ್ ಆಲ್ ಎಫರ್ಟ್ಸ್ ಐವ್ ಪುಟ್ ಇನ್, ವಾಟ್ ಆಲ್ ಲವ್ ಟೆಸ್ಟ್ ಐವ್ ಅಂಡರ್ ಗಾನ್, ವಾಟ್ ಆಲ್ ಡ್ರಾಸ್ಟಿಕ್ ಚೇಂಜಸ್ ಐವ್ ಫೋರ್ಗಾನ್. ವೈ? ಬಿಕಾಸ್ ಪ್ರೀತಿ ಇಸ್ ಮೈ ಲವ್, ಪ್ರೀತಿ ಇಸ್ ಮೈ ಇನ್ ಅಂಡ್ ಔಟ್, ಪ್ರೀತಿ ಇಸ್ ಮೈ ಹಾರ್ಟ್ ಅಂಡ್ ಸೋಲ್, ಪ್ರೀತಿ ಇಸ್ ಮೈ ಆಲ್ ಡ್ರೀಮ್ಸ್ ಅಂಡ್ ರಿಯಾಲಿಟೀಸ್. ರಾಮಾ ಹಾಗೇನೆ.
Hello, my dear sweetie. How are you? I'm fine, daddy. ಎಲ್ಲಿ ವರೆಗೂ ಬಂತ ನಿನ್ನ ಲವ್? Sorry, daddy. ನಾನು ಅವ್ರ ಹತ್ರ ಫ್ಲರ್ಟ್ ಮಾಡಕ್ ಹೋಗಿ ನಿಜವಾದ ಲವ್ ಅಲ್ಲಿ ಬಿದ್ಬಿಟ್ಟೆ. What? ಗಾಬರಿ ಏನು ಪಡ್ಬೇಕಿಲ್ಲ ಡ್ಯಾಡಿ, ಅವರು ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಅರ್ಹವಾದ ವ್ಯಕ್ತಿ. ರಿಯಲ್ ಐ ಲವ್ ಹಿಮ್ ಡ್ಯಾಡಿ. ಇದು ಹೇಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಅದಕ್ಕೆ ನನಗೆ ಪರಿಚಯ ಇರೋ ಒಬ್ಬರು ಶಾಸ್ತ್ರಿಗಳ ಹತ್ರ ನಿನ್ನ ಮದುವೆ ವಿಷಯ ಕೇಳಿದೆ. ಅದಕ್ಕೆ ಅವರು ಬೆನ್ ಮೇಲೆ ಏನಾದರೂ ಒಂದು ಮಚ್ಚ ಇರೋ ಯಾವುದಾದ್ರೂ ಒಬ್ಬ ಹುಡುಗನ ನೋಡಿ ಮದುವೆ ಮಾಡಿ ನಿಮ್ಮ ಮಗಳು ಸುಖವಾಗಿರ್ತಾಳೆ ಅಂತ ಹೇಳಿದ್ರು. ಅದಕ್ಕೇನಂತೆ, ನಾನು ಶಿವು ಬೆನ್ ಮೇಲೆ ಮಚ್ಚೆ ಇದೆಯಾ ಅಂತ ನೋಡ್ತೀನಿ. ಅಕಸ್ಮಾತ್ ಇಲ್ಲ ಅಂದ್ರೆ ನಾವೇ ಇಟ್ಬಿಟ್ರಾಯ್ತು. ತುಂಬಾ ತಮಾಷೆಯಾಗಿ ಮಾತಾಡ್ತೀಯಮ್ಮ. ಮೊದ್ಲು ಅವನ್ ಬೆನ್ ಮೇಲೆ ಮಚ್ಚೆ ಇದೆಯಾ ನೋಡ್ಕೊಂಡ್ ಬಾ, ಇದ್ರೆ ಸಂತೋಷ. ಇಲ್ದೇ ಇದ್ರೆ ನಮ್ಮ ಮದ್ವೆ ನಿಲ್ಲಿಸ್ಕೊಡ್ದು. ಚಚೆ, ಎಲ್ಲಾದ್ರೂ ಉಂಟೆ. ಹಾಗಾದ್ರೆ ನೋಡ್ಕೊಂಡ್ ಬಂದು ಹೇಳ್ತೀನಿ. ಇವ್ರ ನಂತರ ಇದಾರೆ. ಅದಕ್ಕೆ ನಿನ್ನ ಓದಿಸಿ ಬರೆಸಿ ವಿದ್ಯಾವಂತನಾಗಿ ಮಾಡಿದ್ದು. ಅಂದ್ರೆ ಇವನು ಐ ಜಿ ವಿಶ್ವನಾಥ್ ಸಾಕು ಮಗ. ನಮಗ್ ಸಂಬಂಧಪಟ್ಟ ಫೈಲ್ಗಳು ಆ ಐ ಜಿ ಹತ್ರ ಸಿಕ್ಕಾಕೊಂಡಿವೆ. ನೀನು ಇನ್ಸ್ಪೆಕ್ಟರ್ ವೇಸ್ಟ್ ಅಲ್ಲಿ ಹೋಗಿ ಆ ಫೈಲ್ಗಳನ್ನ ತಂದ್ಕೊಡ್ಬೇಕು. ಇದು ಅನ್ಯಾಯ ಅಲ್ವಾ? ನ್ಯಾಯ ಅನ್ಯಾಯಗಳ ಪರಾಮರ್ಶೆ ನಿನಗೆ ಬೇಡ. ಪ್ರೀತಿಗೋಸ್ಕರ ಸಾಧ್ಯ ಆದ್ರೆ ಮಾಡು, ಇಲ್ಲ ಅಂದ್ರೆ ಬಿಡು. ಸರಿ, ಒಂದ್ ವೇಳೆ ಸಿಕ್ಕಾಕೊಂಡ್ಬಿಟ್ರೆ? ನೀನ್ ಬಿಡಿಸ್ಕೊಂಡು ಬರೋದು, ಪ್ರೀತಿ ಜೊತೆ ಮದ್ವೆ ಮಾಡೋದು ನನ್ನ ಜವಾಬ್ದಾರಿ. ಸರಿ ತಾನೆ? ಸರಿ ಮಾವ. ಆಟ ಅಂದ್ರೆ ಏನೇನು? ಆಟ ಆಡೋದು, ಆಟ ಆಡೋದು. ಏನೇನು ಊಟ ಅಂದ್ರೆ ಏನೇಳು? ಊಟ ಮಾಡೋದು, ಊಟ ಮಾಡೋದು. ನೆಕ್ಸ್ಟ್ ನೆಕ್ಸ್ಟ್ ಓಟ. ವೆರಿ ಗುಡ್, ವೆರಿ ಗುಡ್. ನೋಡ್ತಾ ಇರಿ, ನಿಮ್ ಹುಡುಗ ಆದಷ್ಟು ಬೇಗ ಪಂಡಿತ ಪಂಡಿತ ಆಗ್ಬಿಡ್ತಾನೆ. ಬೇಗ ಆಗ್ಬಿಟ್ಟೆ ಸಾಕು. ಭೂಪತಿ, ಯು ಆರ್ ಅಂಡರ್ ಅರೆಸ್ಟ್. ರಾಮನ ಅನ್ವೇಷದಲ್ಲಿ ಕಳಿಸಿ. ನಿನಗೆ ಬೇಕಾಗಿರೋ ಫೈಲ್ಗಳನ್ನ ತರಿಸೋ ನಿನ್ನ ಸಂಚು ಈಗ ಬಯಲಾಗಿದೆ. ರಾಮನ ಆಗಲೇ ಅರೆಸ್ಟ್ ಮಾಡಾಯ್ತು. ಅವನ ಹೇಳಿಕೆ ಪ್ರಕಾರ ಇವಾಗ ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತೇನೆ. ಯಾಕ ಬಾವ ಎದ್ರಕೊಂಬಿಟ್ರಾ? ನೀನು ರಾಮ, ನಿಮ್ ಭಾವಿ ಅಳಿಯ? ಹೇಗಿತ್ತು ನನ್ನ ಆಕ್ಟಿಂಗ್? ನಾನ್ ನಿನ್ನ ನಿಜವಾಗ್ಲೂ ಇನ್ಸ್ಪೆಕ್ಟರ್ ಶಿವಣ್ಣ ಅಂತ ಅನ್ಕೊಂಬಿಟ್ಟ ಕಣಯ್ಯ. ಒಳ್ಳೆ ನಟ ಕಣಯ್ಯ, ನೀನು ಸರಿಯಾದ ಸೀನ್ ಸಿಕ್ಬಿಟ್ರೆ ಸ್ಟೇಜನ್ನೇ ಎಲ್ಲ ಆಡಿಸ್ಬಿಡ್ತೀಯ. ಥ್ಯಾಂಕ್ ಯು. ಫೈಲ್ನ ತಗೊಂಬರ್ತೀನಿ, ಬೇಗ ಮದುವೆ ರೆಡಿ ಮಾಡು. ಏ ಶಿವು, ಇದೇನು ಮೋಟರ್ ಬೈಕ್ ಚೇಂಜ್ ಮಾಡ್ಬಿಟ್ಟಿದ್ಯಾ? ಅದು ನನ್ನ ಬೈಕ್ ಪಂಚರ್ ಆಗೋಯ್ತು, ಅದಕ್ಕೆ ವಿಳಾಸ ಸಂಘದ ಎಸ್ ಐ ಬೈಕ್ ತಗೊಂಬಂದೆ. ಐಸಿ. ಏನು ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ಏನು ಇಂಪಾರ್ಟೆಂಟ್ ವರ್ಕ್? ಹೌದು, ಆಪರೇಷನ್ ಸೀಕ್ರೆಟ್ ಲಾಕರ್ ಬಗ್ಗೆ ಕೆಲವು ಕ್ಲೂಗಳು ಸಿಕ್ತು, ಆ ಫೈಲ್ಗಳನ್ನ ರೆಫರ್ ಮಾಡಬೇಕಾಗಿತ್ತು. ಸೊ ಆ ಕೇಸ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಏನು? ತಗೋ, ರೆಕಾರ್ಡ್ ರೂಮಲ್ಲಿದೆ ಆ ಫೈಲ್ ಎಲ್ಲ. ಡೋಂಟ್ ಕ್ಯಾರಿ ದ ಫೈಲ್ ಔಟ್ ಸೈಡ್, ಅಲ್ಲೇ ಕೂತ್ಕೊಂಡು ಏನು ಬೇಕೋ ರೆಫರ್ ಮಾಡ್ಕೊ. ಹಾಫ್ ಅನ್ ಅವರ್ಲ್ಲಿ ಅಲ್ಲಿ ಜಾಯ್ನ್ ಯು. ಓಕೆ. ಇದೇನ್ ಸಾ, ಯಾವತ್ತು ಬರ್ದಿರೋ ತರ ಹೊಸ್ತಾ ಕೇಳ್ತಾ ಇದೀರಾ? ಇವತ್ತು ಹಾಗೇನೆ. ಹ
ನಿಮ್ಗೆ ಸ್ವಲ್ಪ ಮ್ಯಾನರ್ಸ್ ಇಲ್ವಾ? ಇಲ್ಲ, ಮ್ಯಾನರ್ಸ್ ಇಲ್ದಿರೋ ಹೊತ್ತಿಗೆ ನಿಮ್ಮಂಥವ್ರನ್ನ ಹುಡುಕೊಂಡು ಸ್ಟೇಷನ್ಗೆ ಹೋಗಿ ಅಲ್ಲಿ ಕೇಳ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ಗೊತ್ತಾ? ಗನ್ಸನ್ ಮೈಮುಟ್ಟ ನಾಚಿಕೆ ಅಲ್ಲ, ಯಾರೇ ನೀವು? ಹಾ, ನನ್ನ ಯಾರು ಅಂತ ಕೇಳ್ತಿದ್ದೀರಾ? ನನ್ನ ನೋಡಿದ ತಕ್ಷಣ ಓಡ್ ಬಂದು ಫಿಟ್ ತಪ್ಪಿಕೊಳ್ಳುತ್ತಲ್ಲ ಆ ನಿಮ್ಮ ತೋಳುಗಳು, ಅದನ್ನ ಕೇಳಿ ನಾನು ಯಾರು ಅಂತ. ನಾನು ಸಿಕ್ಕ ತಕ್ಷಣ ಲೊಚ ಲೊಚ ಅಂತ ಮುತ್ತು ಕೊಡುತ್ತೋಳೋ ಈ ನಿಮ್ಮ ತುಟಿ, ಅದನ್ನ ಕೇಳಿ ನಾನು ಯಾರು ಅಂತ. ಓಹೋ, ಇವಳು ನವರ್ ಇರ್ಬೇಕಂತ ಕಾಣುತ್ತೆ. ನನ್ ತುಂಬಾ ಕೆಲಸ ಇದೆ, ಏನಾಗ್ಬೇಕು ಇವಾಗ? ಬಟ್ಟೆ ಬಿಚ್ಚಿ, ಶರ್ಟ್ ಬಿಚ್ಚ್ರಿ. ಶರ್ಟ್ ಯಾಕೆ? ನಮ್ಮ ಅಪ್ಪ ಹೇಳಿದ್ರು ನೀನ್ ಮದ್ವೆ ಆಗೋ ಹುಡುಗನ್ ಬೆನ್ನ ಮೇಲೆ ಮಚ್ಚೆ ಏನಾದ್ರು ಇದ್ರೆ ತುಂಬಾ ಅದೃಷ್ಟ, ಇದೆಯಾ ನೋಡ್ಕೊಂಡ್ ಬಾ ಅಂದ್ರು. ಅದಕ್ಕೆ ಒಂದ್ಸಲ ಬೆನ್ ತೋರಿಸಿ ನೋಡ್ಕೊಂಡು ಹೊರಟೋಗ್ತೀನಿ. ತೋರಿಸೋರ್ಗೂ ಬಿಡಲ್ಲ ಅಂತ ಕಾಣುತ್ತೆ. ಸರಿ, ಅದೇ ನೋಡ್ಕೋತೀರ ನೋಡ್ಕೊಳ್ಳಿ. ನಲವತ್ಮೂರು. ಅರೆ ಇದೇನ್ರಿ, ನೀವೇನ್ ಕುದುರೆನಾ? ಬೆನ್ ಮೇಲೆ ನಂಬರ್ ಇದೆ. ನೀವು ಕುದುರೆ ಆದ್ರೆ ಅನ್ಕೊಳ್ಳಿ, ಕತ್ತರ ಆದ್ರೆ ಅನ್ಕೊಳ್ಳಿ, ಬೆನ್ ತೋರಿಸೈತಲ್ಲ, ಮೊದಲು ಜಾಗ ಖಾಲಿ ಮಾಡಿ, ನನ್ನ ಕೆಲಸ ಇದೆ. ಮಾಡ್ತೀನಿ ಮಾಡ್ತೀನಿ, ಸ್ವಲ್ಪ ತಾಳಿ. ಎಲ್ಲಿ ಹೋಗ್ತೀರಾ ನೀವು? ನನ್ನ ಹತ್ರ ಬರ್ತೀರಲ್ಲ, ಆಗ ತೋರಿಸ್ತೀನಿ. ನಾನು ಆಟನ ಏನು ಸಿಡಿತಾರೆ, ಬರ್ತೀನಿ. ಸರ್, ಏನ್ ಸರ್ ಆಶ್ಚರ್ಯ ಇದು? ಒಂದ್ಸಲ ಈ ಬೈಕಲ್ಲಿ ಬಂದು ಒಳಗಡೆ ಹೋದ್ರಿ, ಇನ್ನೊಂದ್ಸಲ ಆ ಬೈಕಲ್ಲಿ ಬರ್ತಾ ಇದ್ದೀರಾ, ಇದೇನ್ ಸರ್ ಆಶ್ಚರ್ಯ? ನಾನು ಯಾವಾಗ ಬಂದೆ? ಈಗ ತಾನೇ ಸಾಹೇಬ್ ಹತ್ರ ರೆಕಾರ್ಡ್ ರೂಮ್ ಕೀಸ್ ಉಂಟೋದ್ರಲ್ಲ ಸರ್. ರೆಕಾರ್ಡ್ ರೂಮ? ನೋಡಿದ್ರೆ ಗೊತ್ತಾಗಲ್ವಾ, ಕೆಂಬೂತ ಗರಿ ಕಟ್ಕೊಂಡ್ರೆ ನವಿಲಾಗಕ್ಕೆ ಸಾಧ್ಯ ಇಲ್ಲ. ನೀ ನಂತರ ಮುಖವಾಡ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ನೀ ನಾನಾಗಕ್ಕೆ ಸಾಧ್ಯ ಇಲ್ಲ. ನೀನ್ ಕಾಳಿಮೋಹನ್ ಕಡೆಯವನ? ಶಿವು,
ಶಿವ ನಾನೇ ಅಂಕಲ್. ಅವನು ಫೈಲ್ ಕಳ್ತನ ಮಾಡೋದಕ್ಕೆ ನಂತರ ಮುಖವಾಡ ಹಾಕಿ ಬಂದಿರೋನು. ಸುಳ್ಳು, ನಾನು ಮುಖವಾಡನ ಹಾಕೊಡಲ್ಲ, ಏನಿಲ್ಲ. ನನಗೆ ನಿಮ್ಮಿಬ್ರು ನೋಡ್ತಾ ಇದ್ರೆ ಇವನು ಕಾಳಿ ಮೋಹನ್ ಫೈಲ್ ಕದೇ ಬಂದಿದ್ದಾನೆ ಅಂದ್ರೆ ನಂಗೆ ಯಾಕೋ ನೀವಿಬ್ರು ಬ್ರದರ್ಸ್ ಇರ್ಬೇಕು ಅನ್ನಿಸ್ತಾ ಇದೆ. ಅಂಕಲ್, ಇದು ಸಾಧ್ಯ ಅಲ್ಲ. ನನ್ನ ತಾಯಿ ನಾ ಒಬ್ಬನೇ ಮಗ. ಸರಿ, ನಿಮ್ಮ ತಾಯಿ ಎಲ್ಲಿದ್ದಾರೆ? ಹೊಸಳ್ಳಿ. ಶಿವು, ನಾವು ಈಗಲೇ ಇವನ್ ಜೊತೆ ಹೋಗಿ ಇವನ್ ತಾಯಿ ಯಾರು ಅಂತ ನೋಡಿದ್ರೆ ನಮಗ್ ಬೇಕಾಗಿರೋ ಮುಖ್ಯವಾದ ವಿಷಯಗಳೆಲ್ಲ ನಮಗ್ ಸಿಗುತ್ತೆ. ಇಲ್ಲ, ನಾ ಎಲ್ಗೂ ಬರಲ್ಲ. ನಾನೀಗ ಫೈಲ್ ತಗೊಂಡು ಹೋಗಿಲ್ಲ ಅಂದ್ರೆ ಅವ್ರು ನನಗೂ ಪ್ರತಿ ಮದುವೆ ಮಾಡಲ್ಲ, ನಮ್ಮಿಬ್ರು ಬೇರೆ ಮಾಡ್ಬಿಡ್ತಾರೆ. ಓ ಅಂಕಲ್, ಇವನು ಲವ್ಲ್ ಬಿದ್ದಿರ್ಬೇಕು ಅಂತ ಕಾಣುತ್ತೆ, ಅದನ್ನ ಇಟ್ಕೊಂಡು ಅವ್ರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಯು ಆರ್ ರೈಟ್. ನಿನ್ನ ಹೆಸರೇನು? ರಾಮ. ರಾಮ, ನೀನ್ ನಮ್ಮ ನಿಮ್ ತಾಯಿ ಹತ್ರ ಕರ್ಕೊಂಡು ಹೋದ್ರೆ ಆ ಖಂಡಿತ ನಿನಗೆ ಗೊತ್ತಾಗತ್ತೆ ನೀವಿಬ್ರು ಅಂಟಮಂದ್ರು ಹೌದೋ ಅಲ್ವೋ ಅಂತ. ಒಂದು ವೇಳೆ ನೀವು ಅಂಟಮಂದ್ರು ಅಲ್ಲದೆ ಹೋದ್ರೂ ಪರವಾಗಿಲ್ಲ, ನಿನಗ್ ಮಾತ್ರ ಈ ಫೈಲ್ ಖಂಡಿತ ಕೊಡ್ತೀವಿ. ನಿನಗೂ ಪ್ರೀತಿಗೂ ಮದುವೆ ಆಗೋಗೆ ನಾವು ಮಾಡ್ತೀವಿ. ಇದರಲ್ಲಿ ಮೋಸ ಏನಲ್ಲ? ಖಂಡಿತ ಇಲ್ಲ. ಐ ಪ್ರಾಮಿಸ್ ಯು. ನಮ್ಮನ್ನ ನಿಮ್ ತಾಯಿ ಹತ್ರ ಕರ್ಕೊಂಡು ಹೋಗ್ತೀಯಾ? ಸರಿ. ಐ ಆಮ್ ಲಕ್ಕಿ ಡ್ಯಾಡಿ, ಐ ಆಮ್ ವೆರಿ ಲಕ್ಕಿ. ಯಾಕಮ್ಮ? ಇನ್ಸ್ಪೆಕ್ಟರ್ ಶಿವಣ್ಣನ್ ಬೆನ್ಮೇಲೆ ಮಚ್ಚೆ ಇದೆ ಡ್ಯಾಡಿ. ಇದೆಯಾ? ಯಾವ ತರ ಇದೆಯಮ್ಮ? 43. ಗುಡ್. ನೀನೆಷ್ಟು ಲಕ್ಕಿನೋ ನಾವು ಅಷ್ಟೇ ಲಕ್ಕಿನಮ್ಮ. ಯಾಕೆ ಡ್ಯಾಡಿ? ಅಂತ ಹಳ್ಳಿನ ಪಡೆಯೋಕೆ. ಏಯ್ ಆನಂದ, ಕುಳ್ಳ, ಗೋಪಾಲ, ನಾನ್ ರಾಮ ಬಂದಿದ್ದೀನಿ, ಬನ್ರೋ. ರಾಮ ಅಂತ ಕಣ್ರೋ, ಪ್ಯಾಟೆಗೆ ಹೋಗಿ ಹೆಂಗಾಗ್ಬಿಟ್ಟ ನೋಡು. ರಾಮ, ಅಮ್ಮ ಎಲ್ಲಿ ಹೋಗಿದ್ದಾರೆ? ಯಾರೋ ಕಪ್ಪಟ್ಟೆ ಹಾಕೊಂಡಿರೋರು ಬಂದು ಅಮ್ಮನ್ನ ಹೊಡೆದು ಬಡದು ಮಾಡಿ ಕಾರಲ್ಲಿ ಎತ್ತಕೊಂಡು ಹೋಗ್ಬಿಟ್ರು. ರಾಮ, ಸಮಾಧಾನ ಮಾಡ್ಕೊ. ಯಾರು ನಿನ್ನ ಶಿವಣ್ಣನ ವೇಷದಲ್ಲಿ ಹೋಗಿ ಫೈಲ್ ಕಳ್ತನ ಮಾಡ್ಕೊಂಬ ಅಂತ ಹೇಳಿದ್ರು ಅವರೇ ಈ ಕೆಲಸ ಮಾಡಿರ್ಬೇಕು. ಅವ್ರೇಕೆ ಕೆಲಸ ಮಾಡ್ಬೇಕು? ರಾಮ, ನೀ ನಾನು ಹೇಳ್ದ ಕೇಳಿದ್ರೆ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಏನ್ ಮಾಡ್ಬೇಕು? ನೀನ್ ಸ್ವಲ್ಪ ದಿವಸ ಅಂಕಲ್ ಹತ್ರನೇ ಇರ್ಬೇಕು. ನಾನು ನಿನ್ನ ವೇಷದಲ್ಲಿ ಒಂದು ಡೂಪ್ಲಿಕೇಟ್ ಫೈಲ್ ತಗೊಂಡು ಅವ್ರ ಹತ್ರ ಹೋಗ್ತೀನಿ. ಅವ್ರ ಎಲ್ಲ ರಹಸ್ಯನ ಬಯಲ್ ಮಾಡ್ತೀನಿ. ಮಾವಾ, ಮಾವಾ. ಓ ರಾಮ, ಹೇಗೆ ಮಾವಾ? ವೆರಿ ಗುಡ್. ಅಂತೂ ಹೇಳಿದ ಕೆಲಸನ ಸಕ್ಸಸ್ ಮಾಡ್ಕೊಂಬಂದ್ಬಿಟ್ಟಿಲ್ಲ, ಯಾರಿಗೂ ಅನುಮಾನ ಬರಲಿಲ್ಲ ತಾನೆ? ಅದ್ ಹೇಗ್ ಬರಕ್ ಸಾಧ್ಯ? ಎಲ್ರು ನನ್ನ ಆಕ್ಟಿಂಗ್ ನೋಡಿ ನನ್ನ ಇನ್ಸ್ಪೆಕ್ಟರ್ ಶಿವಣ ತಿಳ್ಕೊಂಬಿಟ್ರು. ಅವತ್ ನನ್ನೇ ಏಮಾರಿಸ್ಬಿಟ್ಟಿದ್ದೆ. ಕೊಡು. ಹಲೋ ಜಗ್ಗ, ನಾನ್ ಭೂಪತಿ ಮಾತಾಡ್ತಿರೋದು. ರಾಮ ಫೈಲ್ ತಂದ್ಬಿಟ್ಟ. ಹೌದಾ? ಗುಡ್. ನನ್ ಮಗಳು ಪ್ರೇಮನು ಶಿವಣ್ಣನ್ ಬೆನ್ಮೇಲೆ ಇರೋ ನಂಬರ್ ತಿಳ್ಕೊಂಡ್ ಬಂದ್ಬಿಟ್ಲು. ಅವನ್ ಬೆನ್ಮೇಲು 43 ಅಂತಾನೆ ಇದೆಯಂತೆ. ಐಸಿ. ಅಲ್ಲಿಗೆ ಅವರಿಬ್ರು ಬ್ರದರ್ಸ್ ಅನ್ನೋ ನಮ್ಮ ಅನುಮಾನ ನಿಜ ಆಯ್ತು. ಈಗ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು. ಫೈಲ್ ಮಿಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಪೊಲೀಸ್ ಸರ್ಚ್ ಶುರು ಆಗುತ್ತೆ. ಆಗ ನಾವು ರಾಮ ಶಿವಣ್ಣನ ಯಾವುದೇ ಕಾರಣಕ್ಕೂ ಭೇಟಿಯಾಗದಾಗ ನೋಡ್ಕೋಬೇಕು. ಅವರಿಬ್ರು ಅಣ್ಣ ತಂದಿರುವಂತ ಅವ್ರಿಗೆ ಗೊತ್ತಾದ್ರೆ ನಮ್ ಕೆಲಸ ಕೆಡುತ್ತೆ. ಅಲ್ಲಿವರೆಗೂ ತಡ ಯಾಕೆ ಮಾಡ್ತೀನಿ? ಅದಕ್ಕೆ ಈಗಲೇ ಒಂದು ವ್ಯವಸ್ಥೆ ಮಾಡ್ತೀನಿ. ಮಾವಾ, ಈಗಲಾದ್ರೂ ನನ್ನ ಮದುವೆ ಮಾಡ್ತೀರಾ? ಅದೇ ಅಲ್ವೇನಪ್ಪ, ನಾನು ಫೋನಲ್ಲಿ ಮಾತಾಡಿದ್ದು ಈಗಲೇ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ. ಹಾಗಾದ್ರೆ ನಾನು ಈಗಲೇ ಹೋಗಿ ನನ್ನ ತಾಯಿ ವಿಷಯ ಹೇಳ್ಬಿಟ್ಬರ್ತೀನಿ. ಹೋಗುವಂತೆ ತಾಳು. ಆ ಥರ ಬೇಡ, ಪೊಲೀಸ್ ಡ್ರೆಸ್ ಬಿಚ್ಚಾಕಿ ಬೇರೆ ಡ್ರೆಸ್ ಹಾಕು. ನಮ್ಮ ಕಡೆಯವ್ರಿಗೆ ಹೇಳಿ ನಿನ್ನ ನಿಮ್ಮ ತಾಯಿ ಹತ್ರ ಕರ್ಕೊಂಡೋಗೋ ಏರ್ಪಾಡು ಮಾಡಿಸ್ತೀನಿ. ಸರಿ ಮಾವಾ. ಯಾರು ನೀವು? ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗ್ತೀನಂತ ಇಲ್ಲಿಗೆ ಕರ್ಕೊಂಬಂದ್ರಿ? ಅಲ್ಲಿಗೆ ಕರ್ಕೊಂಬಂದಿರೋದು ನೋಡಲ್ಲಿ.
ರಾಮ ಅಮ್ಮ ಇರ್ಬೇಕು. ರಾಮ ಅಮ್ಮ ರಾಮ ಅಮ್ಮ ನನ್ ಕಂದ ರಾಮ ಅಮ್ಮ ಆ ಪಾಪಿಗಳು ನಿನ್ನೇನು ಮಾಡ್ಲಿಲ್ವಲ್ಲ ಸದ್ಯ. ನನ್ನ ಮೈಮುಟ್ಟ ಧೈರ್ಯ ಯಾರಿದ್ಯಮ್ಮ? ಅಮ್ಮ ನಿನ್ನ್ಯಾಕಿಲ್ ಬಂದ್ಸಿಟ್ಟಿದ್ದಾರೆ? ನಿನಗೆ ಗೊತ್ತಿಲ್ಲದೆ ನಿನ್ ಬೆನ್ಮೇಲೆ ಒಂದ್ ನಂಬರ್ ಇದೆಪ್ಪ. ಆ ರಹಸ್ಯ ಅಂತ ತಿಳ್ಕೊಳಕ್ಕೆ ಆ ಪ್ರೀತಿ ಅವರಪ್ಪ ಅವನ್ ಕಡೆಯವರು ನಮ್ಗೆ ಈ ರೀತಿ ಚಿತ್ರಹಿಂಸೆ ಕೊಡ್ತಿದ್ದಾರೆ. ನಿನ್ನ ಸಾಯಿಸ್ಬಿಡ್ತೀವಿ ಅಂದ್ರು ಕಣೋ. ನಾನು ಎಷ್ಟು ಹೆದರು ಬಿಟ್ಟಿದ್ದೆ ಗೊತ್ತಾ? ಸತ್ಯ ದೇವ್ರ ದೊಡ್ಡವನು, ನಿನ್ಗೆ ಏನು ಮಾಡ್ಲಿಲ್ವಲ್ಲ, ಮತ್ತೆ ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೇಗೋ ಬಂದ್ಬಿಟ್ಟಿಯಲ್ಲ ರಾಮ. ನೀನ್ ಎಷ್ಟು ಸ್ವಾರ್ಥಿನಿ. ಅವನು ನಿನ್ ಪಪ್ಪನಿಗೆ ಮಗನೇನೆ. 9 ತಿಂಗಳು ಹೊತ್ತು ಹೆತ್ತ ತಾಯಿ ಪಕ್ಕದಲ್ಲೇ ಇದ್ರು, ಮಾತುಗಾದ್ರು ಅವ್ರ ನಿಮ್ಮಮ್ಮ ಅಂತ ಹೇಳ್ದೆ. ನೀನೇ ಆ ಪುತ್ರ ವಾತ್ಸಲ್ಯದ ಆನಂದನ ಅನುಭವಿಸ್ತಾ ಇದೆಯಲ್ಲ, ಹೇಳೆ ಒಂದು ಸಲ ಹೇಳೆ. ನಾನು ನಾನು ಅವರಮ್ಮ ಅಂತ ಹೇಳೆ ಹೇಳೆ. ಮತ್ತೆ ಬಿಟ್ಟಿದ್ದೆ, ಮತ್ತೆ ರಾಮನ್ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಅದಕ್ಕೆ ಆನಂದದಲ್ಲಿ ಮೈ ಮರ್ತ್ಬಿಟ್ಟಿದ್ದೆ. ರಾಮ ನಿನ್ನ ಹೆತ್ತ ತಾಯಿ ನಾನಲ್ಲಪ್ಪ, ಅವರೇ. ಹಾಗಾದ್ರೆ ನೀನು? ನಾನು ನಾನು ನಿಮ್ಮನೆ ಕೆಲಸದವಳಪ್ಪ. ನಾನು ಹಾಗೆ ಹೇಳಿಲ್ಲ ಕಣೆ. ರಾಮ ಅವಳು ಅವಳು ನಿನ್ ಸಾಕು ತಾಯಿ ಕಣೋ. ರಾಮ ನಾನು ನಿನ್ ಕೈಲಿ ಅಮ್ಮ ಅನಿಸ್ಕೊಳ್ಳ ಯೋಗ್ಯತೆ ಪಡೆದಿಲ್ಲ ಕಣೋ. ನಿನ್ನ ಸಾಕ್ಲಿಲ್ಲ ಬೆಳೆಸ್ಲಿಲ್ಲ ಏನು ಮಾಡ್ಲಿಲ್ಲ ಕಣೋ. ಆದ್ರೂ 9 ತಿಂಗಳು ಹೊಟ್ಟೆಲಿ ಹೊತ್ಕೊಂಡಿದ್ದಲ್ಲ ಅದಕ್ಕೋಸ್ಕರನಾದ್ರೂ ಅಮ್ಮ ಅಂತ ಕರೆಯೋ. ಅಮ್ಮ ರಾಮ ರಾಮ ಕಂದ ಅಮ್ಮ ಅಮ್ಮ ಫ್ಯಾಂಟಾಸ್ಟಿಕ್ ಎಕ್ಸ್ಟ್ರಾಡಿನರಿ ಸೆಂಟಿಮೆಂಟಲ್ ಸೀನ್. ಈಗ ಹತ್ತು ಹತ್ತು ಇದ್ದ ಬದ್ ಕಣ್ಣೀರ್ನೆಲ್ಲ ಒಂದೇ ಸಮ ಖಾಲಿ ಮಾಡ್ಬಿಟ್ರೆ ಹೇಗೆ? ಇನ್ನು ನಾವು ಕೊಡೋ ಟಾರ್ಚರ್ ಗಳಿಗೆಲ್ಲ ಕಣ್ಣೀರ್ ಸುರಿಸ್ಬೇಕು, ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳಿ. ಏಯ್ ಯಾರೋ ನೀವು? ನಿನ್ ಮಾವಂದ್ರು. ಮಾವಂದ್ರು? ಯಾಕೆ ಮಾವ? ನಿಮ್ ಮಗಳು ಮೂರ್ ಜನ ಕೂಡ್ದೋಳ, ನಾನೆಲ್ಲೋ ನಿಮ್ ಒಬ್ಬರಿಗೆ. ಏನ್ ಮುಖ ನೋಡ್ತಾ ಇದ್ದೀರಾ? ಟೇಕ್ ಹಿಮ್ ಟು ದಿ ಸೆಲ್. ಟುಡೇ ನಾನ್ ನಿನಗೆ ಡಾನ್ಸ್ ಹೇಳ್ಕೊಡ್ತೀನಿ. ಓಕೆ ಮೇಡಮ್. ಹೊಡೆಕಾಯಿ ಹೀಗೆ ಹಿಡ್ಕೋಬೇಕು, ಈಗ ಹೇಳ್ಕೋಬೇಕು. ಹೀಗೆ ಮೇಡಮ್ ನಿಮ್ ಸವಾಸನ ಸಾಕು, ನಿಮ್ ದುಡ್ಡು ಸಾಕು, ನಿಮ್ಗೆ ದೊಡ್ಡ ನಮಸ್ಕಾರ. ಕುಮಾರ್ ಯಾಕೆ ಅವ್ರನ್ನ ಹಾಗೆ ಹೊಡೆದಿದ್ದು? ನನ್ನ ಹಿಡ್ಕೊಂಡು ಡಾನ್ಸ್ ಮಾಡಿದ್ರು ಅಂತನಾ? ನೀ ನನ್ನ ಅಷ್ಟೊಂದ್ ಪ್ರೀತಿಸ್ತೀಯಾ? ಡೋಂಟ್ ವರಿ, ನಾಳೆಯಿಂದ ನಾನೇ ನಿನ್ಗೆ ಡಾನ್ಸ್ ಹೇಳ್ಕೊಡ್ತೀನಿ. Thank you.
ಖುಷಿಯಲ್ಲಿ ಭರತನಾಟ್ಯ ಪಾಶ್ಚಿಮಾತ್ಯ ಎಲ್ಲಿ ನರ್ತನ ಕಲಿ ಕಲಿ ನಲಿ ನಲಿ ನಿನ್ನ ನಾಟ್ಯವ ನೋಡಿ ಎಲ್ಲರೂ ತಾಳವ ಹಾಕಬೇಕು ರಾಜ ತಾಳದಲ್ಲಿಯೂ ಬಾಳಿನಲ್ಲಿಯೂ ಲೆಕ್ಕ ತಪ್ಪಬೇಡ ನೀನು ರಾಜ ಪಡ್ಡೆ ಹುಡುಗರಾದರೂ ಬುದ್ಧಿಜೀವಿ ಆದರೂ ಎಲ್ಲ ವರ್ಗ ನಿನ್ನ ಮೆಚ್ಚಿ ಹೊಗಳಬೇಕು ಮನಸ್ಸು ಬಿಟ್ಟು ಆಡಬೇಕು ರಾಜ ಆಡಬೇಕು ನಾನು ಹೇಳಿದಂತೆ ಕೇಳಬೇಕು ಪಮ ಪದ ಸಾರಿ ಗರಿ ಸಪದ ಸಾರಿ ಗರಿ ಸಪ್ ಪಮ ಪದ ಸಾರಿ ಗರಿ ಸಪದ ಕಲ್ಲು ಕೆತ್ತಿ ಶಿಲ್ಪವಾಯ್ತು ಇಂಥ ಅದ್ಭುತ ಈಗ ನೀ ಮನ್ಮಥ ಮಣ್ಣು ಈಗ ಚಿನ್ನವಾಯ್ತು ಪ್ರೀತಿ ಅದ್ಭುತ ಪ್ರೇಮಿಗೆ ಆಡಬೇಕೆ ರಾಣಿ ಆಡಬೇಕೆ ಈಗ ಇಷ್ಟು ಸಾಕೆ ಇನ್ನು ಬೇಕೆ ಓದಬೇಕೆ ಬರೆಯಬೇಕೆ ಹಾಡಬೇಕೆ ಕುಣಿಯಬೇಕೆ ಯಾವ ವಿದ್ಯೆ ಕೇಳು ನೀನು ಎಲ್ಲ ವಿದ್ಯೆ ಬಲ್ಲೆ ನಾನು ಆಡಬೇಕೆ ರಾಣಿ ಆಡಬೇಕೆ ಈಗ ಇಷ್ಟು ಸಾಕೆ ಇನ್ನು ಬೇಕೆ ಆಡಬೇಕೆ ರಾಣಿ ಆಡಬೇಕೆ ಈಗ ಇಷ್ಟು ಸಾಕೆ ಇನ್ನು ಬೇಕೆ ದಾರಿ ನೋಡಿ ರಾಮ ರಾಮ ನೋಡು ಯಾರನ್ನ ಕರ್ಕೊಂಡಿದ್ದೀನಿ ಅಂತ ಅಮ್ಮ ಅಮ್ಮ ಆಶ್ಚರ್ಯನಮ್ಮ ನಿನ್ ಮುದ್ದಿನ ರಾಮ ಅವನೇ ಮತ್ತೆ ನೀನು ರಾಮ ಇನ್ಸ್ಪೆಕ್ಟರ್ ಶಿವಣ್ಣ ರಾಮನ್ ತರ ಆ ಜಾಗಕ್ಕೆ ಬಂದಿದ್ದೆ ಅವನು ನಿಮ್ಮ ಮಗನೇ ಇರಬೇಕು ನಾವು ಕಾಳಿಮೋಹನ್ ಕಡೆಯವ್ರಿಗೋಸ್ಕರ ಕಾಡೆಲ್ಲ ಸರ್ಚ್ ಮಾಡ್ತಿದ್ದಾಗ ನನಗೊಂದು ಮಗು ಸಿಕ್ತು ಆ ಮಗುನ ತಗೊಂಬಂದು ನಾನ್ ಸಾಕ್ತೆ ಅವನೇ ಇವನು ಯಶೋದಾ ಇವನು ನನ್ನ ಮಗನೇ ಕಣೆ ನನ್ನ ಮಗನೇ ಕಣೆ ರಾಮ
ಹಾಗಾದ್ರೆ ನೀವಿಬ್ರು ಒಡ ಹುಟ್ಟಿದವರು ಕಣೋ. ಅದು ಹೇಗಮ್ಮ, ಅವನ್ನ ಅವ್ರ ಮಗ ಅಂತ ಹೇಳ್ತಿದಾರೆ, ನಾನು ನಿನ್ ಮಗ, ಅದ್ ಹೇಗಮ್ಮ ಒಡ ಹುಟ್ಟಿದಾರಾಗ್ತೀವಿ? ಹೌದಪ್ಪ, ನಿಮ್ ತಾಯಿಗೆ ಒಂದೇ ತರ ಇರೋ ಮೂರ್ ಗಂಡ್ಮಕ್ಳು ಹುಟ್ಟಿದ್ವು. ಆಗ ಆ ಕಾಳಿ ಮೋಹನ್ ಕಡೆಯವರು ಲಾಕರ್ ನಂಬರ್ನ ನಿಮ್ ತಂದೆ ಹತ್ರ ಬಾಯಿ ಬಿಡಿಸ್ಬೇಕು ಅಂತ ನಮ್ಮನ್ನೆಲ್ಲ ಹೊತ್ಕೊಂಡೋಗಿ ಹಿಂಸೆ ಮಾಡಿದ್ರು. ನಮ್ಮನ್ನೆಲ್ಲ ಕೊಂದ್ಬಿಟ್ರೆ ಆ ಲಾಕರ್ ನಂಬರ್ ಯಾರಿಗೂ ತಿಳಿದೆ ಉಳಿದ್ ಬಿಡುತ್ತೆ. ಹೇಗಾದ್ರೂ ಪೊಲೀಸಿಗೆ ತಿಳಿಸ್ಬೇಕು ಅಂತ ಆ ನಂಬರ್ಗಳನ್ನ ನಿಮ್ ತಂದೆ ಮೂರ್ ಮಕ್ಕಳ ಬೆನ್ಮೇಲೂ ಬರೆದ್ರು. ಆ ಮಕ್ಕಳನ್ನ ಪೊಲೀಸ್ ಕೊಪ್ಸೋ ಜವಾಬ್ದಾರಿನ ನಮ್ಮಿಬ್ಬರಿಗೂ ವಹಿಸಿದ್ರು. ನಾವ್ ಆ ಗೂಂಡಾಗಳ ಕಣ್ ತಪ್ಸಿ ಹೋಗ್ತಿದ್ದಾಗ ಇದು ನಡೆದ್ಕತೆನಪ್ಪ. ಅವ್ರೇ ಅವ್ರೇ ನಿನ್ ಹೆತ್ತ ತಾಯಿ ರಾಮ. ಶಿವು ರಾಮ, ರಾಮ 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 ಎಲ್ಲಿ ಹೊರಟೋಗ್ಬಿಟ್ಟಿದ್ದೆ ಇಷ್ಟು ದಿವಸ? ರೇ ಯಾರು ನೀವು, ಯಾರು ನಿಮ್ ರಾಮ? ಯಾಕೆ ಕೋಪನಾ? ನಮ್ಮಪ್ಪ ಏನಾದ್ರು ಅಂದು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟ. ನಿಮ್ಮಪ್ಪ ಯಾವ? ನನಗೇನು ಗೊತ್ತು ರಾಮ, ಹಾಗೆಲ್ಲ ಮಾತಾಡ್ಬೇಡ. ನಮ್ಮಪ್ಪನ ಮೇಲೆ ಸಿಟ್ಟು ನನ್ ಮೇಲೆ ತೋರಿಸ್ಬೇಡ ಪ್ಲೀಸ್. ಏನ್ರಿ ನೀವು ಅವಳ ಮೈ ಮುಟ್ಟಿ ಎಲ್ತಾ ಇರ್ತಾ ಇದ್ದಾನೆ, ಅದನ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ನೀನ್ ಯಾರೆ? ಚೆನ್ನಾಗಿದ್ದೀರಿ ನಾಟಕ. ನೀವ್ ಯಾವ ಜೊತೆ ಇದ್ದೀನಿ ನೋಡ್ಬಿಟ್ಟೆ ಅಂತ ನನ್ನನ್ನ ಯಾರು ಅಂತ ಕೇಳ್ತಾ ಇದ್ದೀರಾ? ಏ ನೋಡು, ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ ಮೇಲೆ ಹೋಗಿರಿ. ನನ್ ಕಂಡಾಗೋ ನಾನ್ ಹೇಳ್ದಾದ್ರೆ ಇವಳು ಅವಳು ಬಂದ್ಬಿಟ್ಲು ಸುಪ್ನಾತಿ. ಆ ಹೇಳೋದ್ ನೋಡು ರೀ, ನಡೀರಿ ಸುಮ್ನೆ. ತಮಾಷೆ ಸಾಕು, ತಮಾಷೆ ಅಂದ್ರೆ ತಮಾಷೆ. ಬನ್ನಿ ರೋಗ ನಾಚಿಕೆ ನನ್ ಗಂಡ ಆಗೋಣ ಹಾಗೆ ಹೇಳ್ದಾಡ್ತಾ ಇದೀರಲ್ರಿ. ಇವಳೇ ಅವಳು ಬಂದಲ್ಲಪ್ಪ ಮೂರನೇವಳು ಮೋಹಿನಿ. ನಾನ್ ಹೆಂಡತಿ ಆಗೋಲ್ಲ ಮೋಹಿನಿ ಗಿರಿ ಅಂದ್ರೆ ಅಷ್ಟೇ. ಏ ಯಾರೇ ನೀವು? ನಾನು ಅವ್ರ ಉಡ್ಬಿ. ಆಹಾ ಮುಚ್ಚಿ ಬಾಯಿ. ಉಡ್ಬಿ ನಾನ್ ಅವ್ರ ಉಡ್ಬಿ. ನಾನು ಅವ್ರ ನಿಜವಾದ ಉಡ್ಬಿ. ನನ್ ಹತ್ರನೇ ಮಾತ್ ಹೇಳಕ್ಕೆ ಎಷ್ಟ ಧೈರ್ಯ ನಿಮ್ಗೆ? ನನ್ ಉಡ್ಬಿನ ನನ್ ಉಡ್ಬಿ ಅಂತ ಹೇಳ್ಕೊಳಕ್ಕೆ ಧೈರ್ಯ ಏನೇ ಬೇಕು? ಬೇಕಾದ್ರೆ ಸಾಕ್ಷಿ ತೋರಿಸ್ಲಾ? ಅದೇನ್ರಿ ಸಾಕ್ಷಿ, ನಾನೇ ಹೇಳ್ತಿಲ್ವಾ ನೀವೇನಂತ ನನ್ ಗೊತ್ತಿಲ್ಲ. ನೀವ್ ಗಂಡಸರು ಸಿಕ್ ಸಿಕ್ ಹುಡುಗಿನ ಲವ್ ಮಾಡ್ಬಿಡ್ತೀರಾ, ಎಲ್ರಿಗೂ ಪ್ರಾಮಿಸ್ ಮಾಡ್ಬಿಡ್ತೀರಾ, ಹೀಗ್ ಒಟ್ಟಿಗೆ ಸಿಕ್ಕಾಕೊಂಡಾಗ ಏನು ಗೊತ್ತಿಲ್ಲದವ್ರ ತರ ನಾಟಕ ಆಡ್ತೀರಾ. ಅದಕ್ಕೆ ನಾವ್ ಸಾಕ್ಷಿ ಇಟ್ಟಿರ್ತೀವಿ ಗೊತ್ತಾ? ಏನೇ ಅದು ಸಾಕ್ಷಿ ತೋರಿಸ್ತೀನಿ. ಎತ್ರಿ ಮೇಲೆ ಶರ್ಟ್ ನಾನೆತ್ತಲ್ಲ. ಧೈರ್ಯ ಇದ್ರೆ ಪೆನ್ ತೋರಿಸ್ಲಿ, ಕಳ್ಳ ತಾನಾಗೆ ಸಿಕ್ಕಾಕೋತಾನೆ. ಸರಿ ಸರಿ ತೋರಿಸ್ರಿ. ಸರಿ ಸರಿ ಬೇಗ ಬೇಗ. ಅಯ್ಯಯ್ಯೋ ಐ ಆಮ್ ಸಾರಿ ರೀ, ನನಗೊಂದೂ ಅರ್ಥ ಆಗ್ತಿಲ್ಲ. ನನ್ನ ಹುಡುಗರು ಸೇಮ್ ಹೀಗೆ ಇದ್ದಾರೆ. ಯುವರ್ ಬ್ರದರ್ ಇರ್ಬೇಕು. ಇದಕ್ಕೆ ಬ್ರದರ್ ಗಿದರ್ ಯಾರು ಇಲ್ಲ. ನಾನು ಇದನ್ನ ಫ್ರೆಶ್ ಕಾರ್ಡ್ನಿಂದ ಹಿಡ್ಕೊಂಡು ಬಂದು ನನಗೆ ಬೇಕಾದ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸಾರಿ ರೀ, ನನ್ನ ಹುಡುಗನು ಹೀಗೆ ಇದ್ದಾರೆ. ಆದ್ರೆ ಬೆನ್ಮೇಲೆ 43 ಅಂತಿದೆ. ಏನಂದ್ರೆ 43 ಅಂತಿದ್ಯಾ? ಬಂದ್ಬಿಡು. 43 ಅಂತಿರೋದು ನನ್ನ ಹುಡ್ಬಿ ಬೆನ್ಮೇಲೆ. ಸಾಧ್ಯನೇ ಇಲ್ಲ ಕಣೆ. ಸಾಧ್ಯ ಇದೆ? ಏ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. 43 ಏನೇ ಬಂತು ಮಾತು, ನಾನು ಈಗಲೇ ಹೋಗಿ ಶಿವನ್ ಕೇಳ್ತೀನಿ. ನನ್ನ ಬಿಟ್ಟು ಬೇರೆ ಯಾವ್ದಾರು ಹುಡುಗಿನ ಇದೇ ರೀತಿ ಪ್ರೀತಿ ಮಾಡ್ತಿದ್ದೀರಾ ಅಂತ. ರಾಮ ನಮ್ಮನೆಯಿಂದ ಕಾಣೆ ಆದ್ಮೇಲೆ ಇವಳ ಬಲೇನೇನಾದ್ರೂ ಬಿದ್ದಿರಬಹುದಾ ನೋಡೋಣ. ಅಂಕಲ್ ಅಂಕಲ್ ಶಿವು ಎಲ್ಲಿ? ಅಂಕಲ್ ಶಿವನ ಅಲ್ಲಿ ನೋಡು. ಯಾಕೆ ಹಾಕ್ ಸುಮ್ಮನೆ ನೋಡ್ತಾ ನಿಂತ್ಕೊಂಬಿಟ್ರಿ?
ಅಲ್ಲಿ ರಾಮ ಶಿವು ಇಬ್ರು ಇದ್ದಾರೆ. ಇವತ್ತು ನಿಮ್ಮ ಪ್ರೇಮದಲ್ಲಿ ಎಷ್ಟು ಸತ್ವ ಇದೆ ಅಂತ ಒಂದು ಪರೀಕ್ಷೆ ಮಾಡೋಣ. ನೀವಿಬ್ರು ಹೋಗಿ ನಿಮ್ ನಿಮ್ಮ ಪ್ರೇಮಿ ಯಾರು ಅಂತ ಕಂಡುಹಿಡಿರಿ. ಅಷ್ಟೇ ತಾನೇ. ಅವರಿಬ್ರು ನಿಮ್ ಸೊಸೆಯರಾಗೋರು ಮತ್ತೆ ಇಬ್ರು ಒಬ್ಬನೇ ಹಿಡ್ಕೊಂಡು ಎಳೆದಾಡ್ತಾ ಇದ್ದಾರೆ, ಅದನ್ನೇ ತಮಾಷೆ ಅಂತ ಹೇಳಿದ್ದು. ಶಿವು ನಿಮ್ ಸಾಕಪ್ಪ ಹೇಳ್ಬು. ಸರಿ ಅಂಕ ಬಾರಿಲ್ಲ, ನಾನೇ ಶಿವು. ಸಾಧ್ಯನೇ ಇಲ್ಲ, ನಿಮ್ ಬೆನ್ ಮೇಲೆ 65 ಅಂತಿದೆ, ನೀವು ಶಿವು ಅಲ್ಲ, ಇವ್ರ ಬೆನ್ ಮೇಲೆ 43 ಅಂತಿದೆ. ಇವರೇ ನನ್ ಶಿವು. ಅಯ್ಯೋ ಹುಚ್ಚಿ, ನಾನೇ ಕಣ್ಣ ಪ್ರೇಮಿ. ಅವತ್ ರಾಮ ಇನ್ಸ್ಪೆಕ್ಟ್ ವೇಷದಲ್ಲಿ ಫೈಲ್ ಕದಕ್ ಬಂದಿದ್ದಾಗ ನೀ ಅವ್ನ ನಂಬರ್ ತಿಳ್ಕೊಂಡು ಹೋಗಿದ್ಯಾ? ಹೌದ್ ಮೇಡಮ್, ಅವನೇ ಶಿವು, ನಾನೇ ರಾಮ. ಪ್ಲೀಸ್ ಶಿವು. ಯಾಕೆ ಪ್ರೀತಿ, ನಾನ್ ರಾಮನ ಅಲ್ವಂತ ಅನುಮಾನನ? ನೋಡು ಪ್ರೀತಿ, ಈ ಅನುಮಾನ ಎಲ್ಲ ಏನು ಬೇಡ, ನಾನೇ ರಾಮ ಬಾ. ನೀವು ಮೂರ್ ಜನ ಅಣ್ಣ ತಮ್ಮಂದಿರಾ? ಮೂರ್ ಜನ? ಮೂರ್ ಜನ ಎಲ್ಲಿದ್ದಾನೆ? ಇಲ್ಲಲ್ಲ, ರೋಡಲ್ಲಿ ಇದ್ರಲ್ಲ. ರೋಡ್ನಲ್ಲ? ರೋಡಲ್ಲಿ ಬರ್ತಿದ್ದಾಗ ಅಲ್ಲೂ ನಿಮ್ ಥರನೇ ಒಬ್ರಿದ್ರು, ಅವ್ರನ್ನ ನೋಡಿ ನಾನ್ ರಾಮ ಅಂತ, ಅವ್ಳು ಶಿವು ಅಂತ, ಇದೇ ರೀತಿ ಜಗಳಕ್ಕಾದ್ವಿ. ಆಮೇಲೆ ಬೆನ್ಮೇಲೆ ನೋಡಿದ್ವಿ, 21 ಅಂತಿತ್ತು. 21 ಅಂದ್ರೆ ನನ್ ಇನ್ನೊಬ್ಬ ಮಗನು ಬದುಕಿದಾನೆ ಅಂತಾಯ್ತು. ಎಲ್ಲಿದ್ದಾನಮ್ಮ ಅವನು? ಅದ್ ನಮಗೆ ಗೊತ್ತಿಲ್ಲ, ರೋಡಲ್ಲಿ ನೋಡಿದ್ವಿ ಅಷ್ಟೇ. ಅಷ್ಟಾಗ್ಬಿಡಮ್ಮ, ನೀನು ಎಷ್ಟು ಮಾಡ್ಬೇಡ. 24 ರೋಡ್ ರೋಡ್ ಅಲ್ದಿರು ಸರಿ, ನಾವು ಅವನ ಪತ್ತೆ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಸರ್. ಸ್ನೇಹ ಡ್ಯಾಡಿ. ಸ್ನೇಹ ಕಮ್ ಆನ್. ಹೇಗಿದ್ದೀರಿ ಡ್ಯಾಡಿ? ವೆರಿ ಫೈನ್. ಮೀಟ್ ಮೈ ಫ್ರೆಂಡ್ ಮಿಸ್ಟರ್ ಭೂಪತಿ. ಹಲೋ ಹಲೋ ಡ್ಯಾಡಿ, ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಯು ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಇಸ್ ಇಟ್? ಯಾ ಕಮ್ ಆನ್. ಓ ನೀನ್ ಇಲ್ಲಿದೀಯಾ ಡ್ಯಾಡಿ? ಇವರು ನಿಮಗೆ ಗೊತ್ತಾ? ಗೊತ್ತಿಲ್ಲದೆ ಏನು, ಇವನು ರಾಮ ಅಂತ. ರಾಮ? ರಾಮ ಯಾರು? ಏಯ್ ಸಾಕ್ ಮಾಡೋ ನೀನ್ ನಾಟಕನ. ಕುಮಾರ್ ಡ್ಯಾಡಿ, ನೀವ್ ಇವ್ರನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನ್ ಅವತ್ ಹಂಟಿಂಗ್ ಹೋದಾಗ ಇವ್ರನ್ನ ಕರ್ಕೊಂಡ್ ಬಂದು ಕಾಡ್ ಮನುಷ್ಯನ್ನ ನಾನು ನಾಡ್ ಮನುಷ್ಯನ ಮಾಡಿದ್ದೀನಿ. ಇಪ್ಪತ್ತೊಂದು. ಗುಡ್, ವೆರಿ ಗುಡ್. ಐ ಆಮ್ ಸಾರಿ ಮೈ ಬಾಯ್, ಐ ಆಮ್ ಸಾರಿ. ಇಟ್ಸ್ ಆಲ್ ರೈಟ್. ತುಂಬಾ ಅದ್ಭುತವಾದ ಕೆಲಸ ಮಾಡಿದೀಯಮ್ಮ, ತುಂಬಾ ಅದ್ಭುತವಾದ ಕೆಲಸ. ಕೂಗಿದ್ರು ಹಾಗೆ ಹೋಗ್ತಾ ಇರೋದು ನೋಡು. ಕುಮಾರ್, ಕುಮಾರ್, ನಾನು ಕೂಗ್ತಾನೆ ಇದ್ದೀನಿ, ನೋಡ್ದೆ ಹಾಗೆ ಹೋಗ್ತಾ ಇದೆಯಲ್ಲ. ಓ, ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ರ. ನೀವು ಅನ್ಕೊಂಡ್ರಾಗ ನಾನು ಕುಮಾರ್ ಅಲ್ಲ. ಪ್ಲೀಸ್ ಸೀ ದಿಸ್. ಐ ಆಮ್ ಸಾರಿ, ವೆರಿ ಸಾರಿ ರೀ. ಪಚ್ಮನ್ ಮೇಡಮ್, ಕೀಪ್ ಇಟ್ ಇನ್ ಸೈಡ್. ಓಕೆ ಮೇಡಮ್. ನೀನ್ ಇಲ್ಲೇ ಇದೀಯಾ? ಏಯ್ ಯಾರೋದು ಯಾರ್ ನೀವ ಸಾರ್? ನಾನೇ. ಹೊರಗಡೆ ಯಾವಾಗ ಹೋಗಿದ್ರಿ ಸಾರ್? ಅಯ್ಯೋ ಪೆದ್ದ,
ನಾ ಆಗ್ಲೇ ಹೋದೆ ನೋಡ್ಲಿಲ್ವಾ? ಓ ಆವಾಗ ನಡೀರಿ ಸರ್ ನಡೀರಿ. ದಾರಿ ಬರ್ತಿದ್ದಾಗ ನಿನ್ ಥರನೇ ಒಬ್ಬ ಇದ್ದ, ಅವನ್ನ ನೀನು ಅನ್ಕೊಂಡು ಬೇಡ ಫಜೀತಿ. ಹೌದಾ? ನಂತರ ಇದ್ನ ದಿಟ್ಟು ನಿನ್ ಥರನೇ ಇದ್ದ. ಅಮ್ಮ 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 ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ರಾಮ, ಅಮ್ಮನ ಕೋರಿಕೆ ಆ ದೇವರು ತಲುಪ್ತದ ಕಾಣುತ್ತೆ. ನಮ್ಮೂರನ್ನ ಬ್ರದರ್ ಸಿಕ್ಬಿಟ್ಟ. ಹೌದಾ? ಇವತ್ತು ರಾತ್ರಿನೇ ನಾವಿಬ್ರು ಹೋಗಿ ಅವನ ಕಿಡ್ನಾಪ್ ಮಾಡ್ಕೊಂಡು ಬರ್ಬೇಕು. ಓಕೆ ಡನ್. ಶಿವು ಇಬ್ಬರು ಹೋಗಿ. ಬೇಕಾಗಿತ್ತು ಅಲ್ಲಿಗೆ ಬಂದಿದ್ಯಾ? ಇದು ನಿಮ್ಮ ಅತ್ತೆ ಮನೆ. ಅತ್ತೆ ಮನೆ? ಅವನಿಗೆ ಜ್ಞಾನ ಬಂದ ತಕ್ಷಣ ನಿನಗೆಲ್ಲ ವಿಷಯನೂ ವಿಷದವಾಗಿ ಹೇಳ್ತೀವಿ, ಅವಾಗ ನಿನಗೆ ಗೊತ್ತಾಗತ್ತೆ. ಅಂತೂ ಅಣ್ಣವ್ರ ಮೂರ್ ಮಕ್ಕಳು ಒಂದಾಗ ಸೇರ್ಬಿಟ್ರು, ಅಮ್ಮವ್ರ ಭಾಗ್ಯನೋ ಭಾಗ್ಯ. ಬರೀ ಅಮ್ಮವ್ರ ಭಾಗ್ಯ ಅಲ್ಲ, ಇದು ನಮ್ಮೆಲ್ಲರ ಭಾಗ್ಯ. ಸರಿಯಾದ ಸಮಯಕ್ಕೆ ಅಣ್ಣ ತಮ್ಮಂದ್ರು ಒಂದಾಗಿದ್ದಾರೆ. ನಾಳೆ ಪೊಲೀಸ್ ದಿನಾಚರಣೆ, ಅಲ್ಲಿ ಈ ವಿಷಯನ ಹೇಗೆ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ಯಾವ ಸೀಕ್ರೆಟ್ ಲಾಕರ್ ದೇಶ ದ್ರೋಹಿಗಳ ವಶ ಆಗಿತ್ತೋ ಆ ಲಾಕರ್ ಇವತ್ತು ನಮ್ಮ ಕೈ ವಶ ಆಗೋ ಕಾಲ ಬಂದಿದೆ. ತಮ್ಮ ಕಾರ್ಯದಕ್ಷತೆ ಕರ್ತವ್ಯ ನಿಷ್ಠೆಯಿಂದ ನಮ್ಮೆಲ್ಲರಿಂದಲೂ ಅಣ್ಣ ಅವರು ಅಂತ ಗೌರವದಿಂದ ಕರೆಸ್ಕೊಳ್ತಿದ್ದ DCP ಅಣ್ಣಯ್ಯ ಅವರು ಯಾವ ಕರ್ತವ್ಯನ ತಮ್ಮ ಮಕ್ಕಳ ಬೆನ್ನ ಮೇಲೆ ಹೊರಸಿ ಹೋಗಿದ್ರು, ಆ ಕರ್ತವ್ಯನ ಅವರ ಮಕ್ಕಳು ಇಂದು ಯಶಸ್ವಿಯಾಗಿ ನಿರ್ವಹಿಸೋದರಲ್ಲಿದ್ದಾರೆ. ಅಣ್ಣಯ್ಯ ಅವರ ಮೂರು ಮಕ್ಕಳು ಇಂದು ಒಂದಾಗಿದ್ದಾರೆ. ¶¶
ಮಕ್ಕಳು ನಾವು ಅವರಂತೆ ಬಾಳುವೆವು. ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೆ ನೀಡುವೆವು. ನಮಗೆಂದಿಗೂ ಸೋಲಿಲ್ಲ, ನಾವ್ಯಾರಿಗೂ ಹೆದರೊಲ್ಲ. ಈ ಮಾತು ಕನ್ನಡ ತಾಯಿ ಪಾದ ಸಾಕ್ಷಿ. ಅಣ್ಣಾವ್ರ ಮಕ್ಕಳು ನಾವು ಅವರಂತೆ ಬಾಳುವೆವು. ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೆ ನೀಡುವೆವು. ನಮಗೆ ಎಂದಿಗೂ ಸೋಲಿಲ್ಲ, ನಾವ್ಯಾರಿಗೂ ಹೆದರೊಲ್ಲ. ಈ ಮಾತು ಕನ್ನಡ ತಾಯಿ ಪಾದ ಸಾಕ್ಷಿ. ಚಟ್ಟಿ ನಾನು ಕೆಟ್ಟೋರ ಕಂಡಾಗ ಮೆಟ್ಟುವೆನು. ಹಟ್ಟು ಬಿಡದೆ ಪೆಟ್ಟು ಕೊಡುತ್ತಾ ಹುಟ್ಟು ಅಡಗಿಸಿ ನಿಲ್ಲುವೆನು. ಹಿಟ್ಟು ತಿಂದ ಚಟ್ಟಿ ನಾನು ಕೆಟ್ಟೋರ ಕಂಡಾಗ ಮೆಟ್ಟುವೆನು. ಹಟ್ಟು ಬಿಡದೆ ಪೆಟ್ಟು ಕೊಡುತ್ತಾ ಹುಟ್ಟು ಅಡಗಿಸಿ ನಿಲ್ಲುವೆನು. ನುಗ್ಗಿ ಬರುವ ವೈರಿಯನ್ನು ಬಗ್ಗು ಬಡಿವ ಅವನನ್ನಿಂದ ನಿರ್ನಾಮ. ಈ ನಾಡ ದ್ರೋಹಿಗೆ ಪಂಗನಾಮ. ಅಣ್ಣಾವ್ರ ಮಕ್ಕಳು ನಾವು ಅವರಂತೆ ಬಾಳುವೆವು. ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೆ ನೀಡುವೆವು. ರುದ್ರರಂತೆ ತ್ರಿಮೂರ್ತಿ ಒಂದೇನೆ ಎಂದೆಂದು ದುಷ್ಟ ಜನರ ಶಿಕ್ಷಿಸೋಕೆ ಒಂದಾಗಿ ನಿಂತೆವು ನಾವಿಂದು. ಬ್ರಹ್ಮ ವಿಷ್ಣು ರುದ್ರರಂತೆ ತ್ರಿಮೂರ್ತಿ ಒಂದೇನೆ ಎಂದೆಂದು ದುಷ್ಟ ಜನರ ಶಿಕ್ಷಿಸೋಕೆ ಒಂದಾಗಿ ನಿಂತೆವು ನಾವಿಂದು. ನ್ಯಾಯ ನೀತಿ ಎಲ್ಲೋ ತನಕ ಸುಳ್ಳು ಮೋಸ ಇನ್ನೆಂದೆಂದು ನಮ್ಮಿಂದ. ಶತ್ರು ಸಂಹಾರ ಈ ಅಣ್ಣಾವ್ರ ಮಕ್ಕಳಿಂದ. ಅಣ್ಣಾವ್ರ ಮಕ್ಕಳು ನಾವು ಅವರಂತೆ ಬಾಳುವೆವು. ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೆ ನೀಡುವೆವು. ನಮಗೆಂದಿಗೂ ಸೋಲಿಲ್ಲ, ನಾವ್ಯಾರಿಗೂ ಹೆದರೊಲ್ಲ. ಈ ಮಾತು ಕನ್ನಡ ತಾಯಿ ಪಾದ ಸಾಕ್ಷಿ. ಅಣ್ಣಾವ್ರ ಮಕ್ಕಳು ನಾವು ಅವರಂತೆ ಬಾಳುವೆವು. ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೆ ನೀಡುವೆವು. ಭೂಗತ ಸಾಮ್ರಾಜ್ಯಕ್ಕೆ ಅಣ್ಣಾವರ ಮಕ್ಕಳಿಗೆ ಸ್ವಾಗತ, ಸುಸ್ವಾಗತ. ಸುಮ್ನೆ ಲವ್ ಮಾಡಿದಾಗ ನಾಟಕ ಮಾಡಿ ಅಂತಂದ್ರೆ, ಯಾವಾಗ ನೀವು ನಿಜವಾಗ್ಲೂ ಲವ್ ಮಾಡಿದ್ರು ಆಗ್ಲೇ ಮುಗೀತು ತಂದೆ ಮಕ್ಕಳ ಸಂಬಂಧ. ನೀವು ನಮ್ಮ ವೈರಿಗಳೇ. ಕಫೋರ್ ಲಾಕರ್ ತಗೊಂಬಾ. ಓಕೆ ಬಾಸ್. ಕಫೋರ್, ಆ ಮೂರ್ ಜನ ಅಣ್ಣ ತಮ್ಮಂದ್ರ ಬೆನ್ಮೇಲೆ ನಂಬರ್ ನೋಡು. ಲಾಕರ್ ನಂಬರ್ ಸಿಗತ್ತೆ, ಲಾಕರ್ ಓಪನ್ ಮಾಡು. ಓಕೆ ಬಾಸ್. ಏ ಪೆದ್ದ, ಅವರನ್ನ ಪೆದ್ ಪೆದ್ದಾಗಿ ಹೇಳ್ತಾ ಇದ್ರೆ ನೀನು ನೋಡಕ್ ಬರ್ತಾ ಇದೆಯಲ್ಲ. ಇನ್ನೇನ, ಬೆನ್ ಮೇಲೆ ನೋಡಿದ್ರೆ ನಂಬರ್ ಸಿಗುತ್ತೆ ಕರೆಕ್ಟ್, ಆದ್ರೆ ಒಬ್ಬೊಬ್ರು ಬೆನ್ಮೇಲೆ ಎರಡು ನಂಬರ್ ಇದೆಯಲ್ಲ, ಯಾವ ಆರ್ಡರ್ ಅಂತ ಗೊತ್ತಾ ಅವನಿಗೆ?
ಇವಾಗ ಎಲ್ಲ ಗೊತ್ತಾಗುತ್ತೆ. ಮರಿ ಆರ್ಡ್ರ್ ಹೇಳ್ತೀಯೋ ಇಲ್ಲ ಮೊದ್ಲಿನ ತರ ಆಟ ಆಡ್ತೀಯೋ? ಹೇಳ್ತೀನಿ. ದೊಡ್ಡೋನ್ನ ಮಧ್ಯದೋನ್ನ ಚಿಕ್ಕೋನ್ನ ಕ್ರಮವಾಗಿ ನಿಲ್ಸಿದ್ರೆ ನಂಬರ್ ಸಿಗುತ್ತೆ, ಅಷ್ಟೇ ನನಗೆ ಗೊತ್ತಿರೋದು. ಗುಡ್ ಕಫೂರ್, ಅವ್ರನ್ನ ಆರ್ಡ್ರ್ ನಿಲ್ಸು. ಬಾಸ್, ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನನ್ಗ್ಯಾಕೆ ಗೊತ್ತಾಗುತ್ತೆ? ಏ ಪೆದ್ರ, ನೀವು ಇಷ್ಟು ದೊಡ್ಡ ಅಂಡರ್ವರ್ಲ್ಡ್ ಡಾನ್ಸ್ ಆಗಿ ಸ್ವಲ್ಪ ಬುದ್ಧಿ ಹೇಳ್ಬಲ್ರು? ಅವನೇನು ಡೆಲಿವರಿ ಮಾಡಿದ ಡಾಕ್ಟರ ಆರ್ಡ್ರ್ ಗೊತ್ತಿರಕ್ಕೆ? ಏಯ್, ಇವರಲ್ಲಿ ಮೊದಲನವನು ಯಾರು, ಎರಡನೇವನು ಯಾರು, ಮೂರನೇವನು ಯಾರು ಅಂತ ಹೇಳು. ಅವಳಿ ತೋಳಿ ಹುಡ್ತಾಗ್ಲೇ ತಾಯಿಗೆ ದೊಡ್ಡದು ಯಾವುದೋ ಚಿಕ್ಕದು ಯಾವುದೋ ಗೊತ್ತಾಗೋದಿಲ್ಲ. ಹೆರಿಗೆ ಮಾಡಿಸೋರು ಏನಾದ್ರೂ ಗುರ್ತ ಹೇಳಿದ್ರೆ ಗೊತ್ತಾಗುತ್ತೆ. ಇಷ್ಟು ವರ್ಷಗಳಾದ್ಮೇಲೆ ಒಂದೇ ತರ ಇರೋದನ್ನ ತಂದು ನಿಲ್ಸಿ ದೊಡ್ಡವನ್ ಯಾರು ಚಿಕ್ಕವನ್ ಯಾರು ಅಂದ್ರೆ ಹೇಗೆ ಹೇಳಿ? ನಾಳೆ ಇವಳಿಗೆ ಎರಡು ಹೋದ್ರೆ ಆರ್ಡ್ರ್ ಏನು ಅಂತ ಬಾಯ್ ಬಿಡ್ತಾಳೆ. ಅವಳ ಪ್ರಾಣ ಇರೋದು ಅವಳ ಹತ್ರ ಅಲ್ಲ, ಅದಿರೋದು ರಾಮನ ಹತ್ರ. ಅವನು ಹಿಡಿದು ಹಿಂಸೆ ಮಾಡಿದ್ರೆ ಅವಳು ಆಟೋಮೆಟಿಕ್ ಆಗಿ ಬಾಯ್ ಬಿಡ್ತಾಳೆ. ಕಪೂರ್ ರಾಮನ್ನ. ಓಕೆ ಬಾಸ್. ಏಯ್ ಥೂ, ಕೈ ತೆಗೆ, ನಾನು ರಾಮ ಅಲ್ಲ. ಏಯ್ ಥೂ, ಕೈ ತೆಗೆ, ನಾನು ರಾಮ ಅಲ್ಲ. ಬಾಸ್, ರಾಮ ಯಾರು ಅಂತ ಗೊತ್ತಾಗ್ತಾನೆ ಇಲ್ಲ. ಯಾರು ಬೆನ್ ಮೇಲೆ 43 ಅಂತಿದ್ಯೋ ಅವನೇ ರಾಮ. ನಂಬರ್ ನೋಡ. ಅದು ಹೇಗಯ್ಯ ಸಾಧ್ಯ? ನನ್ನ ಮಗಳು ಹೇಳಿರೋ ಪ್ರಕಾರ ಇನ್ಸ್ಪೆಕ್ಟರ್ ಬೆನ್ ಮೇಲೆ ಇರೋದು 43. ಅದಕ್ಕೆ ಇವಳ ಹತ್ರ ಬಾಯಿ ಬಿಡಿಸೋದೇ ಬೆಸ್ಟ್. ಏಯ್ ಹೇಳ್ತೀಯ ಇಲ್ವೋ? ಅಮ್ಮ, ಅವನೇ ಅವನೇ ರಾಮ, ಗೊತ್ತಾಯ್ತಾ? ಈಗ್ಲಾದ್ರೂ ಹೇಳ್ತೀಯೋ ಇಲ್ಲ ರಾಮನ್ನ? ನೀವೆಷ್ಟೇ ಹಿಂಸೆ ಕೊಟ್ರು ನನಗೆ ಗೊತ್ತಿರೋದಿಷ್ಟೇನೆ. ಹೆರಿಗೆ ಆದಾಗ ಮೊದಲೇ ಮಗು ಕೈಗೆ ಕೆಂಪು ದಾರ, ಎರಡನೇ ಮಗು ಕೈಗೆ ನೀಲಿ ದಾರ, ಮೂರನೇ ಮಗು ಕೈಗೆ ಬಿಳಿ ದಾರ ಕಟ್ಟಿದ್ವಿ. ನಾನ್ ತಗೊಂಡ್ ಹೋಗಿ ಬೆಳೆಸಿದ ಮಗುನೇ ನೀಲಿ ದಾರ ಕಟ್ಟಿದ್ದು, ಅಂದ್ರೆ ಮದ್ಯದ್ದು. ಗುಡ್ ಗಫೂರ್, ರಾಮ ಮದ್ಯದವನು ಅಂದ್ಮೇಲೆ ಇನ್ಸ್ಪೆಕ್ಟರ್ ಬೆನ್ ಮೇಲೂ ಅದೇ ನಂಬರ್ ಇದೆ ಅಂದ್ಮೇಲೆ ಅವರಿಬ್ಬರಲ್ಲಿ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತ ನಮ್ಗ್ಯಾಕೆ? ಅವರಿಬ್ರನ್ನ ಒಟ್ಟಿಗೆ ನಿಲ್ಸು. 21 ಈ ಕಡೆ ಹಾಕ್ಬೇಕಾ ಆ ಕಡೆ ಹಾಕ್ಬೇಕಾ ಅಂತ ಆಮೇಲೆ ಯೋಚನೆ ಮಾಡೋಣ. ಇದೇನು ಹೊಸ ನಂಬರ್ 65 ಅಂತ ಇದೆ? 43 ಎರಡು ಇರ್ಬೇಕು ಅಂದ್ರೆ. ಹೌದಾ? ಹಾಗಾದ್ರೆ ಇದ್ರಲ್ಲೂ ಏನೋ ಮೋಸ ಇದೆ. ಏನ್ ಮನ್ನಾಗಟ್ಟಿ ಮೋಸ? ಒಬ್ಬ ನನಗೆ ಇನ್ಸ್ಪೆಕ್ಟರ್ ವೇಷ ಹಾಕಿಸಿ ಫೈಲ್ ಕಳ್ತನ ಮಾಡ್ಕೊಂಬ ಅಂತ ಕಳಿಸ್ತಾ, ಅದೇ ಟೈಮ್ಲಿ ಇನ್ನೊಬ್ಬ ತನ್ನ ಮಗಳನ್ನ ಕಳಿಸಿ ಇನ್ಸ್ಪೆಕ್ಟರ್ ಬೆನ್ ಮೇಲೆ ಏನ್ ನಂಬರ್ ಇದೆ ಅಂತ ತಿಳ್ಕೊಂಬ ಅಂತ ಕಳಿಸ್ತಾ. ಅವಳು ಬಂದ್ಲು ನನ್ನ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಡು ನನ್ನ ಬೆನ್ ಮೇಲೆ ನಂಬರ್ 43 ಅಂತ ನಿಮ್ಗೆ ಹೇಳಿದ್ದು. ನೀವು ಅದನ್ನ ಇನ್ಸ್ಪೆಕ್ಟರ್ ನಂಬರ್ ಅಂತ ತಿಳ್ಕೊಂಡ್ರಿ. ನಿಜಕ್ಕೂ ನಾನೇ ಇನ್ಸ್ಪೆಕ್ಟರ್. ನನ್ನ ಬೆನ್ ಮೇಲೆ ಇರೋ ನಂಬರೇ 65. ಜಗಾ, ಲಾಕರ್ ನಂಬರ್ ಸಿಕ್ತು. ಏನದು? 6 5 4 3 2 1. ಅದು ಹೇಗೆ? ಖಂಡಿತ ಅವ್ನು ಗುರ್ತು ಹಿಡಿಯೋಕೆ ಡಿಸೆಂಡಿಂಗ್ ಆರ್ಡರ್ಲ್ಲೇ ನಂಬರ್ ಬರ್ದಿರ್ತಾನೆ. ಕಫೂರ್ ಓಪನ್ ಮಾಡು. ಹಾಂ ಓಪನ್ ಮಾಡ್ಬಿಡು. ನಿಮ್ಮ ಅಜ್ಜಿ ಪಿಂಡ ಆ ಜಡೆ ಹೇಳ್ಬಿಟ್ಟ ಅಂತ. ಅದು 6 5 4 3 2 1 ಯಾಕಾಗಿರ್ಬೇಕು? 1 2 3 4 5 6 ಯಾಕಾಗಿರ್ಬಾರ್ದು? ಏಯ್ ಹೇಳು ಅಣ್ಣಯ್ಯ, ಬರೆಯುವಾಗ ದೊಡ್ಡ ಮಗುವಿಂದ ಶುರು ಮಾಡದ್ನ ಚಿಕ್ಕ ಮಗುವಿಂದ ಶುರು ಮಾಡದ್ನ ಹೇಳು. ಮೊದಲನೇ ಮಗುವಿಂದ. ಗುಡ್ ಕಫೂರ್, ನಂಬರ್ ಗ್ಯಾರಂಟಿ ಆಗಿ 6 5 4 3 2 1 ಧೈರ್ಯವಾಗಿ ಓಪನ್ ಮಾಡು. ಕಫೂರ್ ಕಬು, ಅವ್ರ ಮಾತ್ರ ಯಾಕಂಡ್ ಟ್ರೈ ಮಾಡ್ಬೇಡ. ನಮ್ದು ದೇಶ ಪ್ರೇಮಿಗಳ ಅಂಶ. ತಾವು ಸತ್ರು ರಹಸ್ಯ ನಿಂಪಾಲಾಗ್ಬಾರ್ದು ಅಂತ ನಮ್ ತಾಯಿ ಏನೋ ಒಂದು ಆರ್ಡರ್ ಹೇಳಿದ್ರು ಓಪನ್ ಮಾಡಕ್ ಹೋಗಿ ಎಲ್ರು ಬ್ಲಾಸ್ಟ್ ಆಗಿ ಹೋಗ್ಲಿ ಅಂತ. ನೀನು ಮಾಡ್ತಾ ಇದೀಯ ಅನ್ಯಾಯ ನಿಮ್ ಜೊತೆ, ನಾವು ಸತ್ತೋಗ್ತೀವಿ ಅಷ್ಟೇ. ಹಾ, ಅದಕ್ಕೆ ನಾ ಒಂದು ಐಡಿಯಾ ಹೇಳ್ತೀನಿ ಕೇಳು. ಹೇಗಿದ್ರದ್ದು ಬ್ಲಾಸ್ಟ್ ಆದ್ರೆ 1 ಕಿಲೋಮೀಟರ್ ರೇಡಿಯಸ್ ಅಷ್ಟೇ ಸುಡೋದು. ಅದಕ್ಕೆ ನಿಮ್ ಕಡೆ ಆಡಿದ್ರು ಇಬ್ಬರನ್ನ 1 ಕಿಲೋಮೀಟರ್ ಆಚೆ ಕಳಿಸಿ ಓಪನ್ ಮಾಡಿಸಿ. ಸಿಕ್ಕಿದ್ರೆ ಐಶ್ವರ್ಯ ಸಿಗುತ್ತೆ, ಇಲ್ಲಾಂದ್ರೆ ಆನಂದ್ ಮಕ್ಳು ಇಬ್ಬರ ಬಿತ್ತೋತಾರೆ ಅಷ್ಟೇ. ಒಡಿಸ ಬ್ರದರ್, ಯು ಆರ್ ಪರ್ಫೆಕ್ಟ್ಲಿ ರೈಟ್. ಎಸ್ ಯು ಆರ್ ರೈಟ್. ಜಗು ಭೂಪತಿ, ನೀವಿಬ್ರು ತಗೊಂಡು ಹೋಗಿ ಅದನ್ನ ಓಪನ್ ಮಾಡಿ. ಯಾಕೆ? ಸತ್ರ ನಾವಿಬ್ರು ಸಾಯಿಲಿ ಅಂತಾನ? ನೀನ್ ಇಷ್ಟೊಂದು ಸ್ವಾರ್ಥಿ ಅಂತ ತಿಳ್ಕೊಂಡಿರ್ಲಿಲ್ಲ ಕಾಳಿ ಮೋಹನ್. ಓ ಐ ಆಮ್ ಸಾರಿ, ಐ ಆಮ್ ಸಾರಿ. ಗಫೂರ್ ನಮಗೋಸ್ಕರ ತನ್ನ ಮಗುನೇ ಬಲಿ ಕೊಡಕ್ಕೆ ರೆಡಿ ಆಗಿದ್ದ, ಅವನನ್ನೇ ಕಳ್ಸೋಣ. ಓಕೆ ಗಫೂರ್, ನೀನೇ ತಗೊಂಡು ಹೋಗು. ಐ ಆಮ್ ಸಾರಿ ಬಾಸ್, ಒಂದ್ ಮಗು ಹೋದ್ರೆ ಇನ್ನೊಂದ್ ಮಗು ಹುಟ್ಟಿಸ್ಬಹುದು ಅಂತ ಅವತ್ ಒಪ್ಕೊಂಡೆ, ಈಗ ನಾನೇ ಹೋದ್ರೆ ಗತಿ ಏನು? ಸಾಧ್ಯ ಇಲ್ಲ ಬಾಸ್. ನೋಡಿದೆ ಮಿಸ್ಟರ್ ಕಾಳಿ ಮೋಹನ್, ನಿಮ್ಮವ್ರು ನಿನಗೋಸ್ಕರ ಏನ್ ತಗೋಬೇಕಾದ್ರೆ ಮಾಡ್ತಾರೆ ಅಂತ ಹೇಳಿದ್ಯಲ್ಲ, ಇದಕ್ಕೇನು ಹೇಳ್ತೀಯ? ಮಾಡ್ತಾರೆ, ನಮಗೋಸ್ಕರ ಮಾಡೇ ಮಾಡ್ತಾರೆ. ಮೈ ಡಿಯರ್ ಗ್ಯಾಂಗ್ ಮ್ಯಾನ್, ನಿಮ್ಮಲ್ಲಿ ಯಾರಾದ್ರೂ ಇಬ್ರು ಬಂದು ಇದನ್ನ 1 ಕಿಲೋಮೀಟರ್ ದೂರ ಎತ್ಕೊಂಡು ಹೋಗಿ ಓಪನ್ ಮಾಡಿ ಇದರಲ್ಲಿರೋ ಸೀಕ್ರೆಟ್ಗಳನ್ನ ನಮಗ್ ತಂದು ಕೊಟ್ರೆ, ಇದರಿಂದ ನಾವು ಮಾಡೋ ಪ್ರಾಜೆಕ್ಟ್ಗಳಲ್ಲಿ
50% ಪಾರ್ಟ್ನರ್ಶಿಪ್ನ ನಾವು ನಿಮಗೆ ಕೊಡ್ತೀವಿ. ಯಾರು ಬೇಕಾದರೂ ಮುಂದೆ ಬರ್ಬೋದು. ಬಾಸ್, ನಾವಿಬ್ರು ನೀವು ಹೇಳಿದಾಗ ಮಾಡ್ತೀವಿ ಬಾಸ್. ಅಕಸ್ಮಾತ್ ಬ್ಲಾಸ್ಟ್ ಆಗಿ ಸತ್ತೋದ್ರೆ ನಮ್ಮ ಫ್ಯಾಮಿಲಿಗೆ 5-5 ಲಕ್ಷ ಕೊಡ್ತೀರಾ ಬಾಸ್? 5 ಯಾಕೆ, 10-10 ಲಕ್ಷ ರೂಪಾಯಿ ಕೊಡ್ತೀನಿ. ಇಲ್ಲಿ ದುಡ್ಡಿಗೇನು ಕೊಡ್ತೆ? ಥ್ಯಾಂಕ್ ಯು ಬಾಸ್. ಗಫೂರ್, ಬಿ ಕೇರ್ಫುಲ್. ಲಾಕರ್ ಓಪನ್ ಮಾಡಿದ ತಕ್ಷಣ ವೈರ್ಲೆಸ್ ಮೆಸೇಜ್ ಕಳಿಸಿ. ಓಕೆ, ಸಾವ್ ಹತ್ರ ಬಂತು ಅಂತ ನಗ್ತಾ ಇದ್ದೀರಾ? ಹೌದು, ನಮಗಲ್ಲ ನಿಮಗೆ. ನಮಗ ಅಲ್ಲಿ ಲಾಕರ್ ಓಪನ್ ಆಯ್ತು ಅಂತ ನ್ಯೂಸ್ ಬಂದಿದ ತಕ್ಷಣ ಇಲ್ಲಿ ತಾಯಿ ಮಕ್ಕಳ ಮಾರಣ ಹೋಮ ನಡೆಯುತ್ತೆ. ಅಯ್ಯೋ ಪೆದ್ರ, ಲಾಕರ್ ಓಪನ್ ಆಯ್ತು ಅಂತ ಅಲ್ಲಿಂದ ನ್ಯೂಸ್ ಬಂದ್ರೆ ತಾನೆ ನೀವ್ ನಮ್ಮನ್ನ ಸಾಯಿಸೋದು? ಇಲ್ಲಿಂದ ಲಾಕರ್ ತಗೊಳೋದ್ರಲ್ಲ, ಅವ್ರನ್ನ ಯಾರು ತಿಳ್ಕೊಂಡಿದ್ಯಾ? ನಮ್ ಪೊಲೀಸ್ನವ್ರು. ಗಫೂರ್, ಕಾಳಿ ಸುಮ್ನೆ ಕನ್ಫ್ಯೂಸ್ ಆಗ್ಬೇಡ. ಇವ್ರು ನಮ್ನ ಫೂಲ್ ಮಾಡಕ್ಕೆ ಆಟ ಕಟ್ತಾ ಇದಾರೆ. ನಾವ್ ಯಾಕೆ ಆಟ ಕಟ್ಬೇಕು? ನಿಮ್ಮಲ್ಲಿ ಇದಾರ ಬ್ಲಾಕ್ ಕ್ಯಾಟ್ಸ್? ಅದ್ರಲ್ಲಿ ನಮ್ಮವ್ರು ಇದಾರೆ. ಇಲ್ಲಿ ನೋಡ್ ನಮ್ ಪೊಲೀಸ್ ಕಮಿಷನರ್. ಕಾಳಿ ಮೋಹನ್, ಲಾಕರ್ ನಮ್ ವಶ ಆಯ್ತು. ನೀವು ಮರ್ಯಾದೆಯಿಂದ ಸರೆಂಡರ್ ಆದ್ರೆ ಸರಿ, ಇಲ್ಲ Oh!
ಯಾರು ನೀವು? I'm sorry, uncle. ಏನ್ರಪ್ಪ ಅಂತೂ ಅಣ್ಣ ಅವರು ನಿಮ್ ಬೆನ್ ಮೇಲೆ ಹೊರಿಸಿದ ಜವಾಬ್ದಾರಿನ ಯಶಸ್ವಿಯಾಗಿ ನಿಭಾಯಿಸಿದೀರಾ. ಹಾಗೆಂತ ಇಲ್ಲಿಗೆ ಕೆಲಸ ಮುಗೀತು ಅಂತ ತಿಳ್ಕೊಂಡು ಹೆಂಡತಿ ಜೊತೆ ಆಟ ಆಡ್ಕೊಂಡು ಇದ್ದು ಬಿಡ್ತೀರಾ? ಇಲ್ಲ ಮತ್ತೆ ಅಣ್ಣ ಬ್ರಹ್ಮಕ್ಕಳು ನಾವು ಅವರಂತೆ ಬಾಡುವೆವು. ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೇ ನೀಡುವೆವು. ನಮಗೆಂದಿಗೂ ಸೋಲಿಲ್ಲ, ನಾವ್ಯಾರಿಗೂ ಹೆದರಲ್ಲ. ಈ ಮಾತು ಕನ್ನಡ ತಾಯಿ ಪಾದ ಸಾಕ್ಷಿ.